ಎಲ್ಲ ಸ್ಪರ್ಧಾ ಮಿತ್ರರಿಗೂ ನಮಸ್ತೆ. ನನ್ನ ಹೆಸರು ಮನೋಜ್ ಕುಮಾರ್ ಅಂತ. ಜ್ಞಾನಗಂಗೋತ್ರಿ ಸ್ಪರ್ಧಾತ್ಮಕ ತರಬೇತಿ ಕೇಂದ್ರ ವಿಜಯನಗರ ಬೆಂಗಳೂರು ಇವರ ವತಿಯಿಂದ ನಾನು ಗ್ರೂಪ್ ಸಿ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತೀನಿ. ಈ ಎಕ್ಸಾಮ್ 23/9/2018 ನಡೀತು. ಅದಕ್ಕಿಂತ ಮುಂಚೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಂತಹ ಸಬ್ಜೆಕ್ಟ್ ವೇಟೇಜ್ನ ನೋಡೋಣ. ಸೊ ಕೆಮಿಸ್ಟ್ರಿಯಿಂದ 2 ಪ್ರಶ್ನೆ ಬಂದಿತ್ತು, ಫಿಸಿಕ್ಸಿಂದ 5 ಪ್ರಶ್ನೆ ಬಂದಿತ್ತು, ಸ್ಟಾಟಿಕ್ ಜಿಕೆಯಿಂದ 9 ಪ್ರಶ್ನೆ, ಜಿಯೋಗ್ರಫಿಯಿಂದ 16 ಪ್ರಶ್ನೆ, ಬಯಾಲಜಿಯಿಂದ 1 ಪ್ರಶ್ನೆ, ಎಕನಾಮಿಕ್ಸ್ 4 ಪ್ರಶ್ನೆ, ಪೊಲಿಟಿಕಲ್ ಸೈನ್ಸ್ 5 ಪ್ರಶ್ನೆ, ಹಿಸ್ಟರಿ 19 ಪ್ರಶ್ನೆ, ಕರೆಂಟ್ ಅಫೇರ್ಸ್ 23 ಪ್ರಶ್ನೆ, ಮೆಂಟಲ್ ಅಬಿಲಿಟಿಯಿಂದ 16 ಪ್ರಶ್ನೆ. ಒಟ್ಟು 100 ಪ್ರಶ್ನೆಗಳಿರುತ್ತೆ. ಪೇಪರ್ 1 ನಲ್ಲಿ 100 ಮಾರ್ಕ್ಗಳು ಹಾಗೂ ಪ್ರತಿಯೊಂದು ತಪ್ಪು ಉತ್ತರಕ್ಕೆ 0.25 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಸೊ ತಡನೆ ಮಾಡದೆ ಶುರು ಮಾಡೋಣ. ಮೊದಲನೇ ಪ್ರಶ್ನೆ ನೋಡೋದಾದ್ರೆ, ಮ್ಯಾಚ್ ಲಿಸ್ಟ್ 1 ಕೆಮಿಕಲ್ಸ್ ವಿತ್ ಲಿಸ್ಟ್ 2 ಯೂಸೇಜ್. ಸೊ ಲಿಸ್ಟ್ 1 ನಲ್ಲಿ ಕೆಮಿಕಲ್ಸ್ ಕೊಟ್ಟಿದ್ದಾರೆ, ಲಿಸ್ಟ್ 2 ನಲ್ಲಿ ಯೂಸೇಜ್ ಕೊಟ್ಟಿದ್ದಾರೆ. ಇಲ್ಲಿ ಲಿಸ್ಟ್ 1 ನ ಓದ್ತೀನಿ, ಪೊಟ್ಯಾಷಿಯಂ ಬ್ರೋಮೈಡ್, ಪೊಟ್ಯಾಷಿಯಂ ನೈಟ್ರೇಟ್, ಪೊಟ್ಯಾಷಿಯಂ ಸಲ್ಫೇಟ್, ಮೋನೋ ಪೊಟ್ಯಾಷಿಯಂ ಟಾರ್ಟ್ರೇಟ್. ಲಿಸ್ಟ್ 2 ನಲ್ಲಿ ಫರ್ಟಿಲೈಸರ್, ಫೋಟೋಗ್ರಫಿ, ಬೇಕರಿ, ಗನ್ ಪೌಡರ್. ಸೊ ನಮಗೆ ಗೊತ್ತಿರಬೇಕು, ಪೊಟ್ಯಾಷಿಯಂ ನೈಟ್ರೇಟ್ನ ನಾವು ಗನ್ ಪೌಡರ್ ಆಗಿ ಯೂಸ್ ಮಾಡ್ತೀವಿ, ಸೊ B4 ಆಗುತ್ತೆ. ಹಾಗೂ ಮೋನೋ ಪೊಟ್ಯಾಷಿಯಂ ಟಾರ್ಟ್ರೇಟ್ನ ನಾವು ಕೇಕ್ಸ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಕೇಕ್ಸ್ನ ಬೇಕರಿನಲ್ಲಿ ಮಾಡ್ತೀವಿ. ಸೊ D3 ಆಗುತ್ತೆ. B4 D3 ಗೊತ್ತಿದ್ರು ಇಲ್ಲಿ ನಮಗೆ ಆನ್ಸರ್ ಸಿಕ್ಬಿಡುತ್ತೆ. B4 ಆಗಿರೋದು, D3 ಆಗಿರೋದು ಆಪ್ಷನ್ ನಂಬರ್ 1 ನಲ್ಲೇ. ಅಂಡ್ ಫಾರ್ ಮೋರ್ ಇನ್ಫಾರ್ಮೇಶನ್, ಪೊಟ್ಯಾಷಿಯಂ ಬ್ರೋಮೈಡ್ ಇಸ್ ಯೂಸ್ಡ್ ಇನ್ ಫೋಟೋಗ್ರಫಿ ಅಂಡ್ ಪೊಟ್ಯಾಷಿಯಂ ಸಲ್ಫೇಟ್ ಇಸ್ ಯೂಸ್ಡ್ ಆಸ್ ಎ ಫರ್ಟಿಲೈಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಅರ್ಲಿಯರ್ DDT ವಾಸ್ ಯೂಸ್ ಟು ಕಿಲ್ ಮಸ್ಕಿಟೋಸ್, ವೈಲ್ ಇನ್ ರೀಸೆಂಟ್ ಇಯರ್ಸ್ ಇಟ್ ಬಿಕೇಮ್ ವೆರಿ ಡಿಫಿಕಲ್ಟ್ ಟು ಕಿಲ್ ಮಸ್ಕಿಟೋಸ್ ಯೂಸಿಂಗ್ DDT. ವಿಚ್ ಪ್ರಿನ್ಸಿಪಲ್ ಎಕ್ಸ್ಪ್ಲೇನ್ಸ್ ದಿ ಇಮ್ಯುನಿಟಿ ಆಫ್ ಮಸ್ಕಿಟೋಸ್ ಫ್ರಮ್ DDT? ಸೊ DDT ಪೌಡರ್ ಅನ್ನೋದನ್ನ ಯೂಸ್ ಮಾಡಿ ನಾವು ಮುಂಚೆ ಸೊಳ್ಳೆಗಳನ್ನ ಕೊಲ್ತಾ ಇದ್ವಿ. ಆದರೆ ಇತ್ತೀಚಿನ ವರ್ಷಗಳಲ್ಲಿ DDT ಬಳಸಿದ್ರೆ ಸೊಳ್ಳೆ ಕೊಲ್ಲೋದು ಕಷ್ಟ ಆಗ್ತಾ ಇದೆ. ಯಾವ ಒಂದು ಪ್ರಿನ್ಸಿಪಲ್ ಇದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ ಅಂತ ಹೇಳ್ತಾ ಇದ್ರೆ, ಥಿಯರಿ ಆಫ್ ನ್ಯಾಚುರಲ್ ಇಂಟರ್ವೆನ್ಷನ್, ಇಲ್ಲಿ ಯಾವುದು ನ್ಯಾಚುರಲ್ ಇಂಟರ್ವೆನ್ಷನ್ ಇಲ್ಲ, ಥಿಯರಿ ಆಫ್ ಇಮ್ಯುನಿಟಿ ಅಂತ ಯಾವುದು ಇಲ್ಲವೇ ಇಲ್ಲ, ಪ್ರೆಡೇಟರ್ ಪ್ರೇ ಥಿಯರಿ ಅಂತ ಹೇಳ್ತಾ ಇದ್ರೆ ಯಾವುದು ಪ್ರೆಡೇಟರೂ ಇಲ್ಲ ಪ್ರೇನೂ ಇಲ್ಲ. ಸೊ ದಿ ರೈಟ್ ಆನ್ಸರ್ ಇಸ್ ಥಿಯರಿ ಆಫ್ ನ್ಯಾಚುರಲ್ ಸೆಲೆಕ್ಷನ್. ದಿಸ್ ಇಸ್ ದಿ ರೈಟ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಜೈಂಟ್ ಪಾಂಡಾ ಇಸ್ ದಿ ಸಿಂಬಲ್ ಆಫ್. ಸೊ ಈ ಒಂದು ಜೈಂಟ್ ಪಾಂಡಾ ಅಥವಾ ದೈತ್ಯ ಪಾಂಡಾ ಯಾವುದರ ಸಿಂಬಲ್ ಅಂತ ಇದ್ರೆ, ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್, ವರ್ಲ್ಡ್ ವೈಡ್ ಫೆಡರೇಷನ್ ಟು ಚೆಕ್ ಪೊಲ್ಯೂಷನ್, ವರ್ಲ್ಡ್ ವೈಡ್ ಫಂಡ್ ಫಾರ್ ಕಮ್ಯುನಿಕೇಬಲ್ ಡಿಸೀಸಸ್, ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್ ಅಂತ ಇದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಫಾರ್ ನೇಚರ್. ಸೊ WWF ನ ಒಂದು ಸಿಂಬಲ್ ಆಗಿರುತ್ತೆ ಜೈಂಟ್ ಪಾಂಡಾ. ಸೊ ದಿಸ್ ಇಸ್ ಸ್ಟಾಟಿಕ್ GK ಕ್ವೆಶನ್, ಇದೊಂದು ಸ್ಟಾಟಿಕ್ GK ಕ್ವೆಶನ್ ಆಗಿದೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಆನ್ ಐಡಿಯಲ್ ಬ್ಲ್ಯಾಕ್ ಬಾಡಿ ಎಟ್ ರೂಮ್ ಟೆಂಪರೇಚರ್ ಇಸ್ ಥ್ರೋನ್ ಇನ್ ಟು ದಿ ಫರ್ನೆಸ್, ಇಟ್ ಈಸ್ ಅಬ್ಸರ್ವ್ ದಟ್. ಸೊ ಇಲ್ಲಿ ಬ್ಲ್ಯಾಕ್ ಬಾಡಿ ಅಂದರೆ ಏನು ಅಂತ ತಿಳ್ಕೊಳ್ಬೇಕು. ಬ್ಲ್ಯಾಕ್ ಬಾಡಿ ಈಸ್ ಅ ಬಾಡಿ ವಿಚ್ ಅಬ್ಸಾರ್ಬ್ಸ್ ರೇಡಿಯೇಷನ್, ಯಾವುದೊಂದು ತಾಪಮಾನನ ಹೀರ್ಕೊಳ್ಳುತ್ತೆ ಅದನ್ನು ನಾವು ಬ್ಲ್ಯಾಕ್ ಬಾಡಿ ಅಥವಾ ಕೃಷ್ಣಕಾಯ ಅಂತ ನಾವು ಕರಿತೀವಿ. ಸೊ ಇದಕ್ಕೆ ಆಪ್ಷನ್ಸ್ ಕೊಟ್ಟಿದ್ದಾರೆ. ಇನಿಷಿಯಲಿ ಇಟ್ ಈಸ್ ದ ಡಾರ್ಕೆಸ್ಟ್ ಆ್ಯಂಡ್ ಎಟ್ ಲೇಟರ್ ಟೈಮ್ಸ್ ದಿ ಬ್ರೈಟೆಸ್ಟ್, ಇಟ್ ಈಸ್ ದಿ ಡಾರ್ಕೆಸ್ಟ್ ಎಟ್ ಆಲ್ ಟೈಮ್ಸ್, ಇಟ್ ಕೆನಾಟ್ ಬಿ ಡಿಸ್ಟಿಂಗ್ವಿಶ್ಡ್ ಎಟ್ ಆಲ್. ಇನಿಷಿಯಲಿ ಇಟ್ ಈಸ್ ದಿ ಡಾರ್ಕೆಸ್ಟ್ ಆ್ಯಂಡ್ ಎಟ್ ಲೇಟರ್ ಟೈಮ್ಸ್ ಇಟ್ ಕೆನಾಟ್ ಬಿ ಡಿಸ್ಟಿಂಗ್ವಿಶ್ಡ್ ಅಂತ ಇದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗಿದೆ, ಇನಿಷಿಯಲಿ ಇಟ್ ಈಸ್ ಡಾರ್ಕೆಸ್ಟ್ ಆ್ಯಂಡ್ ಎಟ್ ಲೇಟರ್ ಟೈಮ್ಸ್ ದಿ ಬ್ರೈಟೆಸ್ಟ್. ಹೆಂಗೆ ಅಂದರೆ, ಬ್ಲ್ಯಾಕ್ ಬಾಡಿ ಈಸ್ ಅ ವೆರಿ ಗುಡ್ ಅಬ್ಸಾರ್ಬರ್ ಆಫ್ ಹೀಟ್. ಸೊ ಒನ್ಸ್ ಯು ಥ್ರೋ ದಟ್ ಇನ್ ಟು ಅ ಫರ್ನೆಸ್, ಇನಿಷಿಯಲಿ ಇಟ್ ಸ್ಟಾರ್ಟ್ಸ್ ಅಬ್ಸಾರ್ಬಿಂಗ್ ಹೀಟ್. ಸೊ ಆ ಫರ್ನೆಸ್ಸಿಂದ ಬರ್ತಾ ಇರುವಂಥ ಒಂದು ಬೆಂಕಿನ ಅದು ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ಹೋಗ್ತಾ ಹೋಗ್ತಾ ಅದು ಎಷ್ಟು ಅಬ್ಸಾರ್ಬ್ ಮಾಡ್ಕೊಂಡಿರುತ್ತೆ ಅಂದರೆ ಇಟ್ ವಿಲ್ ಬಿ ದಿ ಬ್ರೈಟೆಸ್ಟ್ ಇನ್ ದಿ ಫರ್ನೆಸ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಲೇಕ್ಸ್ ಆರ್ ಜನರಲಿ ಸ್ಟ್ಯಾಟಿಕ್ ಬಾಡೀಸ್ ಆಫ್ ವಾಟರ್, ಲೇಕ್ಸ್ ಆರ್ ಸರೌಂಡೆಡ್ ಬೈ ಲ್ಯಾಂಡ್ ಆನ್ ಆಲ್ ಸೈಡ್ಸ್, ಕ್ಯಾಸ್ಪಿಯನ್ ಸಿ ಈಸ್ ದಿ ಲಾರ್ಜೆಸ್ಟ್ ಸಿ ಇನ್ ದಿ ವರ್ಲ್ಡ್ ಬೈ ಸರ್ಫೇಸ್ ಏರಿಯಾ. ಸಾರಿ, ಕ್ಯಾಸ್ಪಿಯನ್ ಸಿ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್ ಬೈ ಸರ್ಫೇಸ್ ಏರಿಯಾ. ಚಿಲ್ಕಾ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ ಬೈ ಸರ್ಫೇಸ್ ಏರಿಯಾ. ಸೊ ಲೇಕ್ಸ್ ಆರ್ ಜನರಲಿ ಸ್ಟಾಟಿಕ್ ಬಾಡೀಸ್ ಆಫ್ ವಾಟರ್, ಎಸ್ ಹೌದು, ಲೇಕ್ಸ್ ಆರ್ ಆಲ್ವೇಸ್ ಸ್ಟಾಟಿಕ್. ಲೇಕ್ಸ್ ಆರ್ ಸರೌಂಡೆಡ್ ಬೈ ಲ್ಯಾಂಡ್ ಆನ್ ಆಲ್ ಸೈಡ್ಸ್, ಎಸ್ ಆಬ್ವಿಯಸ್ಲಿ, ಎಲ್ಲ ಕುಳಗಳ ಸುತ್ತ ಭೂಮಿ ಇದ್ದೇ ಇರುತ್ತೆ. ಹಾಗೂ ಕ್ಯಾಸ್ಪಿಯನ್ ಸಿ ಇಸ್ ದ ಲಾರ್ಜೆಸ್ಟ್ ಲೇಕ್ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಕ್ಯಾಸ್ಪಿಯನ್ ಸಿ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ದಿ ವರ್ಲ್ಡ್ ಆ್ಯಂಡ್ ಚಿಲ್ಕಾ ಇಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ ಅಂತ ಇದ್ದಾರೆ. ಸೊ ಚಿಲ್ಕಾ ಇಸ್ ನಾಟ್ ದಿ ಲಾರ್ಜೆಸ್ಟ್ ಲೇಕ್, ದ ಲಾರ್ಜೆಸ್ಟ್ ಲೇಕ್ ಈಸ್ ವೆಂಬಾನಾಥ್ ಆ್ಯಂಡ್ ದಿಸ್ ಲೇಕ್ ಈಸ್ ಇನ್ ಕೇರಳ. ಎಸ್, ಸೊ ದಿಸ್ ಈಸ್ ದಿ ಲಾರ್ಜೆಸ್ಟ್ ಲೇಕ್ ಇನ್ ಇಂಡಿಯಾ ಇನ್ ಟರ್ಮ್ಸ್ ಆಫ್ ಸರ್ಫೇಸ್ ಏರಿಯಾ. ಸೊ ಓನ್ಲಿ ABC ಆರ್ ರೈಟ್. ಸೊ ದಿ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ ವುಡ್ ಬಿ ಆಪ್ಷನ್ ನಂಬರ್ 1, ABC ಆರ್ ಕರೆಕ್ಟ್.
ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಫೌಂಡರ್ ಆಫ್ ಬ್ಯಾಂಗ್ಳೂರ್ ವಾಸ್, ಸೊ ಬೆಂಗಳೂರು ನಗರ ಸ್ಥಾಪಕರು ಯಾರು ಅಂತ ಕೇಳ್ತಾ ಇದ್ದಾರೆ. ಸೊ ಪಾಳೆಗಾರ ಆಫ್ ಯಲಹಂಕ, ಯಲಹಂಕದ ಪಾಳೆಗಾರ, ಮಧುಗಿರಿಯ ಪಾಳೆಗಾರ, ರಾಮನಗರದ ಪಾಳೆಗಾರ ಹಾಗೂ ಚಿಕ್ಕನಾಯಕನ ಹಳ್ಳಿಯ ಪಾಳೆಗಾರ ಅಂತ ಇದ್ದಾರೆ. ನಮ್ಗೆಲ್ರಿಗೂ ಗೊತ್ತು, ಬೆಂಗಳೂರಿನ ಸ್ಥಾಪಿಸಿದವರು ಮಾಗಡಿ ಕೆಂಪೇಗೌಡರು ಅಂತಲೇ ಕರಿತೀವಿ. ಆವಾಗ ಮಾಗಡಿ ರಾಮನಗರದಲ್ಲಿತ್ತು. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3, ರಾಮನಗರದ ಪಾಳೆಗಾರ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದಿ ಇಂಡಿಕೇಟರ್ ಇನ್ UNSDSN's ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್? ಸ್ಯಾನಿಟೇಷನ್, ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸಸ್, ಜೆನರಾಸಿಟಿ, ಪರ್ಸೆಪ್ಷನ್ಸ್ ಆಫ್ ಕರಪ್ಷನ್. ಸೊ ದಿಸ್ UNSDSN's ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್ನಲ್ಲಿ ಆರು ಫ್ಯಾಕ್ಟರ್ನ ಅವ್ರು ಕನ್ಸಿಡರ್ ಮಾಡ್ತಾರೆ. ಆರು ಫ್ಯಾಕ್ಟರ್ ಯಾವ್ದ್ಯಾವುದು ಅಂದರೆ ಫ್ರೀಡಮ್ ಟು ಮೇಕ್ ಲೈಫ್ ಚಾಯ್ಸಸ್, ಜೆನರಾಸಿಟಿ, ಪರ್ಸೆಪ್ಷನ್ಸ್ ಆಫ್ ಕರಪ್ಷನ್, ಆಮೇಲೆ ಲೆವೆಲ್ಸ್ ಆಫ್ ಜಿ ಡಿ ಪಿ, ಆಮೇಲೆ ಲೈಫ್ ಎಕ್ಸ್ಪೆಕ್ಟೆನ್ಸಿ ಹಾಗೂ ಸೋಷಿಯಲ್ ಸಪೋರ್ಟ್. ಸ್ಯಾನಿಟೇಷನ್ ಇಸ್ ನಾಟ್ ಅ ಫ್ಯಾಕ್ಟರ್, ಇಸ್ ನಾಟ್ ಅನ್ ಇಂಡಿಕೇಟರ್ ಇನ್ UNSDSN's ವರ್ಲ್ಡ್ ಹ್ಯಾಪಿನೆಸ್ ಇಂಡೆಕ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಒನ್ ಅಮಾಂಗ್ ದ ಫಾಲೋಯಿಂಗ್ ವಾಸ್ ನಾಟ್ ಅ ಮೆಂಬರ್ ಆಫ್ ದಿ ಡ್ರಾಫ್ಟಿಂಗ್ ಕಮಿಟಿ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ವಿ ಆಲ್ ನೋ ಹೂ ಆರ್ ದ ಮೆಂಬರ್ಸ್ ಆಫ್ ಡ್ರಾಫ್ಟಿಂಗ್ ಕಮಿಟಿ ಇನ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೊ ಕೆ ಎಂ ಮುನ್ಷಿ, ಯಾ ಅಫ್ ಕೋರ್ಸ್ ಜವಾಹರ್ಲಾಲ್ ನೆಹರು ವಾಸ್ ನಾಟ್ ಅ ಪಾರ್ಟ್ ಆಫ್ ಡ್ರಾಫ್ಟಿಂಗ್ ಕಮಿಟಿ. ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ವಾಸ್ ಎನ್ ಗೋಪಾಲಸ್ವಾಮಿ ಅಯ್ಯಂಗರ್ ವಾಸ್. ಸೊ ದಿ ರೈಟ್ ಆಪ್ಷನ್ ಹಿಯರ್ ಇಸ್ ಪಂಡಿತ್ ಜವಾಹರ್ಲಾಲ್ ನೆಹರು. ಪಂಡಿತ್ ಜವಾಹರ್ಲಾಲ್ ನೆಹರು ಭಾರತದ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ದ ಡೈರೆಕ್ಟಿವ್ ಟು ಸಪರೇಟ್ ಜುಡಿಷಿಯರಿ ಫ್ರಮ್ ದ ಎಕ್ಸಿಕ್ಯೂಟಿವ್ ಇನ್ ಪಬ್ಲಿಕ್ ಸರ್ವಿಸಸ್ ಆಫ್ ದಿ ಸ್ಟೇಟ್ ಇಸ್ ಮೆನ್ಷನ್ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಟಿಕಲ್ಸ್? ಸೊ ಆರ್ಟಿಕಲ್ 47, ಆರ್ಟಿಕಲ್ 48, 49 ಆರ್ 50? ಸೊ ವಿ ಆಲ್ ನೋ ದಟ್ ಆರ್ಟಿಕಲ್ 50 ಈಸ್ ರಿಲೇಟೆಡ್ ಟು ಸಪರೇಷನ್ ಆಫ್ ಜುಡಿಷಿಯರಿ ಫ್ರಮ್ ದಿ ಎಕ್ಸಿಕ್ಯೂಟಿವ್. Article 47 is related to duty of the government to raise the level of nutrition. Level of nutrition jaasti madbeku. And Article 48 is related to promotion of agriculture and animal husbandry. Article 49 is related to preserving monuments. Moving on to the next question. Match list A states with list 2 atomic power stations. ಸೊ ಲಿಸ್ಟ್ 1 ನಲ್ಲಿ ಸ್ಟೇಟ್ಸ್ ಕೊಟ್ಟಿದ್ದಾರೆ ಹಾಗೂ ಲಿಸ್ಟ್ 2 ನಲ್ಲಿ ಅಟಾಮಿಕ್ ಪವರ್ ಸ್ಟೇಷನ್ಸ್ ಕೊಟ್ಟಿದ್ದಾರೆ. ಉತ್ತರ ಪ್ರದೇಶ, ರಾಜಸ್ಥಾನ, ಮಹಾರಾಷ್ಟ್ರ, ಗುಜರಾತ್, ರಾವತ್ಬತಾ, ನರೋರಾ, ಕಾಕ್ರಾಪರ, ತಾರಾಪುರ ಅಂತ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾನು ಸಿಂಪಲ್ ಆಗಿ ಹೇಳೋದಾದ್ರೆ, ಗುಜರಾತ್ನಲ್ಲಿ ಕಾಕ್ರಾಪರ ಇದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಸೊ ಇಲ್ಲಿ ಗುಜರಾತ್ನಲ್ಲಿ ಕಾಕ್ರಾಪರ ಅಂದರೆ D3 ಇರೋದು ಒಂದೇನೆ. ಸೊ D3 ಇರೋದು ಒಂದೇ. ಸೊ ಇದು ಎಲಿಮಿನೇಷನ್ ಮೆಥಡಿಂದ ನಾವು ಈಸಿಯಾಗಿ ಆನ್ಸರ್ ಕಂಡಿದ್ವಿ. ಫಾರ್ ಮೋರ್ ಇನ್ಫಾರ್ಮೇಶನ್, ಉತ್ತರ ಪ್ರದೇಶನಲ್ಲಿ ನರೋರಾ ಇದೆ, ರಾಜಸ್ಥಾನಲ್ಲಿ ರಾವತ್ಬಾಟಾ ಇದೆ ಹಾಗೂ ಮಹಾರಾಷ್ಟ್ರದಲ್ಲಿ ತಾರಾಪುರ್ ಅಟಾಮಿಕ್ ಪವರ್ ಸ್ಟೇಷನ್ ಇದೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಹೈಯೆಸ್ಟ್ ಅಮೌಂಟ್ ಆಫ್ ಹೈಡ್ರೋ ಪವರ್ ಪ್ರೊಡ್ಯೂಸ್ಡ್ ಇನ್ ಕರ್ನಾಟಕ ಇಸ್ ಇನ್? ಸೊ ಕರ್ನಾಟಕದಲ್ಲಿ ಅತಿ ಹೆಚ್ಚು ಜಲ ವಿದ್ಯುತ್ತನ್ನು ಉತ್ಪಾದಿಸುವುದು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ರೈಟ್ ಆನ್ಸರ್ ಇಸ್ ಶರಾವತಿ. ಶರಾವತಿನಲ್ಲೇ ಅತಿ ಹೆಚ್ಚು ಹೈಡ್ರೋ ಪವರ್ ಉತ್ಪಾದಿಸೋದು. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ದ ಕಂಟ್ರಿ ಶೇರಿಂಗ್ ದಿ ಕೋಸ್ಟ್ ಆಫ್ ಡೆಡ್ ಸಿ ಆರ್, ಮೃತ್ಯು ಸಮುದ್ರದ ಕರಾವಳಿಯನ್ನು ಹಂಚಿಕೊಂಡಿರುವ ದೇಶಗಳು. ಸೊ ಇದನ್ನು ನೀವು ಮ್ಯಾಪ್ನಲ್ಲಿ, ವರ್ಲ್ಡ್ ಮ್ಯಾಪ್ನಲ್ಲಿ ನೋಡೋದಾದರೆ, ಇದು ಜಾರ್ಡನ್ ಹಾಗೂ ಇಸ್ರೇಲ್, ಇವೆರಡು ಕಂಟ್ರಿಗಳ ನಡುವೆ ಡೆಡ್ ಸಿ ಇರುತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಮ್ಯಾಚ್ ಲಿಸ್ಟ್ 1 ಕ್ಲೈಮೇಟ್ ವಿತ್ ಲಿಸ್ಟ್ 2 ಸಿಟಿ. ಸೊ ಕ್ಲೈಮೇಟ್ ಕೊಟ್ಟಿದ್ದಾರೆ ಲಿಸ್ಟ್ 1 ಅಲ್ಲಿ, ಲಿಸ್ಟ್ 2 ನಲ್ಲಿ ಸಿಟಿ ಕೊಟ್ಟಿದ್ದಾರೆ. ಈಕ್ವಟೋರಿಯಲ್ ಕ್ಲೈಮೇಟ್, ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್, ಮೆಡಿಟರೇನಿಯನ್ ಕ್ಲೈಮೇಟ್, ಡೆಸರ್ಟ್ ಕ್ಲೈಮೇಟ್. ಸೊ ಸ್ಯಾಂಟಿಯಾಗೋ, ಸಿಂಗಾಪುರ್, ವಿಂಡ್ಹಾಕ್, ಮುಂಬೈ ಅಂತ ಹೇಳ್ತಾ ಇದ್ದಾರೆ. ಸೊ ಇದರಲ್ಲಿ ತುಂಬ ಸಿಂಪಲ್ ಆಗಿದೆ ಪ್ರಶ್ನೆ. ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ನ ನಾವು ಮುಂಬೈನಲ್ಲಿ ನೋಡ್ಬೋದು. ಸೊ B4, ಯಾಕೆಂದರೆ ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್. ಸೊ ಇಂಡಿಯಾದಲ್ಲಿ ಮುಂಬೈದು ಅದೇ ಕ್ಲೈಮೇಟ್ ಇರುತ್ತೆ. ಸೊ B4 ಇರುವಂಥ ಒಂದೇ ಆಪ್ಷನ್ ಆಪ್ಷನ್ 2. ಸೊ ನೋಡಿ, ಗ್ರೂಪ್ ಸಿ ಕ್ವೆಶನ್ಸ್ನ ಎಲಿಮಿನೇಷನ್ ಟೆಕ್ನಿಕ್ ಅಂದರೆ, ಈವನ್ ಇಫ್ ಯು ನೋ ಅ ಬಿಟ್, ಇಟ್ ಈಸ್ ಆಲ್ವೇಸ್ ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಅನಾಲಿಟಿಕಲ್ ಕ್ವೆಶನ್ಸ್ ಇಸ್ ಆಲ್ವೇಸ್ ಗೋಯಿಂಗ್ ಫ್ರಮ್ ನೋನ್ ಟು ಅನ್ನೋನ್. ಸೊ ವಿ ನೋ ದಟ್ ಇಂಡಿಯಾ ಹ್ಯಾಸ್ ಟ್ರಾಪಿಕಲ್ ಮಾನ್ಸೂನ್ ಟೈಪ್ ಕ್ಲೈಮೇಟ್. ಸೊ ಆಬ್ವಿಯಸ್ಲಿ B4 ಆಗಿದೆ. ಸೊ ನೌ ವಿ ಹ್ಯಾವ್ ಮ್ಯಾಚ್ ದಿ ಎಂಟೈರ್
question. So equatorial climate is found in Singapore, and Mediterranean climate is found in Santiago, and desert climate is found in Windhoek. So moving on to the next question, which of the following rivers does not originate in India? So ಕೆಳಗೆ ಕೊಟ್ಟಿರುವಂತ ನದಿಗಳಲ್ಲಿ ಭಾರತದಲ್ಲಿ ಉಗಮವಾಗುವುದಿಲ್ಲ. ಯಾವುದು ಯಾವ ನದಿ? ಬೀಸು ಭಾರತದಲ್ಲೇ ಹಿಮಾಚಲ್ ಪ್ರದೇಶನಲ್ಲಾಗತ್ತೆ, ಚೆನ್ನಬ್ಬು ಹಿಮಾಚಲ್ ಪ್ರದೇಶನಲ್ಲಾಗತ್ತೆ, ರವಿ ಕೂಡ ಹಿಮಾಚಲ್ ಪ್ರದೇಶನಲ್ಲಾಗತ್ತೆ, ಸತ್ಲಜ್ ಉಗಮ ಸ್ಥಾನ ಟಿಬೆಟ್ನಲ್ಲಾಗತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, ಟಿಬೆಟ್. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವಿಚ್ ಕಮಿಷನ್ ರೆಕಮೆಂಡೆಡ್ ಆಸ್ ಎ ಸಿಸ್ಟಮ್ ಆಫ್ ಗ್ರಾಂಟ್ಸ್ ಇನ್ ಏಡ್ ಟು ಎನ್ಕರೇಜ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್? ಖಾಸಗಿ ಶಿಕ್ಷಣ ಸಂಸ್ಥೆಗಳನ್ನು ಪ್ರೋತ್ಸಾಹಿಸಲು ಅನುದಾನ ನೀಡುವ ಪದ್ಧತಿಯನ್ನು ಶಿಫಾರಸು ಮಾಡಿದ ಆಯೋಗವು ಯಾವುದು? ಸರ್ ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಆನ್ ಎಜುಕೇಷನ್, ಹಂಟರ್ ಎಜುಕೇಷನ್ ಕಮಿಷನ್, ಸ್ಯಾಡ್ಲರ್ ಯೂನಿವರ್ಸಿಟಿ ಕಮಿಷನ್, ಕೊತಾರಿ ಎಜುಕೇಷನ್ ಕಮಿಷನ್. ಕೊತಾರಿ ಎಜುಕೇಷನ್ ಕಮಿಷನ್ ವಾಸ್ ನೋಟ್ ವೇರ್ ಡ್ಯೂರಿಂಗ್ ಟೈಮ್ ಆಫ್ ಅವರ್ ಇಂಡಿಪೆಂಡೆನ್ಸ್. ಸೊ ಹಿಯರ್ ದ ರೈಟ್ ಆನ್ಸರ್ ಇಸ್ ಸರ್ ಚಾರ್ಲ್ಸ್ ವುಡ್ಸ್ ಡಿಸ್ಪ್ಯಾಚ್ ಆನ್ ಎಜುಕೇಷನ್, ಅಂಡ್ ಇಟ್ ವಾಸ್ ಇನ್ ದ ಇಯರ್ 1854. ಸೊ ನಾವು ಚಾರ್ಲ್ಸ್ ವುಡ್ ಡಿಸ್ಪ್ಯಾಚ್ ಅಂತಲೇ ಓದ್ತೀವಿ. ಅವರ ಒಂದು ರೆಕಮೆಂಡೇಶನ್ ಆಗಿರುತ್ತೆ ಇದು, ಫಾರ್ ಗ್ರಾಂಟ್ ಇನ್ ಏಡ್ ಟು ಎನ್ಕರೇಜ್ ಪ್ರೈವೇಟ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್. ಮ್ಯಾಚ್ ಲಿಸ್ಟ್ 1 ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ವಿತ್ ಲಿಸ್ಟ್ 2 ಎಕ್ಸ್ಪ್ಲನೇಷನ್ಸ್. ಸೊ ಲಿಸ್ಟ್ 1 ಅಲ್ಲಿ ಲ್ಯಾಂಡ್ ಟೆನ್ಯೂರ್ ಸಿಸ್ಟಮ್ ಇದೆ, ಹಾಗೂ ಲಿಸ್ಟ್ 2 ನಲ್ಲಿ ಎಕ್ಸ್ಪ್ಲನೇಷನ್ ಇದೆ. ಜಾಗಿದಾರಿ ಸಿಸ್ಟಮ್, ರಯತ್ವಾರಿ ಸಿಸ್ಟಮ್, ಮಹಲ್ವಾರಿ ಸಿಸ್ಟಮ್, ಜಮೀನ್ದಾರಿ ಸಿಸ್ಟಮ್. ಲ್ಯಾಂಡ್ ಅಲಾಟೆಡ್ ಟು ಬಿಗ್ ಫ್ಯೂಡಲ್ ಲಾಟ್ಸ್, ಲ್ಯಾಂಡ್ ಅಲಾಟೆಡ್ ಟು ರೆವಿನ್ಯೂ ಫಾರ್ಮರ್ಸ್ ಅಂಡ್ ರೆಂಟ್ ಕಲೆಕ್ಷನ್ಸ್ ಬೈ ಕಲೆಕ್ಟರ್ಸ್, ಲ್ಯಾಂಡ್ ಅಲಾಟೆಡ್ ಟು ಈಚ್ ಪ್ರೆಸೆಂಟ್ ವಿತ್ ರೈಟ್ ಟು ಸಬ್ಲೆಟ್, ಮಾರ್ಟ್ಗೇಜ್, ಟ್ರಾನ್ಸ್ಫರ್, ಗಿಫ್ಟ್ ಆರ್ ಸೆಲ್, ರೆವೆನ್ಯೂ ಸೆಟಲ್ಮೆಂಟ್ ಅಟ್ ವಿಲೇಜ್ ಲೆವೆಲ್. ಸೊ ನಮ್ಮೆಲ್ಲರಿಗೂ ಗೊತ್ತು, ಈ ಮಹಲ್ವಾರಿ ಸಿಸ್ಟಮ್ನ ಕನ್ಸಿಡರ್ ಮಾಡಿಕೊಂಡ್ರೆ, ಸೀನ ಕನ್ಸಿಡರ್ ಮಾಡಿಕೊಂಡೆ ಅಂದರೆ, ಈಚ್ ಡಿಸ್ಟ್ರಿಕ್ಟ್ ವಾಸ್ ಡಿವೈಡೆಡ್ ಇನ್ ಟು ಸ್ಮಾಲ್ ವಿಲೇಜಸ್ ಕಾಲ್ಡ್ ಮಹಲ್ಸ್ ಅಂತ ನಾವು ಓದಿದ್ದೀವಿ. ಸೊ ಸಿ 4 ಆಗಿರುತ್ತೆ. ನೋಡಿ, ಮತ್ತೆ ಎಲಿಮಿನೇಷನಿಂದ ನಾವು ಸರಿಯಾದ ಉತ್ತರ ಸಿ 4 ಇರುವಂಥದ್ದು ಆಪ್ಷನ್ ನಂಬರ್ 3. ಸೊ ಇಲ್ಲಿ ನಾವು ಇನ್ನ ಫರ್ದರ್ ಮ್ಯಾಚ್ ಮಾಡ್ತೀವಿ ಅಂತ ಹೋದ್ರೆ, ಸೊ ಜಾಗಿದಾರಿ ಸಿಸ್ಟಮ್ ಅಂದ್ರೆ ಲ್ಯಾಂಡ್ ವಾಸ್ ಅಲಾಟೆಡ್ ಟು ರೆವಿನ್ಯೂ ಫಾರ್ಮರ್ಸ್ ಅಂಡ್ ರೆಂಟ್ ಕಲೆಕ್ಷನ್ಸ್ ಬೈ ಕಲೆಕ್ಟರ್ಸ್. ಆಮೇಲೆ ರಯತ್ವಾರಿ ಸಿಸ್ಟಮ್ ಬಂದ್ವಿ ಅಂದ್ರೆ, ಇಲ್ಲಿ ರಯತ್ವಾರಿ ಸಿಸ್ಟಮ್ ನಲ್ಲಿ ಲ್ಯಾಂಡ್ ವಾಸ್ ಅಲಾಟೆಡ್ ಟು ಈಚ್ ಪ್ರೆಸೆಂಟ್ ವಿತ್ ರೈಟ್ ಟು ಸಬ್ಲೆಟ್, ಮಾರ್ಟ್ಗೇಜ್, ಟ್ರಾನ್ಸ್ಫರ್, ಗಿಫ್ಟ್ ಆರ್ ಸೆಲ್. ಸೊ ರೈತರು ಡೈರೆಕ್ಟ್ ಆಗಿ ಕೊಡ್ತಾ ಇದ್ರು ರಯತ್ವಾರಿ ಸಿಸ್ಟಮ್ ನಲ್ಲಿ. ಹಾಗೂ ಜಮೀನ್ದಾರಿ ಸಿಸ್ಟಮ್ ನಲ್ಲಿ ಲ್ಯಾಂಡ್ ವಾಸ್ ಅಲಾಟೆಡ್ ಟು ಬಿಗ್ ಫ್ಯೂಡಲ್ ಲಾಟ್ಸ್. ಸೊ ಸರ್ಕಾರಿ ಭೂಮಿಯನ್ನ ದೊಡ್ಡ ಉಳಿಗಮಾನ್ಯ ಭೂ ಒಡೆಯರಿಗೆ ಹಂಚಿಕೆ ಮಾಡ್ತಾ ಇದ್ರು ಜಮೀನ್ದಾರಿ ಪದ್ಧತಿಯಲ್ಲಿ. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ಹೂ ವಾಸ್ ದಿ ಫಸ್ಟ್ ಕನ್ನಡ ಡ್ರಾಮಾ, ಹೂ ರೋಡ್ ದಿ ಫಸ್ಟ್ ಕನ್ನಡ ಡ್ರಾಮಾ ಮಿತ್ರವಿಂದ ಗೋವಿಂದ. ಸೊ ಮಿತ್ರವಿಂದ ಗೋವಿಂದನ ಬರೆದಿರೋದು ಯಾರು ಅಂತ ಕೇಳ್ತಾ ಇದಾರೆ. ಇದಕ್ಕೆ ಸರಿಯಾದ ಉತ್ತರ ಸಿಂಗರಾಯ. ಸೊ ನಮ್ಮೆಲ್ರಿಗೂ ಗೊತ್ತು, ಮಿತ್ರವಿಂದ ಗೋವಿಂದನ ಬರೆದಿರೋದು ಸಿಂಗರಾಯ ಅಂತ. ಸೊ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ವೆನ್ ಅ ನ್ಯೂಕ್ಲಿಯಸ್ ಎಮಿಟ್ಸ್ ಅ ಬೀಟಾ ಪಾರ್ಟಿಕಲ್, ಇಟ್ಸ್ ಅಟಾಮಿಕ್ ನಂಬರ್ ರಿಮೈನ್ಸ್ ಕಾನ್ಸ್ಟೆಂಟ್, ಬಟ್ ಇಟ್ಸ್ ಮಾಸ್ ನಂಬರ್ ಚೇಂಜಸ್. ರಿಮೈನ್ಸ್ ಕಾನ್ಸ್ಟೆಂಟ್ ಅಂಡ್ ಸೋ ಡಸ್ ಇಟ್ಸ್ ಮಾಸ್ ನಂಬರ್ ಚೇಂಜಸ್, ಬಟ್ ಇಟ್ಸ್ ಮಾಸ್ ನಂಬರ್ ರಿಮೈನ್ಸ್ ಕಾನ್ಸ್ಟೆಂಟ್ ಚೇಂಜಸ್ ಅಂಡ್ ಸೋ ಡಸ್ ಇಟ್ಸ್ ಮಾಸ್ ನಂಬರ್. ಸೊ ಫಸ್ಟ್ ಬೀಟಾ ಪಾರ್ಟಿಕಲ್ ಅಂದ್ರೆ ಏನು ಅಂತ ತಿಳ್ಕೊಣ. ಬೀಟಾ ಪಾರ್ಟಿಕಲ್ ಅಂದ್ರೆ ಇಟ್ ಮೈಟ್ ಬಿ ಅನ್ ಎಲೆಕ್ಟ್ರಾನ್ ಆರ್ ಇಟ್ ಮೈಟ್ ಬಿ ಅ ಪಾಸಿಟ್ರಾನ್. ಅಂಡ್ ವಾಟ್ ಈಸ್ ಅಟಾಮಿಕ್ ನಂಬರ್? ಅಟಾಮಿಕ್ ನಂಬರ್ ಇಸ್ ದಿ ಟೋಟಲ್ ನಂಬರ್ ಆಫ್ ಪ್ರೋಟಾನ್ಸ್ ಪ್ರೆಸೆಂಟ್ ಇನ್ ಎನ್ ಆಟಮ್. ಸೊ ಪ್ರೋಟಾನ್ಸ್ ಎಷ್ಟಿದೆ ಅನ್ನೋದು ಅಟಾಮಿಕ್ ನಂಬರ್ ಆಗಿರುತ್ತೆ. ಹಾಗೂ ಅಟಾಮಿಕ್ ಮಾಸ್ ನಂಬರ್ ಅಂದ್ರೆ ನಂಬರ್ ಆಫ್ ಪ್ರೋಟಾನ್ಸ್ ಪ್ಲಸ್ ನ್ಯೂಟ್ರಾನ್ಸ್ ಎಷ್ಟಿದೆ ಅಂತ ಒಂದು ಆಟಮ್ ನಲ್ಲಿ. ದಿಸ್ ವಿಲ್ ಗಿವ್ ಅಸ್ ಅಟಾಮಿಕ್ ಮಾಸ್ ನಂಬರ್. ಹಾಗೂ ಇಲ್ಲಿ ಒಂದು ಎಲೆಕ್ಟ್ರಾನ್ ಆಚೆ ಹೋಗ್ತಾ ಇದೆ ಅಂದ್ರೆ ಅದು ಪಾಸಿಟಿವ್ ಆಗಿ ಚಾರ್ಜ್ ಆಗ್ತಾ ಇದೆ ಅಂತ. ವೆನ್ ದೇರ್ ಇಸ್ ಅ ಡಿಫಿಷಿಯನ್ಸಿ ಆಫ್ ಅನ್ ಎಲೆಕ್ಟ್ರಾನ್, ಇಟ್ ಇಸ್ ಸೆಡ್ ಟು ಬಿ ಪಾಸಿಟಿವ್ಲಿ ಚಾರ್ಜ್. ಸೊ ಸಿನ್ಸ್ ದೇರ್ ಇಸ್ ಅ ಚೇಂಜ್ ಇನ್ ದ ಈಕ್ವೇಶನ್, ಸೊ ಅಟಾಮಿಕ್ ನಂಬರ್ ಚೇಂಜ್ ಆದ್ರೆ ಅಟಾಮಿಕ್ ಮಾಸ್ ನಂಬರ್ ಕೂಡ ಚೇಂಜ್ ಆಗುತ್ತೆ. ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4, ಚೇಂಜಸ್ ಅಂಡ್ ಸೋ ಡಸ್ ಇಟ್ಸ್ ಮಾಸ್ ನಂಬರ್. ಸೊ ಅಟಾಮಿಕ್ ನಂಬರು ಚೇಂಜ್ ಆಗುತ್ತೆ ಹಾಗೂ ಮಾಸ್ ನಂಬರ್ ಕೂಡ ಚೇಂಜ್ ಆಗುತ್ತೆ. ಮುಂದೆ ಮೂವ್ ಆನ್ ಆಗೋದಾದ್ರೆ, ಇನ್ ದಿ ಕಾಂಟೆಕ್ಸ್ಟ್ ಆಫ್ ಎನ್ವಿರಾನ್ಮೆಂಟ್ ದ ಟರ್ಮ್ ದರ್ಟಿ ಡಜನ್ ಸೊ ರೆಫರ್ಸ್ ಟು 12 ಹಾರ್ಮ್ಫುಲ್ ಗ್ರೀನ್ ಹೌಸ್ ಗ್ಯಾಸಸ್, 12 ಓಜೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್, 12 ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್, 12 ಹೆವಿ ಮೆಟಲ್ಸ್. ಸೊ ಡರ್ಟಿ ಡಜನ್ ಅನ್ನೋದು ಇದು ಜನರಲ್ ನಾಲೆಜ್ ಕ್ವೆಶನ್ ಆಗಿದೆ ಸ್ಟ್ಯಾಟಿಕ್ ಜಿ ಕೆ. ಡರ್ಟಿ ಡಜನ್ ಅನ್ನೋದು ನಮ್ಮ ಎನ್ವಿರಾನ್ಮೆಂಟ್ ಓಜೋನ್ ಕಂಟೆಕ್ಸ್ ನಲ್ಲಿ 12 ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್, 12 ಸತತವಾದ ಸಾವಯವ ಮಾಲಿನ್ಯಕಾರಿಗಳು. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ಆ್ಯಂಡ್ ಎಸ್ಟುವರಿನ್ ಮರೈನ್ ಪಾರ್ಕ್ ಇಸ್ ಪ್ರಪೋಸ್ ಟು ಬಿ ಎಸ್ಟಾಬ್ಲಿಷ್ಡ್ ಎಟ್. ಸೊ ಎಸ್ಟುವರಿನ್ ಮರೈನ್ ಪಾರ್ಕ್, ಸಿಹಿನೀರು ಸರೋವರ ಉದ್ಯಾನವನ್ನು ಸ್ಥಾಪಿಸಲು
ಪ್ರಸ್ತಾವಿಸಿರುವ ಸ್ಥಳ ಯಾವುದು ಅಂತ. ಇದು ಅವಾಗಿನ ಕರೆಂಟ್ ಅಫೇರ್ಸ್ ಆಗಿರುತ್ತೆ. ಕರೆಂಟ್ ಅಫೇರ್ಸ್ ಸೊ 2018 ಅಲ್ಲಿ ಇದರ ಒಂದು ನಡೀತಾ ಇತ್ತು, ಈ ಕರೆಂಟ್ ಅಫೇರ್ಸ್ ಚಾಲನೆಯಲ್ಲಿತ್ತು. ಸೊ ಇದಕ್ಕೆ ಸರಿಯಾದ ಉತ್ತರ ಹೊನ್ನಾವರ್. ಹೊನ್ನಾವರದಲ್ಲಿ ಎಸ್ಟುವರಿನ್ ಮರೈನ್ ಪಾರ್ಕ್ನ ಪ್ರಪೋಸ್ ಮಾಡಿದರು. ಮುಂದೆ ಹೋದಾದರೆ ಲ್ಯಾಂಟನ ಅನೋನ್ ಶ್ರಬ್ ಫೌಂಡ್ ಇನ್ ಅಬಂಡೆನ್ಸ್ ಈಸ್ ಅ ಟಾಕ್ಸಿಕ್ ವೀಡ್ ಅಂಡ್ ಹ್ಯಾಸ್ ಅಫೆಕ್ಟೆಡ್ ದಿ ಮೌಂಟೇನ್ ಡೈವರ್ಸಿಟಿ ಆಫ್ ದಿ ಸ್ಟೇಟ್. ವೈಡ್ಲಿ ಕಲ್ಟಿವೇಟೆಡ್ ಫಾರ್ ಇಟ್ಸ್ ಫ್ಲವರ್ಸ್ ಎಂಡೆಮಿಕ್ ಟು ಇಂಡಿಯಾ, ಕನ್ಸಿಡರ್ಡ್ ಆಸ್ ಅ ಪೊಟೆನ್ಷಿಯಲ್ ಫೈರ್ ಹಜಾರ್ಡ್ ಅಂಡ್ ಇಸ್ ಕಂಬಸ್ಟಬಲ್ ಈವನ್ ವೆನ್ ಗ್ರೀನ್. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಈ ಸ್ಟೇಟ್ಮೆಂಟ್ಗಳಲ್ಲಿ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಲ್ಯಾಂಟನ ಅನ್ನೋದು ಅಷ್ಟೇ ನ್ಯೂಸ್ನಲ್ಲಿ ಇತ್ತು. ಆ ಟೈಮ್ಲಿ 2018 ಬಂಡೀಪುರ್ ನ್ಯಾಷನಲ್ ಪಾರ್ಕ್ನಲ್ಲಿ ಒಂದು ಲ್ಯಾಂಟನ ಬೆಳೆದ್ಬಿಟ್ಟು ಬೇರೆ ಯಾವ ಒಂದು ಗಿಡನೂ ಅದು ಬೆಳೆಯೋಕೆ ಬಿಡ್ತಾ ಇರಲಿಲ್ಲ. ಸೊ ಆಬ್ವಿಯಸ್ಲಿ ಇಟ್ ಇಸ್ ಅ ಟಾಕ್ಸಿಕ್ ವೀಡ್, ಇಟ್ ಇಸ್ ಅ ಟಾಕ್ಸಿಕ್ ವೀಡ್ ಅಂಡ್ ಹಸ್ ಅಫೆಕ್ಟೆಡ್ ದಿ ಮೌಂಟೇನ್ ಡೈವರ್ಸಿಟಿ ಆಫ್ ದಿ ಸ್ಟೇಟ್. ಎಸ್, ಬಂಡೀಪುರ್ನಲ್ಲಿ ಬೆಳೆದಿತ್ತು, ಮೌಂಟೇನ್ ಡೈವರ್ಸಿಟಿ ಹಾಳು ಮಾಡಿತ್ತು. ವೈಡ್ಲಿ ಕಲ್ಟಿವೇಟೆಡ್ ಫಾರ್ ಇಟ್ಸ್ ಫ್ಲವರ್ಸ್, ಅದು ಫ್ಲವರ್ಸ್ಗೆ ಕಲ್ಟಿವೇಟ್ ಮಾಡ್ತಾ ಇದ್ರು ಅಂದರೆ ಟಾಕ್ಸಿಕ್ ವೀಡ್ ಆಗಿರಲಿಲ್ಲ. ಸೊ ಆಪ್ಷನ್ ಬಿ ಈಸ್ ರಾಂಗ್. ಸೊ ಇಲ್ಲಿ ನಾವು ನೋಡ್ಕೊಂತೀವಿ ಅಂದರೆ ಆಪ್ಷನ್ ಬಿ ತಪ್ಪಿದೆ ಅಂದರೆ ಎಲ್ಲ ಆಪ್ಷನ್ ನಂಬರ್ 1, 2 ಹಾಗೂ 4 ಮೂರು ಎಲಿಮಿನೇಟ್ ಆಯಿತು. ಸೊ ಎಲಿಮಿನೇಷನ್ ಮೆಥಡ್ನಲ್ಲಿ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಎತ್ತಿನಹೊಳೆ ಪ್ರಾಜೆಕ್ಟ್ ಇನ್ ಕರ್ನಾಟಕ ಈಸ್ ರಿಲೇಟೆಡ್ ಟು, ನಮ್ಮೆಲ್ರಿಗೂ ಎತ್ತಿನಹೊಳೆ ಪ್ರಾಜೆಕ್ಟ್ ಏನಕ್ಕೆ ಅಂತ ಗೊತ್ತು? ಅದು ಸಮಗ್ರ ಕುಡಿಯುವ ನೀರಿನ ಯೋಜನೆ ಅಂತ ನಮ್ಮೆಲ್ರಿಗೂ ಗೊತ್ತಿದೆ. ಸೊ ಸರಿಯಾದ ಉತ್ತರ ಇಂಟಿಗ್ರೇಟೆಡ್ ಡ್ರಿಂಕಿಂಗ್ ವಾಟರ್ ಪ್ರಾಜೆಕ್ಟ್. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ದ ಥರ್ಡ್ ಎಡಿಷನ್ ಆಫ್ ಕರ್ನಾಟಕ ಹಕ್ಕಿ ಹಬ್ಬ ಬರ್ಡ್ ಫೆಸ್ಟಿವಲ್ ವಾಸ್ ಹೆಲ್ಡ್ ಎಟ್ ದಾರೋಜಿ, ಕರಡಿ, ಧಾಮ, ಬಳ್ಳಾರಿ, ಬ್ರಹ್ಮಗಿರಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಕೊಡಗು, ದಾಂಡೇಲಿ ವೈಲ್ಡ್ ಲೈಫ್ ಸ್ಯಾಂಚುರಿ, ಉತ್ತರ ಕನ್ನಡ, ರಾಣೆಬೆನ್ನೂರ್ ಬ್ಲ್ಯಾಕ್ ಬಕ್ ಸ್ಯಾಂಚುರಿ. ಸೊ ಸರಿಯಾದ ಉತ್ತರ ದಾರೋಜಿ, ಕರಡಿ, ಧಾಮ, ಬಳ್ಳಾರಿ. ಸೊ ದಾರೋಜಿ, ಕರಡಿ, ಧಾಮ, ಬಳ್ಳಾರಿಯಲ್ಲಿ ಕರ್ನಾಟಕದ ಹಕ್ಕಿ ಹಬ್ಬ ಪಕ್ಷಿ ಉತ್ಸವ 3ನೇ ಆವೃತ್ತಿ ನಡೀತು. ಸೊ ಇದು ಅಷ್ಟೇ ಸಿ ಎ ಕ್ವೆಶನ್ ಆಗಿರುತ್ತೆ, ಕರೆಂಟ್ ಅಫೇರ್ಸ್ ಕ್ವೆಶನ್ ಆಗಿರುತ್ತೆ. ಸೊ ಮುಂದೆ ಮೂವನ್ ಆಗತ್ತಾದ್ರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಇನ್ ಇಂಡಿಯಾ ರೆಡ್ ಪಾಂಡಾ ಇಸ್ ನ್ಯಾಚುರಲಿ ಫೌಂಡ್ ಇನ್ ದಿ ವೆಸ್ಟರ್ನ್ ಹಿಮಾಲಯಾಸ್ ಓನ್ಲಿ. ಇನ್ ಇಂಡಿಯಾ ಸ್ಲೋ ಲಾರಿಸ್ ಲಿವ್ಸ್ ಇನ್ ಡೆನ್ಸ್ ಫಾರೆಸ್ಟ್ ಆಫ್ ನಾರ್ತ್ ಈಸ್ಟ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಸ್ಲೋ ಲಾರಿಸ್ ಅಂದರೆ ಕಾಡು ಪಾಪದಂತಹ ಪ್ರಾಣಿ ಇದು, ಸ್ಲೋ ಲಾರಿಸು. ಇದು ನಾರ್ತ್ ಈಸ್ಟ್ನಲ್ಲಿ ಇದೆ, ಹೌದು, ಇದು ಡೆನ್ಸ್ ಫಾರೆಸ್ಟ್ ನಾರ್ತ್ ಈಸ್ಟ್ನಲ್ಲಿ ಸಿಗತ್ತೆ. ಹಾಗೂ ರೆಡ್ ಪಾಂಡಾನ ನಾವು ಕೇವಲ ವೆಸ್ಟರ್ನ್ ಹಿಮಾಲಯಸ್ನಲ್ಲಿ ಮಾತ್ರ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಇದು ಚೈನಾದಲ್ಲಿ ಕೂಡ ನಾವು ರೆಡ್ ಪಾಂಡಾನ ನೋಡ್ಬೋದು. ಸೊ ವೆಸ್ಟರ್ನ್ ಹಿಮಾಲಯಸ್ನಿಂದ ಚೈನಾ ತನಕ ನೋಡ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2 ಓನ್ಲಿ. ಮುಂದೆ ಹೋಗೋದಾದ್ರೆ, ಮ್ಯಾಚ್ ಲಿಸ್ಟ್ 1 ಇನ್ಸ್ಟಿಟ್ಯೂಟ್ಸ್ ವಿತ್ ಲಿಸ್ಟ್ 2 ಸಿಟೀಸ್. ಸೊ ಲಿಸ್ಟ್ 1 ಅಲ್ಲಿ ಇನ್ಸ್ಟಿಟ್ಯೂಟ್ಸ್ ಕೊಟ್ಟಿದ್ದಾರೆ, ಲಿಸ್ಟ್ 2 ನಲ್ಲಿ ಸಿಟಿ ಕೊಟ್ಟಿದ್ದಾರೆ. ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ, ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಪ್ರೊಡಕ್ಟಿವಿಟಿ, ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡ್ ಎಕೋ ರಿಹಬಿಲಿಟೇಷನ್, ಸಿ ಎಸ್ ಎಫ್ ಇ ಆರ್ ಅಂತ ಹೇಳ್ತಾ ಇದ್ದಾರೆ. ಸೊ ಸಿಟಿಗಳು ಬೆಂಗಳೂರು, ಅಲಹಾಬಾದ್, ಜೋಧ್ಪುರ್, ರಾಂಚಿ ಅಂತ ಹೇಳ್ತಾರೆ. ಸೊ ನೋಡಿ, ನಾವೆಲ್ಲ ಬೆಂಗಳೂರಿನಲ್ಲಿ ಇರೋರಿಗೆ ಗೊತ್ತಿರುತ್ತೆ, ಇನ್ಸ್ಟಿಟ್ಯೂಟ್ ಫಾರ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಬೆಂಗಳೂರಿನಲ್ಲೇ ಇದೆ. ಸ್ಯಾಂಕಿ ಟ್ಯಾಂಕ್ ಕಮಿಷನರ್ ಆಫೀಸ್ಗೆ ಹೋಗ್ತಾ, ಕಮಿಷನರ್ ಆಫ್ ಬ್ಯಾಂಗ್ಳೂರ್ ಆಫೀಸ್ಗೆ ಹೋಗ್ತಾ ನೀವು ಲೆಫ್ಟ್ ಸೈಡ್ನಲ್ಲಿ ನೋಡೋದಾದರೆ ಸ್ಯಾಂಕಿ ಟ್ಯಾಂಕ್ನಲ್ಲಿ ಸೊ ಇನ್ಸ್ಟಿಟ್ಯೂಟ್ ಆಫ್ ವುಡ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇದೆ. ಸೊ B1 ಆಗುತ್ತೆ, ಸೆಂಟ್ರಲ್ ಅರಿಡ್ ಝೋನ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಸೊ ಅರಿಡ್ ಝೋನ್ಸ್ ಅಂದರೆ ಇದು ರಾಜಸ್ಥಾನ್ ಕಡೆನೇ ಬರಬೇಕು, ಯಾಕೆ ಅಂದರೆ ಅಲ್ಲೇ ಹ್ಯೂಮಿಡ್ ಆಗಿರುವಂಥದ್ದು. ಸೊ ಇದಕ್ಕೆ ರಾಜಸ್ಥಾನ ಇರುವಂಥದ್ದು ಯಾವುದು? ಜೋಧ್ಪುರು. ಸೊ A3 ಆಗುತ್ತೆ. ಸೊ A3 B1 ಅಂದರೆ ಆಪ್ಷನ್ ನಂಬರ್ 3 ಹಾಗೂ 4 ಎಲಿಮಿನೇಟ್ ಆಗುತ್ತೆ. ನೆಕ್ಸ್ಟು ಸೆಂಟರ್ ಫಾರ್ ಸೋಷಿಯಲ್ ಫಾರೆಸ್ಟ್ರಿ ಅಂಡ್ ಎಕೋ ರಿಹಬಿಲಿಟೇಷನ್, ಸಿ ಎಸ್ ಎಫ್ ಇ ಆರ್, ಇದು ಬಂದ್ಬಿಟ್ಟು ರಾಂಚಿನಲ್ಲಿದೆ. ಸೊ D4 ಆಗತ್ತೆ. ಸೊ D4 ಆದರೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ 1, ವೇರ್ A is 3, B is 1, C is 2, and D is 4. ಸೊ ಇನ್ಸ್ಟಿಟ್ಯೂಟ್ ಆಫ್ ಫಾರೆಸ್ಟ್ ಅಂಡ್ ಪ್ರೊಡಕ್ಟಿವಿಟಿ ನಮಗೆ ಗೊತ್ತಿಲ್ಲ ಅಂದರೂ ಇಟ್ ಈಸ್ ಇನ್ ಅಲಹಾಬಾದ್. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ದ ನ್ಯಾಷನಲ್ ಹೈವೇ ನಂಬರ್ 3 ಜಾಯಿನ್ಸ್. ಸೊ ಇದು ಅಷ್ಟೇ ಸ್ಟ್ಯಾಟಿಕ್ ಜಿ ಕೆ ಆಗಿದೆ, ಇದೇನು ಪ್ರಚಲಿತ ವಿದ್ಯಮಾನ ಅಲ್ಲ, ದಿಸ್ ಇಸ್ ಸ್ಟ್ಯಾಟಿಕ್ ಜನರಲ್ ನಾಲೆಜ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ರಾ ಮತ್ತು ಮುಂಬೈ ಇದನ್ನ ಜಾಯಿನ್ ಮಾಡುತ್ತೆ. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್. ಟೊಮ್ಯಾಟೋ ಇಸ್ ಗ್ರೋನ್ ಇನ್ ಆಲ್ ದಿ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಆಫ್ ಇಂಡಿಯಾ. ದ ಕ್ರಾಪ್ ಡಸ್ ವೆಲ್ ಅಂಡರ್ ಆವರೇಜ್ ಮಂತ್ಲಿ ಟೆಂಪರೇಚರ್ ಆಫ್ 21 ಡಿಗ್ರಿ ಸೆಲ್ಸಿಯಸ್ ಟು 23 ಡಿಗ್ರಿ ಸೆಲ್ಸಿಯಸ್. ದ ಕಲರ್ ಅಂಡ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ದಿ ಫ್ರೂಟ್ ಇಸ್ ಡಿಟರ್ಮೈನ್ಡ್ ಬೈ ಲೈಟ್ ಅಂಡ್ ಇಟ್ಸ್ ಇಂಟೆನ್ಸಿಟಿ.
ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ರೆ ನೋಡಿ, ಮೊದಲನೇದು ಹೇಳ್ತಾ ಇದ್ರೆ ಟೊಮ್ಯಾಟೋನ ಎಲ್ಲ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಬೆಳೆಯುತ್ತಾರೆ ಅಂತ. ನೋ, ಇಟ್ ಇಸ್ ರಾಂಗ್. ಡೆಲ್ಲಿನಲ್ಲಿ ಬೆಳೆಯಲ್ಲ ಹಾಗೂ ಗೋವಾನಲ್ಲಿ ಬೆಳೆಯಲ್ಲ. ಡೆಲ್ಲಿ ಅಂಡ್ ಗೋವಾನಲ್ಲಿ ಟೊಮ್ಯಾಟೋ ಬೆಳೆಯಲ್ಲ. ಸೊ ಎ ತಪ್ಪಾದ್ರೆ ನೋಡಿ, ಎಲಿಮಿನೇಷನ್ ಅಲ್ಲಿ ಆಪ್ಷನ್ ಒನ್ ತಪ್ಪು, ಆಪ್ಷನ್ ಎರಡು ತಪ್ಪು, ಆಪ್ಷನ್ ಮೂರು ಕೂಡ, ಆಪ್ಷನ್ ನಾಲ್ಕು ಕೂಡ ತಪ್ಪು. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ಆಗಿರುತ್ತೆ. ಸೊ ಟೊಮ್ಯಾಟೋ ಡಸ್ ಗ್ರೋ ವೆಲ್ ಅಂಡರ್ ಆವರೇಜ್ ಮಂತ್ಲಿ ಟೆಂಪರೇಚರ್ ಆಫ್ 21 ಡಿಗ್ರಿ ಸೆಲ್ಸಿಯಸ್ ಟು 23 ಡಿಗ್ರಿ ಸೆಲ್ಸಿಯಸ್. ಅಂಡ್ ದ ಕಲರ್ ಅಂಡ್ ನ್ಯೂಟ್ರಿಟಿ ವ್ಯಾಲ್ಯೂ ಆಫ್ ಟೊಮ್ಯಾಟೋ ಇಸ್ ಡಿಟರ್ಮೈನ್ಡ್ ಬೈ ಲೈಟ್ ಅಂಡ್ ಇಟ್ಸ್ ಇಂಟೆನ್ಸಿಟಿ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಇನ್ ದಿ ಫಾಲೋಯಿಂಗ್ ಡಯಾಗ್ರಾಮ್ ದಿ ಸರ್ಕಲ್ ರೆಪ್ರೆಸೆಂಟ್ಸ್ ದಿ ಸಿಂಗರ್ಸ್, ದ ಟ್ರಯಾಂಗಲ್ ರೆಪ್ರೆಸೆಂಟ್ಸ್ ದಿ ಟೀಚರ್ಸ್, ಅಂಡ್ ರೆಕ್ಟಾಂಗಲ್ ರೆಪ್ರೆಸೆಂಟ್ಸ್ ದಿ ಆಥರ್ಸ್. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ಒಂದು ಇದರಲ್ಲಿ ವೃತ್ತ ಗಾಯಕರನ್ನ ಒಂದು ಪ್ರತಿನಿಧಿಸುತ್ತೆ, ತ್ರಿಭುಜ ಅಧ್ಯಾಪಕರನ್ನ, ಮತ್ತು ಆಯತವು ಲೇಖಕರನ್ನ ಪ್ರತಿನಿಧಿಸುತ್ತೆ. ಸೊ ಇದರಲ್ಲಿ ಕ್ವೆಶನ್ ಏನು ಅಂದ್ರೆ, ಅಕಾರ್ಡಿಂಗ್ ಟು ದ ಅಬೋ ಡಯಾಗ್ರಾಮ್, ಹೌ ಮೆನಿ ಟೀಚರ್ಸ್ ಆರ್ ನೈದರ್ ಆಥರ್ಸ್ ನಾರ್ ಸಿಂಗರ್ಸ್? ಸೊ ದೋಸ್ ಟೀಚರ್ಸ್, ಸೊ ಟೀಚರ್ಸ್ ಅಂದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದ ಟ್ರಯಾಂಗಲ್. ಸೊ ದಿಸ್ ಇಸ್ ದ ಟ್ರಯಾಂಗಲ್. ಇನ್ ದಿಸ್ ಟ್ರಯಾಂಗಲ್ ದೇ ಆರ್ ಆಸ್ಕಿಂಗ್ ಹೌ ಮೆನಿ ಆಫ್ ದೆಮ್ ಆರ್ ನೀದರ್ ಆಥರ್ಸ್ ನಾರ್ ಸಿಂಗರ್ಸ್. ಅಂದ್ರೆ ಅವರು ಲೇಖಕರೂ ಆಗಿರಬಾರ್ದು ಹಾಗೂ ಗಾಯಕರು ಆಗಿರಬಾರ್ದು. ಸೊ ಹಂಗಂದ್ರೆ ಇವೆರಡರಿಂದ ಆಚೆ ಇರಬೇಕು, ಅದು ರೆಕ್ಟಾಂಗಲ್ ನಲ್ಲೂ ಇರಬಾರ್ದು ಹಾಗೂ ವೃತ್ತದಲ್ಲೂ ಇರಬಾರ್ದು. ಸೊ ಅದಿರೋದು 1. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 1. ಸೊ ಮುಂದೆ ಮೂವ್ ಆನ್ ಆಗೋದಾದ್ರೆ, ಅಜಿತ್ ಸ್ಟಾರ್ಟೆಡ್ ಫ್ರಮ್ ಅ ಪಾಯಿಂಟ್ ಎ ಅಂಡ್ ಪ್ರಿಸೀಡೆಡ್ 7 ಕಿಲೋಮೀಟರ್ಸ್ ಟುವರ್ಡ್ಸ್ ದಿ ಈಸ್ಟ್. ಸೊ ಇದನ್ನ ನೋಡ್ತಾ ನೋಡ್ತಾ ಹಂಗೆ ಮಾಡೋಣ. ಸೊ ಅಜಿತ್ ಇಲ್ಲಿಂದ ಸ್ಟಾರ್ಟ್ ಮಾಡಿದಾನೆ ಅಂತ, ಈಸ್ಟ್ ಹೋಗ್ತಾನೆ, ಈಸ್ಟ್ 7 ಕಿಲೋಮೀಟರ್ ಹೋಗ್ತಾನೆ. ಸೊ 7 ಕಿಲೋಮೀಟರ್ ಹೋದ್ಮೇಲೆ ಲೆಫ್ಟ್ ತಿರುಗ್ತಾನೆ. ಹಿ ಟರ್ನ್ ಲೆಫ್ಟ್ ಅಂಡ್ ಪ್ರೊಸೀಡೆಡ್ ಸ್ಟ್ರೈಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್ಸ್. 10 ಕಿಲೋಮೀಟರ್ ಮಟ್ಟಿಗೆ ಸೀದಾ ಹೋಗ್ತಾನೆ, ಮತ್ತೆ ಲೆಫ್ಟ್ ತಿರುಗ್ತಾನೆ. ಹಿ ದೆನ್ ಟರ್ನ್ ಲೆಫ್ಟ್ ಅಗೇನ್ ಅಂಡ್ ಪ್ರೊಸೀಡೆಡ್ ಸ್ಟ್ರೈಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 6 ಕಿಲೋಮೀಟರ್. ಮತ್ತೆ ಹೋಗಿ 6 ಕಿಲೋಮೀಟರ್ ಹೋಗ್ತಾನೆ, 6 ಕಿಲೋಮೀಟರ್ ಹೋಗ್ತಾನೆ. ಅಂಡ್ ದೆನ್ ಟರ್ನ್ ಲೆಫ್ಟ್ ಅಗೇನ್ ಅಂಡ್ ಪ್ರೊಸೀಡೆಡ್ ಸ್ಟ್ರೈಟ್ ಫಾರ್ ಅ ಡಿಸ್ಟೆನ್ಸ್ ಆಫ್ 10 ಕಿಲೋಮೀಟರ್. ಮತ್ತೆ ಲೆಫ್ಟ್ ತಿರುಗಿ 10 ಕಿಲೋಮೀಟರ್ ಹೋಗ್ತಾನೆ, ಮತ್ತೆ ಅವ್ನು ಲೆಫ್ಟ್ ತಿರುಗಿ ಪ್ರೊಸೀಡೆಡ್ ಸ್ಟ್ರೈಟ್ ಫಾರ್ ಅನದರ್ 10 ಕಿಲೋಮೀಟರ್. ಹಿಂಗೋಗಿ ಮತ್ತೆ 10 ಕಿಲೋಮೀಟರ್ ಹೋಗ್ತಾನೆ. ಸೊ ಇಲ್ಲಿ 3 ಕಿಲೋಮೀಟರ್ ಎಕ್ಸ್ಟ್ರಾ ಹೋಗಿರ್ತಾನೆ. ಇನ್ ವಿಚ್ ಡೈರೆಕ್ಷನ್ ಇಸ್ ಅಜಿತ್ ಫ್ರಮ್ ದಿ ಸ್ಟಾರ್ಟಿಂಗ್ ಪಾಯಿಂಟ್? ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲಿದ್ರೆ ಅಜಿತ್ ಈ ಡೈರೆಕ್ಷನ್ ಅಲ್ಲಿ ಇದ್ದಾನೆ. ಸೊ ಸರಿಯಾದ ಉತ್ತರ ಈಸ್ಟ್. ಸೊ ಮುಂದೆ ಹೋಗೋದಾದ್ರೆ, 5 ಬಾಯ್ಸ್ ಅಮಿತ್, ಭಾನು, ಚಂದ್ರು, ದೇವ್ ಅಂಡ್ ಎಡ್ವಿನ್ ಆರ್ ಸಿಟಿಂಗ್ ಆನ್ ಅ ಸ್ಟೇರ್ ಕೇಸ್ ಇನ್ ದಿ ಫಾಲೋಯಿಂಗ್ ವೇ. ಎಡ್ವಿನ್ ಇಸ್ ಅಬೋವ್ ಅಮಿತ್. ಸೊ ಬರ್ಕೊಂಡ್ಬಿಡ್ತೀನಿ, ಇ ಅಂದ್ರೆ ಎಡ್ವಿನು, ಇಸ್ ಅಬೋವ್ ಅಮಿತ್, ಎಡ್ವಿನ್ ಅನ್ನೋನು ಅಮಿತ್ ಮೇಲಿದ್ದಾನೆ, ದೇವ್ ಇಸ್ ಅಂಡರ್ ಭಾನು. ಸೊ ಇಲ್ಲಿ ಭಾನು ಇಸ್ ಅಂಡರ್ ಅಮಿತ್ ನೆಕ್ಸ್ಟ್ ಒನ್ ಹೇಳ್ತಾ ಇದಾರೆ. ಸೊ ಭಾನು ಅಮಿತ್ ಕೆಳಗಿದ್ದಾನೆ ಹಾಗೂ ದೇವ್ ಅನ್ನೋನು ಭಾನು ಕೆಳಗಿದ್ದಾನೆ. ದೇವ್ ಇಸ್ ಅಂಡರ್ ಭಾನು ಅಂಡ್ ದೇವ್ ಇಸ್ ಬಿಟ್ವೀನ್ ಭಾನು ಅಂಡ್ ಚಂದ್ರು. ಸೊ ಈ ದೇವ್ ಅನ್ನೋನು ಭಾನು ಮತ್ತೆ ಚಂದ್ರು ನಡುವೆ ಇದ್ದಾರೆ. ಸೊ ಹೂ ಇಸ್ ಸಿಟಿಂಗ್ ಎಟ್ ದಿ ಲೋಯೆಸ್ಟ್ ಪಾಯಿಂಟ್ ಆಫ್ ದಿ ಸ್ಟೇರ್ ಕೇಸ್? ನೋಡಿ, ಹಿಂಗ್ ಹೋದ್ರೆ ಸ್ಟೇರ್ ಕೇಸ್ ಹತ್ತೀವಿ, ಲೋಯೆಸ್ಟ್ ಪಾಯಿಂಟ್ ನಲ್ಲಿ ಸಿ, ದಟ್ ಇಸ್ ನಥಿಂಗ್ ಬಟ್ ಚಂದ್ರು. ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 3, ಚಂದ್ರು. ನೆಕ್ಸ್ಟ್ ಕ್ವೆಶನ್, ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ದೇರ್ ಇನ್ ದ ಕ್ಲಾಸ್? ದೇರ್ ಆರ್ ಮೋರ್ ದ್ಯಾನ್ 20 ಬಟ್ ಲೆಸ್ ದ್ಯಾನ್ 27 ಸ್ಟೂಡೆಂಟ್ಸ್ ಇನ್ ದ ಕ್ಲಾಸ್. ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಇನ್ ದಿ ಕ್ಲಾಸ್ ಕ್ಯಾನ್ ಬಿ ಡಿವೈಡೆಡ್ ಇನ್ ಟು ಗ್ರೂಪ್ಸ್ ಸಚ್ ದಟ್ ಈಚ್ ಗ್ರೂಪ್ ಕಂಟೈನ್ಸ್ 5 ಸ್ಟೂಡೆಂಟ್ಸ್. ಸೊ ಇಲ್ಲಿ ವಿಚ್ ಆಫ್ ದಿ ಅಬೋವ್ ಸ್ಟೇಟ್ಮೆಂಟ್ಸ್ ಕಂಟೈನ್ಸ್ ಸಫಿಷಿಯಂಟ್ ಡೇಟಾ ಟು ಆನ್ಸರ್ ದಿ ಕ್ವೆಶನ್? ಸೆಲೆಕ್ಟ್ ದಿ ಕೋಡ್ ಫಾರ್ ದಿ ಕರೆಕ್ಟ್ ಆನ್ಸರ್ ಫ್ರಮ್ ದಿ ಆಪ್ಷನ್ಸ್ ಗಿವನ್ ಬಿಲೋ. ಸೊ ಇಲ್ಲಿ ಇದರಲ್ಲಿ ಆಪ್ಷನ್ ಏನಲ್ಲಿ ಹೇಳ್ತಾ ಇದ್ದಾರೆ, ದೇರ್ ಆರ್ ಮೋರ್ ದೆನ್ 20 ಬಟ್ ಲೆಸ್ ದೆನ್ 27 ಸ್ಟೂಡೆಂಟ್ಸ್ ಅಂತ ಹೇಳ್ತಾರೆ. ಸೊ 20ಕ್ಕಿಂತ ಜಾಸ್ತಿ ಇದೆ ಹಾಗೂ 27ಕ್ಕಿಂತ ಕಡಿಮೆ ಇದೆ ಅಲ್ವಾ? ಸೊ ಇವೆರಡರ ನಡುವೆ ಇದೆ, ಆಯ್ತಾ? ಎಷ್ಟು ಅಂತ ನಮಗೆ ಗೊತ್ತಿಲ್ಲ. ಆ ಕ್ಲಾಸಲ್ಲಿ ಎಷ್ಟು ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನಾವು ಕಂಡುಹಿಡಬೇಕು. ಅದೇ ಪ್ರಶ್ನೆ ಒಂದು, ಆ ಕ್ಲಾಸಲ್ಲಿ 20ಕ್ಕಿಂತ ಜಾಸ್ತಿ ಇದ್ದಾರೆ, 27ಕ್ಕಿಂತ ಕಡಿಮೆ ಇದ್ದಾರೆ, ಎಷ್ಟು ಜನ ಅಭ್ಯರ್ಥಿಗಳಿದ್ದಾರೆ, ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಆ ವಿದ್ಯಾರ್ಥಿಗಳನ್ನ ನಾವು ಗ್ರೂಪ್ ಮಾಡಿದ್ರೆ 5 ಜನ ಇರುವಂತ ಒಂದು ಗ್ರೂಪ್ ಆಗುತ್ತೆ. ಸೊ 5 ಜನ ಇರುವಂತ ಗ್ರೂಪ್ ಆಯ್ತು ಅಂದ್ರೆ ಆಬ್ವಿಯಸ್ಲಿ ಅದು 25 ಆಗಿರಬೇಕು. 25 ಈಸ್ ಈಸಿಲಿ ಡಿವಿಸಿಬಲ್ ಬೈ 5 ಅಂಡ್ ಆಲ್ಸೋ 25 ಲೈಸ್ ಬಿಟ್ವೀನ್ 20 ಅಂಡ್ 27. ಸೊ ಈ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಈ ಕ್ಲಾಸ್ನಲ್ಲಿ ಅಂತ ನಾವು ಕಂಡುಹಿಡಿಬೇಕು ಅಂದ್ರೆ ನಮಗೆ ಎ ಆಮೇಲೆ ಬಿ ಎರಡು ಬೇಕು. ಸೊ ದ ಡೇಟಾ ಇನ್ ಬೋತ್ ಸ್ಟೇಟ್ಮೆಂಟ್ಸ್ ಎ ಅಂಡ್ ಬಿ ಟುಗೆದರ್ ಇಸ್ ನೆಸೆಸರಿ ಟು ಆನ್ಸರ್ ದಿ ಕ್ವೆಶನ್. ಸೊ ದ ರೈಟ್ ಆಪ್ಷನ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್.
currently what is the base year of the index of industrial production. So IIP ya base year enu anta kelta idare. So idakke sariyada uttara 2011-12. So option number 2 is the right answer. Moving on to the next question. So illi ondu figure kottidare, aa figure na ಯಾವುದು ರೀಪ್ಲೇಸ್ ಮಾಡುತ್ತೆ ಕ್ವೆಶನ್ ಮಾರ್ಕ್ ನ ನಾವು ಫಿಲ್ ಮಾಡಬೇಕು ನೋಡಿ ಇಲ್ಲಿ ಇದು ಒನ್ ಅದು ಟೂ ಮಿರರ್ ಇಮೇಜ್ ಒನ್ ಅಂಡ್ ಟೂ ಆರ್ ಮಿರರ್ ಇಮೇಜ್ ಮಿರರ್ ಇಮೇಜಸ್ ಸೊ ಸಿಮಿಲರ್ಲಿ ಇಫ್ ಯು ಅಪ್ಲೈ ದ ಸೇಮ್ ಫಾರ್ ತ್ರೀ ಅಂಡ್ ಫೋರ್ ದ ರೈಟ್ ಆಪ್ಷನ್ ವುಡ್ ಬಿ ಆಪ್ಷನ್ ನಂಬರ್ ಫೋರ್ ಯು ಕ್ಯಾನ್ ಪಾಸ್ ದಿ ವಿಡಿಯೋ ಅಂಡ್ ಯು ಕ್ಯಾನ್ ವಾಚ್ ಇಟ್ ವೆರಿ ಕ್ಲೋಸ್ಲಿ ಅಂಡ್ ಯು ವಿಲ್ ಗೆಟ್ ಇಟ್ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ ಫೋರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದಿ ಫಾಲೋಯಿಂಗ್ ಫಿಗರ್ ಸೊ ಈ ಒಂದು ತ್ರಿಭುಜಗಳಲ್ಲಿ ಈ ಒಂದು ತ್ರಿಭುಜದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಈ ಒಂದು ಫಿಗರ್ನಲ್ಲಿ ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿದೆ ಅಂತ ಕೇಳ್ತಾ ಇದ್ದಾರೆ ಸೊ ಇದರಲ್ಲಿ ನಾವು ಸಿಂಗಲ್ ಆಗಿ ಒಂದೆರಡು ಮೂರು ನಾಲ್ಕು ಮಾಡ್ಕೊಳ್ಬೋದು ಮತ್ತೆ ಡಬಲ್ ಮಾಡ್ಕೊಳ್ಬೋದು ಮತ್ತೆ ಮೂರು ತಗೊಂಡು ಮಾಡ್ಕೊಳ್ಬೋದು ಇದು ಹೋಲ್ನು ಒಂದು ಮಾಡ್ಕೊಳ್ಬೋದು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಫೋರ್ ದಟ್ ಈಸ್ ದೇರ್ ಆರ್ ಟೆನ್ ಟ್ರಯಾಂಗಲ್ಸ್ ಇನ್ ದ ಗಿವನ್ ಫಿಗರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ Six faces of a cube have been painted with green, yellow, blue, black, pink and white. Two positions of this cube are given below. ನೀವು ಜೆ ಜಿಸ್ ಆ್ಯಪ್ನಲ್ಲಿ ಡೌನ್ಲೋಡ್ ಮಾಡ್ಕೊಂಡು ನೋಡಿದರೆ ನಾನು ಕ್ಯೂಬ್ಸ್ ಮೇಲೆ ಪಾಠ ಮಾಡಿದ್ದೀನಿ ಆ ಪಾಠದಲ್ಲಿ ನಾನು ಇಂಥ ಪ್ರಶ್ನೆಗಳನ್ನ ಸಾಲ್ವ್ ಮಾಡೋದು ಹೇಗೆ ಅಂತ ಕೂಡ ಹೇಳಿದ್ದೀನಿ ಸೊ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇದರಲ್ಲಿ ಎರಡು ಕ್ಯೂಬ್ಗಳಿದೆ ಇವಾಗ ಈ ಎರಡು ಕ್ಯೂಬ್ಗಳಲ್ಲಿ ಪಿಂಕ್ ಕಲರು ಟಾಪ್ನಲ್ಲಿದ್ದರೆ ಬಾಟಮ್ನಲ್ಲಿ ಯಾವುದಿರುತ್ತೆ ಅಂತ ಕೇಳ್ತಾ ಇದ್ದಾರೆ ಸೊ ಇವೆರಡು ಕ್ಯೂಬ್ನಲ್ಲಿ ನಾವು ನೋಡೋದಾದರೆ ಓನ್ಲಿ ಒನ್ ಫೇಸ್ ದಟ್ ಈಸ್ ಗ್ರೀನ್ ಇಸ್ ಕಾಮನ್ ಸೊ ಗ್ರೀನ್ ಗ್ರೀನ್ ಅಂತ ಬರ್ಕೊಳ್ತೀವಿ ಸೊ ಇಲ್ಲಿ ನೆಕ್ಸ್ಟು ಗ್ರೀನ್ ಆದಮೇಲೆ ಕ್ಲಾಕ್ ವೈಸ್ ಹೋದರೆ ಎರಡರಲ್ಲೂ ಕ್ಲಾಕ್ ವೈಸ್ ಹೋದರೆ ಪೊಸಿಷನ್ ಒನ್ನಲ್ಲಿ ಗ್ರೀನ್ ಆದಮೇಲೆ ಬ್ಲೂ ಬರುತ್ತೆ ಆಮೇಲೆ ಯೆಲ್ಲೋ ಬರುತ್ತೆ ಅದೇ ಪೊಸಿಷನ್ ಟೂನಲ್ಲಿ ಗ್ರೀನ್ ಆದಮೇಲೆ ಪಿಂಕ್ ಬರುತ್ತೆ ಹಾಗೂ ಬ್ಲ್ಯಾಕ್ ಬರುತ್ತೆ ಸೊ ವಿ ಹ್ಯಾವ್ ಸಾಲ್ವ್ ದಿ ಕ್ವೆಶನ್ ಸೊ ಪಿಂಕು ಬ್ಲೂ ಆಪೋಸಿಟ್ ಆಗಿರುತ್ತೆ ಬ್ಲ್ಯಾಕು ಎಲ್ಲೋ ಆಪೋಸಿಟ್ ಆಗಿರುತ್ತೆ ಆದರೆ ಇಲ್ಲಿ ಕೇಳ್ತಾ ಇರುವಂಥ ಕ್ವೆಶನಲ್ಲಿ ಪಿಂಕ್ಗೆ ಆಪೋಸಿಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಪಿಂಕ್ಗೆ ಆಪೋಸಿಟ್ ಆಗಿರುವಂಥದ್ದು ಬ್ಲೂ ಸೊ ಮುಂದಿನ ಕ್ವೆಶನ್ಗೆ ಹೋಗೋದಾದರೆ ವಿಚ್ ಆಫ್ ದಿ ಫಾಲೋಯಿಂಗ್ ಡಯಾಗ್ರಾಮ್ಸ್ ಬೆಸ್ಟ್ ಡಿಪಿಕ್ಟ್ಸ್ ದಿ ರಿಲೇಷನ್ಶಿಪ್ ಬಿಟ್ವೀನ್ ಮ್ಯಾರೀಡ್ ವಿಮೆನ್ ಆ್ಯಂಡ್ ಟೀಚರ್ಸ್ ಸೊ ಈ ಒಂದು ಇದರಲ್ಲಿ ನಕ್ಷೆ ಪೈಕಿ ಯಾವುದು ವಿವಾಹಿತರು ಮಹಿಳೆಯರು ಮತ್ತು ಅಧ್ಯಾಪಕರ ಸಂಬಂಧವನ್ನು ತೋರಿಸುತ್ತದೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 3 ದ ಎಕ್ಸ್ಪ್ಲನೇಷನ್ ವುಡ್ ಬಿ ವೆರಿ ಸಿಂಪಲ್ ದೇರ್ ಆರ್ ಮ್ಯಾರಿಡ್ ವಿಮೆನ್ ಆ್ಯಂಡ್ ದೇರ್ ಆರ್ ಅ ಫ್ಯೂ ಮ್ಯಾರಿಡ್ ವಿಮೆನ್ ಹೂ ಆರ್ ಟೀಚರ್ಸ್ ಸೊ ಇದು ಮೂರು ಸೆಟ್ಗಳಲ್ಲಿ ಇರುವಂಥದ್ದು ಸೊ ಆಪ್ಷನ್ ನಂಬರ್ 3 ಈಸ್ ದಿ ರೈಟ್ ಆನ್ಸರ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್ I don't think so. This question is so visible, but we have tried our best here. In the question, a statement is followed by two assumptions A and B. You have to consider the statement A and the following assumptions and decide which of the assumptions is or are implicit in the statement. Statement: the police traffic department has put up large notice boards at all major junctions of the city. Warning drivers to refrain from using cell phones while driving or else their licenses will be impounded. Assumption A is that the drivers of the vehicle may ignore the warning and continue using cell phones while driving. Assumption B is the traffic police department may be able to nab most of the offenders and impound their licenses. So whenever these kind of statements are given, you should always try to jump into a positive conclusion. So positive conclusion here would be, since the police department has put up large notice boards, the traffic police department may be able to nab most of the offenders and impound their licenses. So only assumption B is implicit and assumption A is not implicit. It is a negative connotation. So moving on to the next question, examine the following statements. I play cricket only if I am bored. I am never bored when I have my friends company. Whenever I go to the stadium to watch a match, I take my brother along. So which of the following conclusions is correct based on the above statements? If I am bored, I play cricket. If I am bored, I seek my friend's company. If I am not with my friend, then I am playing cricket. If I am not bored, I do not play cricket. If I am bored, I play cricket is very contrasting to option number one, because I play cricket only if I am bored. Okay. So option number one is wrong. If I am bored, I seek my friend's company. No,
doesn't make sense according to question option number two. If I am not with my friend, then I am playing cricket. No, absolutely wrong. If I am not bored, I do not play cricket. Yes, this very much correlates to option number one. Option number one is I play cricket only if I am bored. And option number four is if I am not bored, I do not play cricket. So option number four is the right answer. Moving on to the next question. In the following question, which number when placed at the sign of interrogation shall complete the pattern? So ee kelagina chaukadalli chinne iruvede yava sankeyannu baredare vinyasavu poornagutade. So idondu nodi bekandre pause maadi solve madakke try maadi idana solve madod henge anta heltini nodi illi 6 into 7 is 42. 42 ನಲ್ಲಿ ನಾವು 5 ನ ಮೈನಸ್ ಮಾಡಿದ್ರೆ 37 ಬರುತ್ತೆ. ಅದೇ ಪ್ಯಾಟರ್ನ್ ಅಲ್ಲಿ ಇದೆಯಾ ಅಂತ ಇನ್ನೊಂದ್ಸಲಿ ಕನ್ಫರ್ಮ್ ಮಾಡ್ಕೋಣ. ನೆಕ್ಸ್ಟ್ ಒನ್ ನೋಡ್ತಾ, 5 ಇಂಟು 6 ಇಸ್ 30. 30 ನಲ್ಲಿ ನಾವು 7 ನ ಮೈನಸ್ ಮಾಡಿದ್ರೆ 23 ಬಂತ. ಎಸ್, ಸೊ ಪ್ಯಾಟರ್ನ್ ಸರಿ ಇದೆ. ಸೊ ನೆಕ್ಸ್ಟ್ ಒನ್ ನೋಡಿದ್ರೆ 4 ಇಂಟು 5 ಇಸ್ 20. ಈ 20 ನಲ್ಲಿ ನಾವು 6 ನ ಮೈನಸ್ ಮಾಡಿದ್ರೆ ಆನ್ಸರ್ ವುಡ್ ಬಿ 14. ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2, 14. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ದ ಫಾಲೋಯಿಂಗ್ ಪೈ ಚಾರ್ಟ್ ಶೋಸ್ ದಿ ಸ್ಪೆಂಡಿಂಗ್ ಆಫ್ ಅ ಕಂಟ್ರಿ ಆನ್ ವೇರಿಯಸ್ ಸ್ಪೋರ್ಟ್ಸ್ ಡ್ಯೂರಿಂಗ್ ಅ ಪರ್ಟಿಕ್ಯುಲರ್ ಇಯರ್. ದ ಡಿಗ್ರಿ ವ್ಯಾಲ್ಯೂಸ್ ಆಫ್ ವೇರಿಯಸ್ ಕಂಪೋನೆಂಟ್ಸ್ ಆರ್ ಗಿವನ್ ಇನ್ ದ ಚಾರ್ಟ್. ಸೊ ಈ ಒಂದು ಚಾರ್ಟ್ನ ನೀವು ಪಾಸ್ ಮಾಡಿ ನೋಡಿ ಹಾಗೂ ಸಾಲ್ವ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿ. ವಾಟ್ ಪರ್ಸೆಂಟೇಜ್ ಆಫ್ ದಿ ಟೋಟಲ್ ಸ್ಪೆಂಡಿಂಗ್ ಈಸ್ ಸ್ಪೆಂಟ್ ಆನ್ ಟೆನ್ನಿಸ್? ಸೊ ಟೆನ್ನಿಸ್ 45 ಡಿಗ್ರಿ ಇದೆ. ಸೊ ಇದು ವೆರಿ ಸಿಂಪಲ್. 360 ಡಿಗ್ರಿಗೆ 45 ಡಿಗ್ರಿ ಆದರೆ 100%ಗೆ ಎಷ್ಟು ಅಂತ ಕೇಳ್ತಾ ಇದ್ದಾರೆ. 100 ಇಂಟು 45 ಬೈ 360 ಮಾಡಬೇಕು. 0 0, 9 5 45, 9 4 36, 4 1 4 2 8, 2.5. 2.5 ಇಂಟು 5 ವಿಲ್ ಬಿ 12.5%. ದಟ್ ಈಸ್ ನಥಿಂಗ್ ಬಟ್ ಆಪ್ಷನ್ ನಂಬರ್ 1, 12 1/2%. ದಿಸ್ ಇಸ್ ದಿ ರೈಟ್ ಆನ್ಸರ್. ಮುಂದೆ ಹೋಗೋದಾದರೆ, ದ ಕಾಸ್ಟ್ ಆಫ್ ಪೇಂಟ್ ಇಸ್ ರುಪೀಸ್ 36.50 ಪರ್ ಕೆಜಿ. ಇಫ್ 1 kg ಆಫ್ ಪೇಂಟ್ ಕವರ್ 16 ಸ್ಕ್ವೇರ್ ಫೀಟ್, ಹೌ ಮಚ್ ವಿಲ್ ಇಟ್ ಕಾಸ್ಟ್ ಟು ಪೇಂಟ್ ದಿ ಎಂಟೈರ್ ಔಟ್ ಸೈಡ್ ಸರ್ಫೇಸ್ ಆಫ್ ಅ ಕ್ಯೂಬ್ ಹ್ಯಾವಿಂಗ್ 8 feet ಸೈಡ್? ಸೊ ನಮಗೆ ಗೊತ್ತು, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಅ ಕ್ಯೂಬ್ ಈಸ್ ನಥಿಂಗ್ ಬಟ್ 6a² ಅಲ್ವಾ. ಸೊ ಎಲ್ಲ ಸೈಡ್ನೂ ಪೇಂಟ್ ಮಾಡಬೇಕು ಅಂತ ಹೇಳ್ತಾಯಿದ್ರೆ ಇಲ್ಲಿ ಒಂದು ಸೈಡು 8 feet ಇದೆ. ಸೊ ಇಟ್ ಈಸ್ ನಥಿಂಗ್ ಬಟ್ 6 into 8² ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ 6 into 8 8 64. ಸೊ 64 into 6 ಆಗುತ್ತೆ ಆ್ಯಂಡ್ ದಿಸ್ ವಿಲ್ ಬಿ 384. ಸೊ ಇದರ ಒಂದು ಟೋಟಲ್ ಸರ್ಫೇಸ್ ಏರಿಯಾ 384 ಆಗಿದ್ರೆ 16 square feet 1 kg ಪೇಂಟ್ ಬೇಕಾಗಿದ್ರೆ, ಸೊ 384/16 ಮಾಡಿದ್ರೆ ಎಷ್ಟು kg ಪೇಂಟ್ ಅಂತ ಗೊತ್ತಾಗುತ್ತೆ. 16 1s 16 2s 32 ಆ್ಯಂಡ್ 16 4s 64. ಸೊ 24 kg ಪೇಂಟ್ ಬೇಕಾಗತ್ತೆ. 1 kg ಪೇಂಟ್ಗೆ 36.5 ರೂಪಾಯಿ ಆಗಿದ್ರೆ 24 into 36.5 ಮಾಡಿದ್ರೆ 36.50 ಮಾಡಿದ್ರೆ ನಿಮಗೆ ಆನ್ಸರ್ ಆಪ್ಷನ್ ನಂಬರ್ 3 876 ಬರುತ್ತೆ. ಮುಂದೆ ಹೋಗೋದಾದರೆ, ಫಾಲ್ಕ್ಲ್ಯಾಂಡ್ ಐಲ್ಯಾಂಡ್ಸ್ ವಿಚ್ ಹ್ಯಾವ್ ಬೀನ್ ಅ ಬೋನ್ ಆಫ್ ಕಂಟೆನ್ಷನ್ ಬಿಟ್ವೀನ್ ಅರ್ಜೆಂಟೀನಾ ಆ್ಯಂಡ್ UK ಆರ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಓಷನ್ಸ್? ದಿಸ್ ಈಸ್ ಆಲ್ಸೋ ಕರೆಂಟ್ ಅಫೇರ್ಸ್ ಪ್ಲಸ್ ಜಿಯೋಗ್ರಫಿ, ಎರಡಕ್ಕೂ ರಿಲೇಟೆಡ್ ಕ್ವೆಶನ್ ಇದು. ಸೊ ಫಾಕ್ಲ್ಯಾಂಡ್ ನಾವು ಕರೆಂಟ್ಸ್ ಓದಿರ್ತೀವಿ, ಫಾಲ್ಕ್ಲ್ಯಾಂಡ್ ಆರ್ ಕೋಲ್ಡ್ ಕರೆಂಟ್ಸ್ ಅಂತ ಓದಿರ್ತೀವಿ. ಸೊ ಆಬ್ವಿಯಸ್ಲಿ ಇದು ಪೋಲ್ಸ್ ಹತ್ತಿರದಿಂದ ಬರಬೇಕು. ಸೊ ಸೌತ್ ಇಂಡಿಯನ್ ಓಷನು ರೂಲ್ಡ್ ಔಟು, ಸೌತ್ ಪೆಸಿಫಿಕ್ಕು ರೂಲ್ಡ್ ಔಟು. ಇದರ್ ನಾರ್ತ್ ಅಥವಾ ಸೌತ್ ಅಂತ ಇರುತ್ತೆ. ನಮಗೆ ಗೊತ್ತು ಅರ್ಜೆಂಟೀನಾ ಈಸ್ ಇನ್ ದ ಸೌತ್ ಅಲ್ವಾ. ಸೊ ಇಲ್ಲಿ ಸೌತ್ ಅಟ್ಲಾಂಟಿಕ್ ಓಷಿಯನ್ ಈಸ್ ದಿ ರೈಟ್ ಆನ್ಸರ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಅ ಬೋಟ್ ರನ್ನಿಂಗ್ ಅಪ್ ಸ್ಟ್ರೀಮ್ ಟೇಕ್ಸ್ 8 hours 48 minutes ಟು ಕವರ್ ಅ ಸರ್ಟೇನ್ ಡಿಸ್ಟೆನ್ಸ್, ವೈಲ್ ಇಟ್ ಟೇಕ್ಸ್ 4 hours ಟು ಕವರ್ ದಿ ಸೇಮ್ ಡಿಸ್ಟೆನ್ಸ್ ರನ್ನಿಂಗ್ ಡೌನ್ ಸ್ಟ್ರೀಮ್. ವಾಟ್ ಈಸ್ ದಿ ರೇಷಿಯೋ ಬಿಟ್ವೀನ್ ದಿ ಸ್ಪೀಡ್ ಆಫ್ ದಿ ಬೋಟ್ ಆ್ಯಂಡ್ ದಿ ಸ್ಪೀಡ್ ಆಫ್ ವಾಟರ್ ಕರೆಂಟ್ ರೆಸ್ಪೆಕ್ಟಿವ್ಲಿ? ಸೊ ಹಿಯರ್ ಇಫ್ ಯು ಸಾಲ್ವ್ ದಿಸ್, ದ ರೈಟ್ ಆನ್ಸರ್ ವುಡ್ ಬಿ 8:3. ಐ ಡೋಂಟ್ ನೋ, ದೇರ್ ಮೈಟ್ ಬಿ ಅ ಗ್ರೇಸ್ ಮಾರ್ಕ್ಸ್ ದಟ್ ಹ್ಯಾಸ್ ಬೀನ್ ಅವಾರ್ಡೆಡ್ ಟು ದಿಸ್ ಒನ್. ಇಫ್ ಯು ಸಾಲ್ವ್ ದಿಸ್ ಯು ವಿಲ್ ಗೆಟ್ ದಿ ರೈಟ್ ಆನ್ಸರ್ ಇಸ್ 8:3. ಇಫ್ ಯು ವಾಂಟ್ ಮೀ ಟು ಸಾಲ್ವ್ ದಿಸ್, ಪ್ಲೀಸ್ ಡೂ ಕಮೆಂಟ್ ಇನ್ ಕಮೆಂಟ್ ಸೆಕ್ಷನ್. ಐ ವಿಲ್ ಡ್ರಾಪ್ ಅ ಸೊಲ್ಯೂಷನ್ ಇನ್ ದಿ ಕಮೆಂಟ್ ಬಾಕ್ಸ್. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಮ್ಯಾಚ್ ದಿ ನೇಮ್ಸ್ ಆಫ್ ದಿ ಶಿಫ್ಟಿಂಗ್ ಕಲ್ಟಿವೇಷನ್ ಲಿಸ್ಟ್ 1 ವಿತ್ ದಿ ಸ್ಟೇಟ್ಸ್ ಲಿಸ್ಟ್ 2. ಸೊ ಲಿಸ್ಟ್ 1ನಲ್ಲಿ ಶಿಫ್ಟಿಂಗ್ ಕಲ್ಟಿವೇಷನ್ ಇದೆ, ಲಿಸ್ಟ್ 2ನಲ್ಲಿ ಸ್ಟೇಟ್ಸ್ ಇದೆ. ಜುಮ್, ಪೋನಂ, ಪೋಡು, ಬೇವಾರ್, ಆಂಧ್ರಪ್ರದೇಶ್, ಅಸ್ಸಾಂ, ಮಧ್ಯಪ್ರದೇಶ್, ಕೇರಳ. ಸೊ ನಮಗೆ ಇಲ್ಲಿ ಗೊತ್ತಿರಬೇಕು, ಜುಮ್ ಅನ್ನೋ ಒಂದು ಶಿಫ್ಟಿಂಗ್ ಕಲ್ಟಿವೇಷನ್ ಅಸ್ಸಾಂನಲ್ಲಿ ಮಾಡ್ತಾರೆ. ಸೊ A2 ಆಗಿರುತ್ತೆ. ಎಸ್, ಆಮೇಲೆ ಈ ಪೋದು ಅನ್ನೋದನ್ನು ಆಂಧ್ರಪ್ರದೇಶನಲ್ಲಿ ಮಾಡ್ತಾರೆ. ಸೊ C1 ಆಗಿರುತ್ತೆ. ಸೊ C1
ಒಂದು ಗೊತ್ತಿದ್ರೆ ನಮಗೆ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಅಂತ ನಮಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ. ಸೊ ಆಲ್ವೇಸ್ ರಿಮೆಂಬರ್, ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಇಸ್ ಗೋಯಿಂಗ್ ಫ್ರಮ್ ಗೋಯಿಂಗ್ ಫ್ರಮ್ ನೋನ್ ಟು ಅನ್ನೋನ್. ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 4. ಸೊ ಜುಮ್ನ ಅಸ್ಸಾಂನಲ್ಲಿ ಮಾಡ್ತಾರೆ, ಪೋದುನ ಆಂಧ್ರ ಪ್ರದೇಶನಲ್ಲಿ ಮಾಡ್ತಾರೆ, ಹಾಗೂ ಈ ಬೇವಾರ್ ಅನ್ನೋದನ್ನು ಮಧ್ಯಪ್ರದೇಶನಲ್ಲಿ ಮಾಡ್ತಾರೆ, ಪೂನಂ ಅನ್ನೋದನ್ನು ಕೇರಳನಲ್ಲಿ ಮಾಡ್ತಾರೆ. ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ, ಅಂಡರ್ ವಿಚ್ ಒಡೆಯರ್ ಕಿಂಗ್ಸ್ ರೂಲ್ ಡಿಡ್ ಎಂ ವಿಶ್ವೇಶ್ವರಯ್ಯ ವರ್ಕ್ ಆಸ್ ದಿವಾನ್? ನಮ್ಮೆಲ್ರಿಗೂ ಗೊತ್ತು, ಸರ್ ಎಂ ವಿಶ್ವೇಶ್ವರಯ್ಯ ಅವರು ದಿವಾನಾಗಿ ಕೆಲಸ ಮಾಡಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕೆಳಗಡೆ, ಕೃಷ್ಣರಾಜ ಒಡೆಯರ್ 4th. ಸೊ ಇಂಥ ಈಸಿ ಕ್ವೆಶನ್ಸು ಗ್ರೂಪ್ಸಿನಲ್ಲಿ ಕೇಳ್ತಾರೆ, ಸ್ವಲ್ಪ ಬೇಸಿಕ್ ನಾಲೆಜ್ ಇದ್ರೆ ಸಾಕು. ಮುಂದೆ ಹೋಗೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್ ಅಬೌಟ್ ದಿ ಲಾಹೋರ್ ಸೆಷನ್ ಆಫ್ ಕಾಂಗ್ರೆಸ್? ರೆಸೊಲ್ಯೂಷನ್ ವಾಸ್ ಅಡಾಪ್ಟೆಡ್ ಟು ಗೇನ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಫ್ರಮ್ ದಿ ಬ್ರಿಟಿಷ್. ದ ರಿಫ್ಟ್ ಬಿಟ್ವೀನ್ ಎಕ್ಸ್ಟ್ರೀಮಿಸ್ಟ್ ಆ್ಯಂಡ್ ಮಾಡ್ರೇಟ್ಸ್ ವಾಸ್ ರಿಸಾಲ್ವ್ಡ್ ಇನ್ ದಿ ಸೆಷನ್. ಸೊ ಲಾಹೋರ್ ಸೆಷನ್ ಯಾವಾಗ ನಡೆದಿದ್ದು? 1929 ನಡೆದಿದ್ದು. ಇದನ್ನು ನಾವು ಲಾಹೋರ್ ಸೆಷನ್ನಲ್ಲಿ ನಾವು ಇದನ್ನು ಕಂಪ್ಲೀಟ್ ಇಂಡಿಪೆಂಡೆನ್ಸ್ ಆರ್ ಪೂರ್ಣ ಸ್ವರಾಜ್ ಸೆಷನ್ ಅಂತಲೇ ಕರಿತೀವಿ. ಸೊ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ ಎ ಸರಿಯಾಗಿದೆ. ದ ರಿಫ್ಟ್ ಬಿಟ್ವೀನ್ ಮಾಡ್ರೇಟ್ಸ್ ಆ್ಯಂಡ್ ಎಕ್ಸ್ಟ್ರೀಮಿಸ್ಟ್ ವಾಸ್ ರಿಸಾಲ್ವ್ಡ್ ಇನ್ ದಿಸ್ ಸೆಷನ್. ಅವರಿಬ್ಬರು ಮಧ್ಯೆ ಯಾವಾಗ ಒಂದು ಗಲಭೆ ಉಂಟಾಗಿದ್ದು, ಐ ಮೀನ್ ನಾಟ್ ಎಕ್ಸಾಕ್ಟ್ಲಿ ಗಲಭೆ, ಅವ್ರ ಇಬ್ಬರು ಮಧ್ಯೆ ರಿಫ್ಟು ಯಾವಾಗಾಗಿದ್ದು ಅಂದರೆ ಸೂರತ್ ಸ್ಪ್ಲಿಟ್ ಅಂತ ಹೇಳ್ತೀವಿ ನಾವು. ಸೂರತ್ ಸ್ಪ್ಲಿಟ್ಟು 1907 ಆಗುತ್ತೆ. ಹಾಗೂ ಅವರಿಬ್ಬರ ಮಧ್ಯೆ ಒಂದು ಕಾಂಪ್ರಮೈಸ್ ಯಾವಾಗಾಗೋದು ಅಂದರೆ ಲಕ್ನೌ ಪ್ಯಾಕ್ಟ್ ಅಂತ ಕರಿತೀವಲ್ಲ, ಲಕ್ನೌ ಪ್ಯಾಕ್ಟ್ನಲ್ಲಿ ಆಗೋದು. ಲಕ್ನೌ ಪ್ಯಾಕ್ಟು 1916 ಆಗುತ್ತೆ. ಸೊ ಆಪ್ಷನ್ ಬಿ ತಪ್ಪು. ಸೊ ಸರಿಯಾದ ಉತ್ತರ ಎ ಓನ್ಲಿ. ಮುಂದೆ ಮೂವ್ ಆನ್ ಆಗೋದಾದರೆ, ಮ್ಯಾಚ್ ದಿ ಫಾಲೋಯಿಂಗ್. ಲಿಸ್ಟ್ 1 ಐರನ್ ಓರ್ಸ್ ಇದೆ, ಹಾಗೂ ಲಿಸ್ಟ್ 2 ಪರ್ಸೆಂಟೇಜ್ ಕಂಟೆಂಟ್ ಆಫ್ ಐರನ್ ಇದೆ. ಸೊ ಲಿಸ್ಟ್ 1 ಐರನ್ ಓರ್, ಲಿಸ್ಟ್ 2 ಪರ್ಸೆಂಟೇಜ್ ಕಂಟೆಂಟ್ ಆಫ್ ಐರನ್ ಓರ್ ಇದೆ. ನಮಗೆ ಗೊತ್ತು ಮ್ಯಾಗ್ನೆಟೈಟ್ನಲ್ಲಿ ಹೈಯೆಸ್ಟ್ ಐರನ್ ಓರ್ ಕಂಟೆಂಟ್ ಇರುತ್ತೆ, ಹಾಗೂ ಸಿಡ್ರೈಟ್ನಲ್ಲಿ ಲೋವೆಸ್ಟ್ ಐರನ್ ಕಂಟೆಂಟ್ ಇರುತ್ತೆ. ಸೊ ಹೈಯೆಸ್ಟ್ ಯಾವುದು? A3, D2. A3 ಇರೋವಂಥದ್ದು, D2 ಇರೋವಂಥದ್ದು ಸರಿಯಾದ್ದು ಆಪ್ಷನ್ ನಂಬರ್ 2. ಇದು ಸರಿಯಾದ ಉತ್ತರ. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 2. ಸೊ ಮುಂದೆ ಹೋಗೋದಾದರೆ, ವಾಟ್ ಆ್ಯಂಗಲ್ ವಿಲ್ ಬಿ ಫಾರ್ಮ್ಡ್ ಬಿಟ್ವೀನ್ ದಿ ಹ್ಯಾಂಡ್ಸ್ ಆಫ್ ಅ ಕ್ಲಾಕ್ ಎಟ್ 3:30? ನಾನು ಕ್ಲಾಕ್ ಬಗ್ಗೆ ಒಂದು ವೀಡಿಯೋನ ಯೂಟ್ಯೂಬ್ನಲ್ಲೇ ಮಾಡಿದ್ದೀನಿ, ನೀವು ಈ ವಿಡಿಯೋ ವಾಚ್ ಮಾಡಿದ ನಂತರ ಬೇಕಂದರೆ ಕ್ಲಾಕ್ಸ್ನ ಹೋಗಿ ನೀವು ನೋಡ್ಬೋದು. ಸೊ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಾದರೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4, 75 degrees. ಮುಂದೆ ಹೋಗೋದಾದರೆ, ಮ್ಯಾಚ್ ಲಿಸ್ಟ್ 1 ಬುಕ್ಸ್ ವಿತ್ ಲಿಸ್ಟ್ 2 ರೈಟರ್ಸ್. ಸೊ ಲಿಸ್ಟ್ 1 ಬುಕ್ಸ್ ಕೊಟ್ಟಿದ್ದಾರೆ. ಬುಕ್ಸ್ ಆರ್ ಅ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್, ಬುಕ್ಲೆಸ್ ಇನ್ ಬಾಗ್ದಾದ್, ಲಾಂಗ್ ವಾಕ್ ಟು ಫ್ರೀಡಮ್, ಟ್ರೂತ್ ಲವ್ ಆ್ಯಂಡ್ ಅ ಲಿಟಲ್ ಮ್ಯಾಲೈಸ್. ಸೊ ಲಿಸ್ಟ್ 2 ರೈಟರ್ ಶಶಿ ತರೂರ್, ಸ್ಟೀಫನ್ ಹಾಕಿಂಗ್, ಖುಷ್ವಂತ್ ಸಿಂಗ್, ನೆಲ್ಸನ್ ಮಂಡೇಲಾ. ಇಲ್ಲಿ ನಮ್ಗೆ ಗೊತ್ತಿರಬೇಕು, ಲಾಂಗ್ ವಾಕ್ ಟು ಫ್ರೀಡಮ್ ಅನ್ನೋದನ್ನು ಬರೆದಿದ್ದು ನೆಲ್ಸನ್ ಮಂಡೇಲಾ ಅಂತ. ಸೊ ಇಲ್ಲಿ C4 ಆಗುತ್ತೆ. C4 ಆದರೆ 2 ಆಪ್ಷನ್, ಆಪ್ಷನ್ ನಂಬರ್ 2 ಎಲಿಮಿನೇಟು, ಯಾಕೆಂದರೆ C3 ಕೊಟ್ಟಿದ್ದಾರೆ, ಇಲ್ಲೂ C3 ಕೊಟ್ಟಿದ್ದಾರೆ, ಆಪ್ಷನ್ ನಂಬರ್ 2 & 4 ಎಲಿಮಿನೇಟ್ ಆಯಿತು. ಹಾಗೂ ಅ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಅನ್ನೋದನ್ನು ಸ್ಟೀಫನ್ ಹಾಕಿಂಗ್ ಅವರು ಬರೆದಿರೋದು. ಅ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ ಸ್ಟೀಫನ್ ಹಾಕಿಂಗ್ ಅವರು ಬರೆದಿರೋದು. ಸೊ ಇಲ್ಲಿ ನಾವು ನೋಡ್ಬೋದು. ಸೊ ಸರಿಯಾದ ಉತ್ತರ ನಮ್ಗೆ ಆಲ್ರೆಡಿ ಸಿಕ್ಕಾಯಿತು, ಆಪ್ಷನ್ ನಂಬರ್ 3. ಸೊ ರಿಮೆಂಬರ್, ಸಾಲ್ವಿಂಗ್ ದೀಸ್ ಕೈಂಡ್ ಆಫ್ ಕ್ವೆಶನ್ಸ್ ಇಸ್ ಆಲ್ವೇಸ್ ಗೋಯಿಂಗ್ ಫ್ರಮ್ ನೋನ್ ಟು ಅನ್ನೋನ್. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ಮ್ಯಾಚ್ ಲಿಸ್ಟ್ 1 ನ್ಯಾಷನಲ್ ಪಾರ್ಕ್ಸ್ ವಿತ್ ಲಿಸ್ಟ್ 2 ಸ್ಟೇಟ್ಸ್. ಸೊ ಲಿಸ್ಟ್ 1 ನ್ಯಾಷನಲ್ ಪಾರ್ಕ್ಸ್ ಕೊಟ್ಟಿದ್ದಾರೆ, ಹಾಗೂ ಲಿಸ್ಟ್ 2 ಸ್ಟೇಟ್ಗಳು ಕೊಟ್ಟಿದ್ದಾರೆ. ಸೈಲೆಂಟ್ ವ್ಯಾಲಿ, ನೋಕ್ರೇಕ್, ನಾಗರ್ಹೊಳೆ, ಪನ್ನಾ. ಸ್ಟೇಟ್ಗಳು ಮೇಘಾಲಯ, ಕೇರಳ, ಕರ್ನಾಟಕ, ಮಧ್ಯಪ್ರದೇಶ್. ಸೊ ನಮ್ಗೆ ಗೊತ್ತು ನಾಗರಹೊಳೆ ಕರ್ನಾಟಕದಲ್ಲಿದೆ ಅಂತ. ಸೊ C3 ಆಗುತ್ತೆ. ಪನ್ನಾ ಅನ್ನೋದು ಮಧ್ಯಪ್ರದೇಶ್ನಲ್ಲಿದೆ ಅಂತಲೂ ಗೊತ್ತು. ಸೊ D4 ಆಗುತ್ತೆ. ನಾಕ್ರೇಕ್ ಇಸ್ ಇನ್ ಮೇಘಾಲಯ. ಈ ಒಂದು ಪ್ರಶ್ನೆನ, ನಾಕ್ರೇಕ್ ಎಲ್ಲಿದೆ ಅನ್ನೋ ಒಂದು ಪ್ರಶ್ನೆನ, PSI 2019 ರೆಕ್ರೂಟ್ಮೆಂಟ್ ಅಂದರೆ March 8, 2020 ನಡೆದಂತಹ ಒಂದು ಪರೀಕ್ಷೆನಲ್ಲಿ ಕೇಳಿದರು, ನಾಕ್ರೇಕ್ ಇಸ್ ಇನ್ ಮೇಘಾಲಯ. ಸೊ B1 ಆಗಿರುತ್ತೆ. ಸೊ ಇವೆಲ್ಲ ಒಳಗೂಡಿರುವಂಥ ಒಂದು ಆನ್ಸರು ಆಪ್ಷನ್ ನಂಬರ್ 4. ಸೊ B1 ಇಸ್ ಮೇಘಾಲಯ. ಸೊ ಆಪ್ಷನ್ ನಂಬರ್ 4 ಇಸ್ ದಿ ರೈಟ್ ಆನ್ಸರ್. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ಫಾರ್ ದಿ ಫಸ್ಟ್ ಟೈಮ್ ಆನ್ ಇಂಟರ್ನ್ಯಾಷನಲ್ ಟೀಮ್ ಆಫ್ ಸೈಂಟಿಸ್ಟ್ ಇನ್ಕ್ಲೂಡಿಂಗ್ 18 scientists from India have
ಕ್ರ್ಯಾಕ್ ದಿ ಜೆನೆಟಿಕ್ ಕೋಡ್ ಆಫ್ ವಿಚ್ ಆಫ್ ದಿ ಫಾಲೋಯಿಂಗ್ ವೈಡ್ಲಿ ಕಲ್ಟಿವೇಟೆಡ್ ಕ್ರಾಪ್ಸ್. ಸೊ ಭಾರತದ 18 ವಿಜ್ಞಾನಿಗಳು ಸೇರಿದಂತೆ ಅಂತಾರಾಷ್ಟ್ರೀಯ ವಿಜ್ಞಾನಿಗಳ ತಂಡ ಮೊಟ್ಟ ಮೊದಲಿಗೆ ಬಹಿರಂಗಪಡಿಸಿದ ವಂಶವಾಹಿ ಸಂಕೇತವು ಈ ಕೆಳಗಿನ ವ್ಯಾಪಕವಾಗಿ ಬೆಳೆಯುವ ಯಾವ ಬೆಳೆಯನ್ನು ಕುರಿತದ್ದು. ಸೊ ಇದು ಕರೆಂಟ್ ಅಫೇರ್ಸ್ನ ಒಂದು ಕ್ವೆಶನ್ ಆಗಿದೆ, ಸಿ ಎ ಕ್ವೆಶನ್ ಆಗಿದೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1 ವೀಟ್ ಅಥವಾ ಗೋಧಿ. ಮುಂದೆ ಹೋಗೋದಾದರೆ ಮೊಹೇಂದರ್ ಸಿಂಗ್ ಗಿಲ್ ವಾನ್ ದಿ ಗೋಲ್ಡ್ ಮೆಡಲ್ ಇನ್ ಟ್ರಿಪಲ್ ಜಂಪ್ ಇವೆಂಟ್ ಇನ್ 1970 ಬ್ಯಾಂಕಾಕ್ ಏಷ್ಯನ್ ಗೇಮ್ಸ್. ವಿಚ್ ಇಂಡಿಯನ್ ಸ್ಪೋರ್ಟ್ಸ್ ಪರ್ಸನ್ ಹ್ಯಾಸ್ ಬಿಕಮ್ ದಿ ಸೆಕೆಂಡ್ ಇಂಡಿಯನ್ ಟು ಅಚೀವ್ ದಿ ಲ್ಯಾಂಡ್ ಮಾರ್ಕ್ ಇನ್ 2018 ಜಕಾರ್ಟಾ ಏಷ್ಯನ್ ಗೇಮ್ಸ್ ಇನ್ ದಿ ಮೆನ್ಸ್ ಟ್ರಿಪಲ್ ಜಂಪ್ ಇವೆಂಟ್. ಸೊ ಮೊಹೇಂದರ್ ಸಿಂಗ್ ಗಿಲ್ ಮೂರು ಜಿಗಿತ ಕ್ರೀಡೆಯಲ್ಲಿ 1970 ಚಿನ್ನದ ಪದಕವನ್ನು ಬ್ಯಾಂಕಾಕ್ ಏಷ್ಯನ್ ಕ್ರೀಡೆಯಲ್ಲಿ ಪಡೆದರು. 2018 ಜಕಾರ್ಟಾ ಏಷ್ಯನ್ ಕ್ರೀಡೆಗಳಲ್ಲಿ ಪುರುಷರ ತ್ರಿಜಿಗಿತದ ಕ್ರೀಡೆಯಲ್ಲಿ ಮೈಲುಗಲ್ಲು ಸಾಧನೆ ಮಾಡಿದ ಎರಡನೇ ಭಾರತೀಯ ಕ್ರೀಡಾಪಟು ಯಾವುದು. ಇದು ಅಷ್ಟೇ ಕರೆಂಟ್ ಅಫೇರ್ಸ್ನ ಒಂದು ಪ್ರಶ್ನೆ ಆಗಿರುತ್ತೆ. ಇದಕ್ಕೆ ಸರಿಯಾದ ಉತ್ತರ ಅರ್ಪಿಂದರ್ ಸಿಂಗ್. ಸೊ ಮುಂದೆ ಹೋಗೋದಾದರೆ ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಅಬೌಟ್ ಕಕಾಡು. ಇಟ್ ವಾಸ್ ದಿ 14th ಎಡಿಷನ್ ಆಫ್ ಮಲ್ಟಿಲ್ಯಾಟ್ರಲ್ ರೀಜನಲ್ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಎಕ್ಸಸೈಸ್ ವಿಚ್ ಟುಕ್ ಪ್ಲೇಸ್ ಇನ್ ಡಾರ್ವಿನ್, ಆಸ್ಟ್ರೇಲಿಯಾ. ಇಂಡಿಯನ್ ನೇವಲ್ ಶಿಪ್ INS ಸಹ್ಯಾದ್ರಿ ಪಾರ್ಟಿಸಿಪೇಟೆಡ್ ಇನ್ ದಿ ಎಕ್ಸಸೈಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಗಿವನ್ ಅಬೌ ಇಸ್ ಆರ್ ಕರೆಕ್ಟ್? ಸೊ ಈ ಒಂದು ಮಿಲಿಟ್ರಿ ಎಕ್ಸಸೈಸ್ ಬಗ್ಗೆ ಖಂಡಿತವಾಗ್ಲೂ ಕ್ವೆಶನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿಲಿಟ್ರಿ ಎಕ್ಸಸೈಸ್ ಇವೆಲ್ಲ ಸ್ಟ್ಯಾಟಿಕ್ ಜಿ ಕೆ ಹಾಗೂ ಸ್ವಲ್ಪ ಕರೆಂಟ್ ಅಫೇರ್ಸ್ನಲ್ಲೂ ಅಂತಲೂ ಹೇಳಬಹುದು. ಸೊ ಆಪ್ಷನ್ ಎ ಇಸ್ ರೈಟ್. ಇದು ಆಸ್ಟ್ರೇಲಿಯಾನಲ್ಲೇ ನಡೆದಿದ್ದು ಹಾಗೂ ಇದು 14th ಎಡಿಷನ್ ಕೂಡ ಆಗಿರುತ್ತೆ ಹಾಗೂ ಇದು ಮಲ್ಟಿಲ್ಯಾಟ್ರಲ್ ರೀಜನಲ್ ಮ್ಯಾರಿಟೈಮ್ ಎಂಗೇಜ್ಮೆಂಟ್ ಎಕ್ಸಸೈಸ್ ಆಗಿದೆ ಹಾಗೂ INS ಸಹ್ಯಾದ್ರಿ ಇದರಲ್ಲಿ ಪಾಲ್ಗೊಂಡಿತ್ತು. ಸೊ ಬೋತ್ ಎ ಆ್ಯಂಡ್ ಬಿ ಆರ್ ರೈಟ್. ಸೊ ಆಪ್ಷನ್ ನಂಬರ್ 3 ಈಸ್ ರೈಟ್. ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. ರೀಸೆಂಟ್ಲಿ ಇನ್ ದ ವೇಕ್ ಆಫ್ ಇನ್ಕ್ರೀಸ್ ಇನ್ ಮಾಬ್ ಲಿಂಚಿಂಗ್ ಇನ್ಸಿಡೆಂಟ್ಸ್ ದಿ ಆನರಬಲ್ ಸುಪ್ರೀಂ ಕೋರ್ಟ್ ಹ್ಯಾಸ್ ಡೈರೆಕ್ಟೆಡ್ ದಿ ಯೂನಿಯನ್ ಗವರ್ಮೆಂಟ್ ಟು ಎನಾಕ್ಟ್ ಅ ಲಾ ಟು ಡೀಲ್ ವಿತ್ ಸಚ್ ಇನ್ಸಿಡೆಂಟ್ಸ್ ಟರ್ಮಿಂಗ್ ದೆಮ್ ಹೊರೆಂಡಸ್ ಆಕ್ಟ್ಸ್ ಆಫ್ ಮಾಬೋಕ್ರಸಿ. ವಿಚ್ ಆಫ್ ದಿ ಫಾಲೋಯಿಂಗ್ ಕಮಿಟೀಸ್ ಹ್ಯಾಸ್ ಬೀನ್ ಕಾನ್ಸ್ಟಿಟ್ಯೂಟೆಡ್ ಬೈ ದಿ ಯೂನಿಯನ್ ಗವರ್ಮೆಂಟ್ ಟು ಸಜೆಸ್ಟ್ ಲಾಸ್ ಅಗೇನ್ಸ್ಟ್ ಮಾಬ್ ಲಿಂಚಿಂಗ್ ಆ್ಯಂಡ್ ವೈಲೆನ್ಸ್? ಸೊ ಮಾಬ್ ಲಿಂಚಿಂಗ್ ಆ್ಯಂಡ್ ವೈಲೆನ್ಸ್ ಮೇಲೆ ಯೂನಿಯನ್ ಮಿನಿಸ್ಟರ್ ಯೂನಿಯನ್ ಹೋಮ್ ಮಿನಿಸ್ಟರ್ ಆಗಿದ್ದಂತಹ ರಾಜನಾಥ್ ಸಿಂಗ್ ಅವರು ಒಂದು ಕಮಿಟಿ ಮಾಡಿದ್ರು. ರಾಜನಾಥ್ ಸಿಂಗ್ ಒಂದು ಕಮಿಟಿ ಜೊತೆಗೆ ರಾಜೀವ್ ಗುಬಾ ಹೂ ವಾಸ್ ದಿ ದೆನ್ ಹೋಮ್ ಸೆಕ್ರೆಟರಿ ಡ್ಯೂರಿಂಗ್ ದಿಸ್ ಹೊರೆಂಡಸ್ ಆಕ್ಟ್ಸ್ ಆಫ್ ಮೊಬಾಕ್ರಸಿ ಕನ್ಸ್ಟಿಟ್ಯೂಟೆಡ್ ಅ ಕಮಿಟಿ. ಸೊ ದಿ ರೈಟ್ ಆನ್ಸರ್ ಇಸ್ ರಾಜೀವ್ ಗೌಬಾ ಕಮಿಟಿ. ಇವರು ರಾಜೀವ್ ಗೌಬಾ ಅನ್ನೋರು ಅಂದಿನ ಗೃಹ ಕಾರ್ಯದರ್ಶಿಗಳಾಗಿದ್ದರು, ಕೇಂದ್ರ ಗೃಹ ಕಾರ್ಯದರ್ಶಿಗಳಾಗಿದ್ದರು. ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ಮುಂದೆ ಹೋಗೋದಾದರೆ ದ ಇಂಟಿಗ್ರೇಟೆಡ್ ಡಿಫೆನ್ಸ್ ಸ್ಟಾಫ್ ಆಫ್ ದಿ ಡಿಫೆನ್ಸ್ ಮಿನಿಸ್ಟ್ರಿ ಹ್ಯಾಸ್ ಸೈನ್ಡ್ ಅ ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ MOU ವಿತ್ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್ಸ್ ಟು ಸೆಟ್ ಅಪ್ ಸ್ಯಾಟಲೈಟ್ ಎನೇಬಲ್ ಟೆಲಿಮೆಡಿಸಿನ್ ನೋಟ್ ಟು ಇಂಪ್ರೂವ್ ಎಮರ್ಜೆನ್ಸಿ ಮೆಡಿಕಲ್ ಸಪೋರ್ಟ್ ಟು ಇಂಡಿಯನ್ ಸೋಲ್ಜರ್ಸ್ ಪೋಸ್ಟೆಡ್ ಇನ್ ಹೈ ಆಲ್ಟಿಟ್ಯೂಡ್ ಏರಿಯಾಸ್ ಎಸ್ಪೆಷಲಿ ಸಯಾಚಿನ್. ಸೊ ಇದು ಅಷ್ಟೇ ಒಂದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಇದೇನು ಹೇಳ್ತಾರೆ ಅಂದರೆ ರಕ್ಷಣಾ ಸಚಿವಾಲಯದ ಸಮಗ್ರ ರಕ್ಷಣಾ ಸಿಬ್ಬಂದಿಯು ಒಡಂಬಡಿಕೆಯೊಂದನ್ನು ಸಹಿ ಮಾಡಿ ಈ ಕೆಳಗಿನ ಯಾವ ಸಂಸ್ಥೆಯೊಂದಿಗೆ ಉಪಗ್ರಹಾಧಾರಿತವಾಗಿ ಟೆಲಿಮೆಡಿಸಿನ್ ಕೇಂದ್ರಗಳನ್ನು ಸ್ಥಾಪಿಸುವ ಮೂಲಕ ತುರ್ತು ವೈದ್ಯಕೀಯ ಬೆಂಬಲವನ್ನು ಸುಧಾರಿಸಿ ಉನ್ನತ ಎತ್ತರದ ಸ್ಥಳಗಳಲ್ಲಿ ಮುಖ್ಯವಾಗಿ ಸಿಯಾಚಿನ್ನಲ್ಲಿನ ಭಾರತೀಯ ಸೈನಿಕರಿಗೆ ಒದಗಿಸುವ ವ್ಯವಸ್ಥೆ ಮಾಡಿತ್ತು? ಸರಿಯಾದ ಉತ್ತರ ಇಸ್ರೋ. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ಕ್ವೆಶನ್ ಆಗಿರುತ್ತೆ. ಮುಂದೆ ಹೋಗೋದಾದರೆ ಇನ್ ವಿಚ್ ಆಫ್ ದಿ ಫಾಲೋಯಿಂಗ್ ಕಂಟ್ರೀಸ್ ವಾಸ್ ದಿ 4th ಎಡಿಷನ್ ಆಫ್ ಆಯುರ್ವೇದ ಕಾಂಗ್ರೆಸ್ ಆರ್ಗನೈಸ್ಡ್? ಕೆಳಗಿನ ಯಾವ ದೇಶಗಳಲ್ಲಿ 4th ಅಂತಾರಾಷ್ಟ್ರೀಯ ಆಯುರ್ವೇದ ಅಧಿವೇಶನವನ್ನು ಸಂಘಟಿಸಲಾಯಿತು? ಸರಿಯಾದ ಉತ್ತರ ನೆದರ್ಲ್ಯಾಂಡ್ಸ್. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ನಾನು ಮುಂಚೆನೇ ಹೇಳಿದ್ದೀನಿ 23 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ನ ಕೇಳಿದರೆ ಪ್ರತಿ ವರ್ಷ ಇದೇ ಈ ಕ್ವೆಶನ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ, ಬಟ್ ಇದೇ ಪ್ಯಾಟರ್ನ್ ಅಂತೂ ಖಂಡಿತ ಇರುತ್ತೆ. ಸೊ ಮುಂದೆ ಮೂವನ್ ಆಗೋದಾದರೆ ಹೂ ಹ್ಯಾಸ್ ಬೀನ್ ರೀಸೆಂಟ್ಲಿ ಅಪಾಯಿಂಟೆಡ್ ಆಸ್ ಎ ನ್ಯೂ ಚೇರ್ಮನ್ ಆಫ್ DRDO ಡಿಫೆನ್ಸ್ ರಿಸರ್ಚ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಫಾರ್ ಅ ಪೀರಿಯಡ್ ಆಫ್ 2 years? ದಿ ರೈಟ್ ಆನ್ಸರ್ ಇಸ್ ಜಿ ಸತೀಶ್ ರೆಡ್ಡಿ. ಸೊ ಇತ್ತೀಚೆಗೆ DRDOನ ಹೊಸ ಚೇರ್ಮನ್ ಆಗಿ 2 ವರ್ಷಗಳ ಅವಧಿಗೆ ನೇಮಕಗೊಂಡವರು ಜಿ ಸತೀಶ್ ರೆಡ್ಡಿ. ಮುಂದೆ ಹೋಗೋದಾದರೆ ದ ವರ್ಲ್ಡ್ಸ್ ಫಸ್ಟ್ ಬ್ಲಾಕ್ ಚೈನ್ ಬಾಂಡ್ ಬಾಂಡ್ ಐ ವಿಚ್ ಇಸ್ ಟು ಬಿ ಕ್ರಿಯೇಟೆಡ್ ಅಲೋಕೇಟೆಡ್ ಟ್ರಾನ್ಸ್ಫರ್ಡ್ ಅಂಡ್ ಮ್ಯಾನೇಜ್ ಥ್ರೂ ಇಟ್ಸ್ ಲೈಫ್ ಸೈಕಲ್ ಯೂಸಿಂಗ್ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಹ್ಯಾಸ್ ಬೀನ್ ಲಾಂಚ್ ಬೈ ವಿಚ್ ಆಫ್ ದಿ ಫಾಲೋಯಿಂಗ್ ಆರ್ಗನೈಸೇಷನ್? ಸೊ ಈ ಒಂದು ಇದು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಈ ಬಾಂಡ್ ಐ ಅನ್ನೋದು ಬ್ಲಾಕ್ ಚೈನ್ ಬಾಂಡ್ ಆಗಿರುತ್ತೆ. ಇದನ್ನು ವರ್ಲ್ಡ್ ಬ್ಯಾಂಕ್ ಲಾಂಚ್ ಮಾಡಿದೆ. ಸೊ ದಿಸ್ ಈಸ್
this is using distributed ledger technology. So moving on to the next question. United Nations recently observed the first ever International Day of Remembrance and Tribute to Victims of Terror Attacks around the world. It was observed on which of the following dates? Bayotpadakara Dalige Baliyadavara ಸ್ಮರಣಾರ್ಥವಾಗಿ ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಸ್ಮರಣಾ ದಿನವನ್ನು ಇತ್ತೀಚೆಗೆ ವಿಶ್ವಸಂಸ್ಥೆ ಆಚರಿಸಿತ್ತು. ಈ ಕೆಳಗಿನವುಗಳಲ್ಲಿ ಆ ದಿನಾಂಕ ಯಾವುದು? ಸರಿಯಾದ ಉತ್ತರ ಬಂದು 21 ಆಗಸ್ಟ್. ಇದನ್ನು ನಾವು ಸ್ಟ್ಯಾಟಿಕ್ ಜಿ ಕೆ ಅಂತಲೇ ಕನ್ಸಿಡರ್ ಮಾಡಿದ್ದೀವಿ. ಪ್ರತಿ ವರ್ಷ ಡೇಟ್ ಏನು ಚೇಂಜ್ ಆಗಲ್ಲ. ಸೊ ಸ್ಟ್ಯಾಟಿಕ್ ಜಿ ಕೆ. ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್. ವಿಚ್ ನೋಟೆಡ್ ಕನ್ನಡ ಫಿಲ್ಮ್ ಪ್ರೊಡ್ಯೂಸರ್ ಹ್ಯಾಸ್ ಪಾಸ್ಡ್ ಅವೇ ರೀಸೆಂಟ್ಲಿ? ಹೂ ವಾಸ್ ದಿ ಓನ್ಲಿ ಕನ್ನಡಿಗ ಟು ಚೇರ್ ದಿ ಇಂಟರ್ನ್ಯಾಷನಲ್ ಫಿಲಮ್ ಚೇಂಬರ್ ಆಫ್ ಕಾಮರ್ಸ್? ಕನ್ನಡ ಚಿತ್ರ ನಿರ್ಮಾಪಕರು ಭಾರತೀಯ ಫಿಲಂ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಕನ್ನಡಿಗರು. ಇತ್ತೀಚೆಗೆ ವಿಧಿವಶರಾದರು ಅವರ ಹೆಸರು. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಎಂ ಭಕ್ತವತ್ಸಲ. ಸೊ ಎಂ ಭಕ್ತವತ್ಸಲ ಅನ್ನೋರು ದ ಓನ್ಲಿ ಕನ್ನಡಿಗ ಟು ಚೇರ್ ದಿ ಇಂಡಿಯನ್ ಫಿಲಂ ಚೇಂಬರ್ ಆಫ್ ಕಾಂಗ್ರೆಸ್. ಸೊ ಮುಂದೆ ಆಗೋದಾದರೆ, ಇನ್ ಮೆನ್ಸ್ ಹಾಕಿ ಇಂಡಿಯನ್ ಮೆನ್ಸ್ ನ್ಯಾಷನಲ್ ಫೀಲ್ಡ್ ಹಾಕಿ ಟೀಮ್ ಕ್ಲಿಂಚ್ಡ್ ಅ ಬ್ರಾನ್ಸ್ at the 2018 Jakarta Asian Games. Which of the following countries was defeated by India to win bronze? So purushara hockey alli bharatiya purushara rashtriya hockey tandavu 2018 alli Jakarta Asian kreedeyalli kanchu galisitu. Kanchu gelalu bharatadinda ee kelagina yava deshavu solisalpattitu? Sariyada uttara Pakistan. ಸೊ ಮುಂದೆ ಮೂವನ್ ಆಗೋದಾದರೆ, ಅಕಾರ್ಡಿಂಗ್ ಟು ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ ಇಟ್ಸ್ ಆ್ಯನ್ಯುವಲ್ ಡೇಟಾ ರೀಸೆಂಟ್ಲಿ, ವಿಚ್ ಕಂಟ್ರಿ ಅಕೌಂಟೆಡ್ ಫಾರ್ ದಿ ಲಾರ್ಜೆಸ್ಟ್ ಸೋರ್ಸ್ ಆಫ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಇನ್ ಟು ಇಂಡಿಯಾ ಇನ್ ದಿ ಫೈನಾನ್ಷಿಯಲ್ ಇಯರ್ 2017-18? ಇದು ಅಷ್ಟೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ವಿದೇಶಿ ಬಂಡವಾಳ ಹೂಡಿಕೆ ಅಂತ ನಾವೇನು ಕರಿತೀವೋ ಅದು ಯಾವ ದೇಶದಿಂದ ಹೆಚ್ಚಾಗಿ ಬಂತು ಇಂಡಿಯಾ 2017-18 ಫೈನಾನ್ಷಿಯಲ್ ಇಯರ್ನಲ್ಲಿ ಅಕಾರ್ಡಿಂಗ್ ಟು ಭಾರತೀಯ ರಿಸರ್ವ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ನಂಬರ್ 1, ಸಿಂಗಾಪುರ್. ಸೊ ಮುಂದೆ ಮೂವ್ ಆಗತ್ತಾದ್ರೆ, ದ ಯುನೈಟೆಡ್ ನೇಷನ್ ಅಬ್ಸರ್ವ್ಸ್ ಇಂಟರ್ನ್ಯಾಷನಲ್ ಡಿಕೇಡ್ಸ್ ವಿತ್ ಅ ರೆಸೊಲ್ಯೂಷನ್. ದ ಯುನೈಟೆಡ್ ನೇಷನ್ ಹ್ಯಾಸ್ ಡಿಕ್ಲೇರ್ 2016-25 ಆಸ್. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯುನೈಟೆಡ್ ನೇಷನ್ಸ್ ಡಿಕೇಡ್ ಫಾರ್ ಆಕ್ಷನ್ ಆನ್ ನ್ಯೂಟ್ರಿಷನ್. ವಿಶ್ವಸಂಸ್ಥೆ ಪೌಷ್ಟಿಕಾಂಶವನ್ನು ಕುರಿತು ಕ್ರಿಯೆ ಕ್ರಮದ ದಶಕ, ದ ವರ್ಷ ಅಂತ ಒಂದು ವರ್ಷ ಅಲ್ಲ, ಇದು ದಶಕದ ಒಂದು ನಡೆವಳಿಯೊಂದಿಗೆ ಆಚರಿಸುತ್ತಿದ್ದು. ಮುಂದೆ ಮೂವನ್ ಆಗೋದಾದರೆ, ಮಿರ್ಜಾ ರಾಜಾ ಜೈಸಿಂಗ್ ಇನ್ಸ್ಟೆಡ್ ಆಫ್ ಕಂಪ್ಲೀಟ್ಲಿ ಅನ್ಹಿಲೇಟಿಂಗ್ ಶಿವಾಜಿ ಕನ್ಕ್ಲೂಡೆಡ್ ಟ್ರೀಟಿ ಆಫ್ ಪುರಂದರ ವಿತ್ ಹಿಮ್ ಬಿಕಾಸ್. ಶಿವಾಜಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ಬದಲಿಗೆ ಮಿರ್ಜಾ ರಾಜ ಜಯಸಿಂಹನು ಅವನೊಂದಿಗೆ ಪುರಂದರ ಒಪ್ಪಂದವನ್ನು ಮಾಡಿಕೊಳ್ಳುವುದರ ಮೂಲಕ ಮುಕ್ತಾಯಗೊಳಿಸಿದನು. ಏಕೆಂದರೆ ಕಂಪ್ಲೀಟ್ ಅನ್ಹಿಲೇಷನ್ ಆಫ್ ಮರಾಠಾಸ್ ವಾಸ್ ಇಂಪಾಸಿಬಲ್. ತಪ್ಪು, ಅವ್ರನ್ನ ಸಂಪೂರ್ಣವಾಗಿ ನಿರ್ಮೂಲನೆ ಅಸಾಧ್ಯ ಅಂತ ಏನು ಅದನ್ನು ಟ್ರೀಟಿ ಆಫ್ ಪುರಂದರ ಮಾಡ್ಕೊಳ್ಳಲಿಲ್ಲ ಮಿರ್ಜಾ ರಾಜ ಜೈಸಿಂಗ್ ಅವರು. ರಾಜಾ ಜೈಸಿಂಗ್ ವಾಸ್ ಸಿಂಪಥೆಟಿಕ್ ಟು ಮರಾಠಾಸ್. ಅವ್ರಿಗೇನು ಅವ್ರ ಬಗ್ಗೆ ಸಹಾನುಭೂತಿ ಏನಿರಲಿಲ್ಲ ರಾಜಾ ಜೈಸಿಂಗ್ ಅವ್ರಿಗೆ. ರಾಜಾ ಜೈಸಿಂಗ್ ವಾಂಟೆಡ್ ಟು ಓವರ್ ಥ್ರೋ ಆದಿಲ್ ಶಾಹಿ ಸುಲ್ತಾನ್ ಆಫ್ ಬಿಜಾಪುರ್ ವಿತ್ ದ ಹೆಲ್ಪ್ ಆಫ್ ಶಿವಾಜಿ. ಇದು ಸರಿಯಾದ ಉತ್ತರ. ಶಿವಾಜಿಯ ಸಹಾಯದೊಂದಿಗೆ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನ್ನು ಕಿತ್ತುಗೊಯ್ಯಲು ರಾಜಾ ಜಯಸಿಂಹನು ಬಯಸಿದನು. ಇದೇ ಸರಿಯಾದ ಉತ್ತರ. ಹಾಗೂ ಮೊಘಲ್ ಆರ್ಮಿ ವಾಸ್ ಟು ಬಿ ಡಿಪ್ಲಾಯ್ಡ್ ಫಾರ್ ಕಾನ್ಕ್ವೆಸ್ಟ್ ಆಫ್ ಬಿಜಾಪುರ್ ಅಂಡ್ ಗೋಲ್ಕಂಟ. ಇದೇನು ತಪ್ಪು? ಮುಂದೆ ಮೋಹನ್ ಆಗೋದಾದರೆ, ವಿಚ್ ಆಫ್ ದ ಫಾಲೋಯಿಂಗ್ ಅವಾರ್ಡ್ಸ್ ಗಿವ್ಸ್ ದಿ ರಿಸಿಪೆಂಟ್ ದ ಸ್ಟೇಟಸ್ ಆಫ್ ಅಪಿಯರಿಂಗ್ ಇನ್ ದಿ ಆರ್ಡರ್ ಆಫ್ ಪ್ರೆಸಿಡೆನ್ಸ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ ಅಪಿಯರಿಂಗ್ 7th ಆನ್ ದಿ ಲಿಸ್ಟ್? ಸೊ ಯಾವ ಪ್ರಶಸ್ತಿ, ಕೆಳಗಿನ ಯಾವ ಪ್ರಶಸ್ತಿ ಭಾರತ ಸರ್ಕಾರದ ಅಗ್ರತೆಯ ಕ್ರಮದಲ್ಲಿ ಪಟ್ಟಿಯ 7th ಕ್ರಮಾಂಕದಲ್ಲಿ ಹಾಜರಾಗುವ ಸ್ಥಾನಮಾನವನ್ನು ಸ್ವೀಕೃತನಿಗೆ ನೀಡುವುದು? ಸೊ ಅದಕ್ಕೆ ಸರಿಯಾದ ಉತ್ತರ ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್. ನೀವು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ತೆಗೆದು ನೋಡಿದ್ರೆ, ಅವಾರ್ಡ್ದು ಆರ್ಡರ್ ಆಫ್ ಪ್ರೆಸಿಡೆನ್ಸ್ ತೆಗೆದು ನೋಡಿದ್ರೆ ರಾಜೀವ್ ಖೇಲ್ ರತ್ನ ಅವಾರ್ಡ್ 7th ಸ್ಥಾನದಲ್ಲಿ ಇರುತ್ತೆ. ಮುಂದೆ ಹೋಗೋದಾದರೆ, ಮ್ಯಾಚ್ ದಿ ಟ್ರೈಬ್ಸ್ ಇನ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಸ್ಟೇಟ್ಸ್. ಸೊ ಲಿಸ್ಟ್ 1 ಟ್ರೈಬ್ಸ್ ಕೊಟ್ಟಿದ್ದಾರೆ, ಹಾಗೂ ಲಿಸ್ಟ್ 2 ಸ್ಟೇಟ್ಗಳು ಕೊಟ್ಟಿದ್ದಾರೆ. ಲಿಸ್ಟ್ 1 ಪಂಗಡಗಳು ಹಾಗೂ 2nd ಲಿಸ್ಟ್ನಲ್ಲಿ ರಾಜ್ಯಗಳು ಕೊಟ್ಟಿದ್ದಾರೆ. ಟ್ರೈಬ್ನ ಓದೋದಾದರೆ ಕಟ್ಕಾರಿ ರಬಾ ಬಿಲ್ ಗಡ್ಡಿ. ಸೊ ಲಿಸ್ಟ್ 2 ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಮೇಘಾಲಯ. ಸೊ ಇದನ್ನು ನಾವು ಸಾಲ್ವ್ ಮಾಡೋದಾದರೆ ನಮಗೆ ಗೊತ್ತಿರಬೇಕು, ಕಕ್ತಾರಿ ಅನ್ನೋದು ಮಹಾರಾಷ್ಟ್ರಲ್ಲಿದೆ, ಮಹಾರಾಷ್ಟ್ರ ಇಲ್ಲ ಅಂದರೆ ನಮಗೆ ಅದು ಗೊತ್ತಿಲ್ಲ ಅಂದರೂ
ಬಿಲ್ ಅನ್ನೋ ಒಂದು ಟ್ರೈಬು ಮಧ್ಯಪ್ರದೇಶನಲ್ಲಿದೆ ಅಂತನಾದರೂ ಗೊತ್ತಿರಬೇಕು. ಸೊ ಸಿ ಟೂ ಆಗತ್ತೆ, ಎ ತ್ರೀ ಆಗತ್ತೆ. ಸೊ ಇದು ಎರಡನ್ನೂ ಒಳಗೊಂಡಂತಹ ಒಂದು ಆನ್ಸರ್ ಆಗಿದೆ ಆಪ್ಷನ್ ನಂಬರ್ ಒನ್. ಸೊ ಕಕ್ತಾರಿ ಅನ್ನೋ ಒಂದು ಪಂಗಡ ಮಹಾರಾಷ್ಟ್ರದಿದೆ, ಬಿಲ್ ಅನ್ನೋ ಒಂದು ಪಂಗಡ ಮಧ್ಯಪ್ರದೇಶನಲ್ಲಿದೆ, ಹಾಗೂ ರಬ್ಬಾ ಅನ್ನೋ ಒಂದು ಪಂಗಡ ಮೇಘಾಲಯದಲ್ಲಿದೆ, ಹಾಗೂ ಗಡ್ಡಿ ಅನ್ನೋ ಒಂದು ಪಂಗಡ ಹಿಮಾಚಲ್ ಪ್ರದೇಶನಲ್ಲಿದೆ. ಮುಂದೆ ಹೋಗೋದಾದರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಡಿಡ್ ನಾಟ್ ಹ್ಯಾಪನ್ ಇನ್ ದಿ ಇಯರ್ 1946? ಸೊ 1946ರಲ್ಲಿ ಯಾವ ಘಟನೆ ಸಂಭವಿಸಲಿಲ್ಲ ಅಂತ ಕೇಳ್ತಾ ಇದ್ದಾರೆ. ಅನೌನ್ಸ್ಮೆಂಟ್ ಆಫ್ ದಿ ಕ್ಯಾಬಿನೆಟ್ ಮಿಷನ್, ಇದು ಅಷ್ಟೇ 1946 ನಡೆದಿದ್ದು. ಡೈರೆಕ್ಟ್ ಆ್ಯಕ್ಷನ್, ಇದು 1946 ಆಗಸ್ಟ್ನಲ್ಲೇ ನಡೆದಿದ್ದು. ಡೈರೆಕ್ಟ್ ಆ್ಯಕ್ಷನ್ ಡೇ. ಫಾರ್ಮೇಷನ್ ಆಫ್ ಇಂಟ್ರಿಮ್ ಗೌರ್ಮೆಂಟು 1946ರಲ್ಲಿ ನಡೆದಿದ್ದು. ಮೌಂಟ್ ಬ್ಯಾಟನ್ ಅಪಾಯಿಂಟ್ಮೆಂಟ್ ಆಫ್ ವೈಸ್ ರಾಯ್ ಆಫ್ ಇಂಡಿಯಾ, ಇದು 1947ರಲ್ಲಿ ನಡೆದಿದ್ದು. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ಮುಂದೆ ಹೋಗೋದಾದರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸೀಪೋರ್ಟ್ಸ್ ಆಫ್ ಇಂಡಿಯಾ, ಇಲ್ಲಿ ಕೆಳಗೆ ಕೊಟ್ಟಿರುವಂಥ ಸಮುದ್ರ ಬಂದರುಗಳನ್ನು ಪರಿಗಣಿಸಿ ನಾರ್ತಿಂದ ಸೌತ್ ಅರೇಂಜ್ ಮಾಡಬೇಕು. ಕರೆಕ್ಟ್ ಸೀಕ್ವೆನ್ಸ್ನಲ್ಲಿ ನಾರ್ತಿಂದ ಸೌತ್ರದಿಂದ ದಕ್ಷಿಣಕ್ಕೆ ಬರಬೇಕು. ಸೊ ಪರಡಿಪ್ ಅನ್ನೋದು ಒಡಿಸಾನಲ್ಲಿದೆ, ವಿಶಾಖಪಟ್ಟಣಮ್ಮು ಆಂಧ್ರ ಪ್ರದೇಶ್ ಎ ಪಿನಲ್ಲಿದೆ. ಸೊ ಇವೆರಡು ಗೊತ್ತಾದರೆ ಸಾಕು ನಮಗೆ, ಫಸ್ಟು ಡಿ ನಾರ್ತ್ನಲ್ಲಿ ಡಿ ಬರುತ್ತೆ, ಕೆಳಗಡೆ ಅದರ ಕೆಳಗಡೆ ಸಿ ಬರುತ್ತೆ. ಸೊ ಡಿ ಸಿನ ಒಳಗೊಂಡಂತ ಒಂದೇ ಪ್ರಶ್ನೆ ಬಂದು ಆಪ್ಷನ್ ನಂಬರ್ 4. ಸೊ ಡಿ ಸಿ ಇರುವಂಥದ್ದು ಇದೆ, ಸರಿಯಾದ ಉತ್ತರ ಡಿ ಸಿ ಎ ಬಿ. ಸೊ ಇದ್ರ ಕೆಳಗಡೆ ಚೆನ್ನೈ ಬರುತ್ತೆ, ಅದ್ರ ಕೆಳಗಡೆ ಟ್ಯೂಟಿಕಾನ್ ಬರುತ್ತೆ. ಸೊ ಮುಂದೆ ಹೋಗೋದಾದ್ರೆ, ಹೂ ಸೆಡ್ ದಟ್ ಕಾಂಗ್ರೆಸ್ ಮೂವ್ಮೆಂಟ್ ವಾಸ್ ನೇದರ್ ಇನ್ಸ್ಪೈರ್ಡ್ ಬೈ ದಿ ಪೀಪಲ್ ನಾರ್ ಡಿವೈಸ್ಡ್ ಆರ್ ಪ್ಲಾನ್ಡ್ ಬೈ ದೆಮ್? ಕಾಂಗ್ರೆಸ್ ಚಳುವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಎಂಬುದಾಗಿ ಯಾರು ಹೇಳಿದರು? ಇದಕ್ಕೆ ಸರಿಯಾದ ಉತ್ತರ ಲಾಲಾ ಲಜಪತ್ ರಾಯ್. ಸೊ ಲಾಲಾ ಲಜಪತ್ ರಾಯ್ ಅವರು, ಕಾಂಗ್ರೆಸ್ ಚಳುವಳಿಯು ಜನರಿಂದ ಸ್ಫೂರ್ತಿಗೊಂಡಿಲ್ಲ ಅಥವಾ ಕಲ್ಪಿತವಾಗಿಲ್ಲ ಅಥವಾ ಯೋಜಿತವಾಗಿಲ್ಲ ಎಂದು ಹೇಳಿದರು. ಮುಂದೆ ಹೋಗೋದಾದರೆ, ಕನ್ಸಿಡರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್, ಟೈಡ್ಸ್ ಆರ್ ಆಫ್ ಗ್ರೇಟ್ ಹೆಲ್ಪ್ ಇನ್ ನ್ಯಾವಿಗೇಷನ್ ಆ್ಯಂಡ್ ಫಿಶಿಂಗ್. ಹೈ ಟೈಡ್ಸ್ ಎನೇಬಲ್ ಬಿಗ್ ಶಿಪ್ಸ್ ಟು ಎಂಟರ್ ಆರ್ ಲೀವ್ ದಿ ಹಾರ್ಬರ್ ಸೇಫ್ಲಿ. ಟೈಡ್ಸ್ ಪ್ರಿವೆಂಟ್ ಸಿಲ್ಟೇಷನ್ ಇನ್ ಹಾರ್ಬರ್ಸ್. ಕಾಂಡ್ಲಾ ಆ್ಯಂಡ್ ಡೈಮಂಡ್ ಹಾರ್ಬರ್ಸ್ ಆರ್ ಟೈಡಲ್ ಪೋರ್ಟ್ಸ್. ಸೊ ನಮಗೆ ಕಾಂಡ್ಲಾ ಡೈಮಂಡ್ ಹಾರ್ಬರ್ಸು ಟೈಡಲ್ ಪೋರ್ಟ್ಸ್ ಅಂತ ಗೊತ್ತು, ಟೈಡ್ಸ್ ಆರ್ ಗ್ರೇಟ್ ಹೆಲ್ಪ್ ಇನ್ ನ್ಯಾವಿಗೇಷನ್ ಆ್ಯಂಡ್ ಫಿಶಿಂಗ್ ಅಂತ ಗೊತ್ತು. ಇನ್ಫ್ಯಾಕ್ಟ್ ವಿ ನೋ ದ್ಯಾಟ್ ಎಲ್ಲಿ ಹಾಟ್ ಟೈಡ್ಸ್ ಹಾಗೂ ಕೋಲ್ಡ್ ಟೈಡ್ಸ್ ಅಂದರೆ ಹೈ ಟೈಡ್ಸ್ ಹಾಗೂ ಲೋ ಟೈಡ್ಸ್ ಮೀಟ್ ಆಗುತ್ತೋ, ಎಲ್ಲಿ ಹೈ ಟೈಡ್ಸ್ ಹಾಗೂ ಲೋ ಟೈಡ್ಸ್ ಮೀಟ್ ಆಗುತ್ತೋ, ದಟ್ ಈಸ್ ದಿ ಬೆಸ್ಟ್ ಫಿಶಿಂಗ್ ಗ್ರೌಂಡ್ ಅಂತ ನಮಗೆ ಚೆನ್ನಾಗಿ ಗೊತ್ತು. ಹಾಗೂ ಹೈ ಟೈಡ್ಸ್ ಅನ್ನೋದು ಬಿಗ್ ಶಿಪ್ಸ್ನ ಎಂಟರ್ ಅಥವಾ ಟು ಲೀವ್ ದಿ ಹಾರ್ಬರ್ ಸೇಫ್ಲಿ ಹೆಲ್ಪ್ ಮಾಡುತ್ತೆ. ಸೊ ಆಪ್ಷನ್ ಬಿ ಇಸ್ ಆಲ್ಸೋ ರೈಟ್. ಆ್ಯಂಡ್ ಟೈಡ್ಸ್ ಪ್ರಿವೆಂಟ್ ಸಿಲ್ಟೇಷನ್ ಇನ್ ಹಾರ್ಬರ್ಸ್, ಯೆಸ್. ಸೊ ದಿ ರೈಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ 4, ಎ ಬಿ ಸಿ ಡಿ ಈಸ್ ರೈಟ್. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್, ಅಮಾಂಗ್ ದಿ ಫಾಲೋಯಿಂಗ್ ಪ್ಲೇಸಸ್ ಆಫ್ ಕರ್ನಾಟಕ ವಿಚ್ ವರ್ ಜಾಯಿನ್ ಫ್ರಮ್ ಮಡ್ರಾಸ್ ಪ್ರಾವಿನ್ಸ್ ಟು ಪ್ರೆಸೆಂಟ್ ಕರ್ನಾಟಕ ಎಟ್ ದಿ ಟೈಮ್ ಆಫ್ ರಿಆರ್ಗನೈಸೇಷನ್ ಆಫ್ ದಿ ಸ್ಟೇಟ್ಸ್ ಆನ್ ದಿ ಬೇಸಿಸ್ ಆಫ್ ಲ್ಯಾಂಗ್ವೇಜ್ ಆಫ್ ದಿ ಪೀಪಲ್? ಸೊ ಕೆಳಗಿನ ಕರ್ನಾಟಕದ ಸ್ಥಳಗಳಲ್ಲಿ ಮದ್ರಾಸ್ ಪ್ರಾಂತ್ಯದಿಂದ ವರ್ತಮಾನದ ಕರ್ನಾಟಕಕ್ಕೆ ಭಾಷಾವಾರು ಉದ್ದೇಶಾಧಾರಿತ ರಾಜ್ಯಗಳ ಪುನರ್ ರಚನೆಯ ವೇಳೆ ಅಲ್ಲಿಯ ಜನರು ಆಡುತ್ತಿದ್ದ ಭಾಷಾಧಾರಿತವಾಗಿ ಸೇರ್ಪಡೆಯಾದಂತಹವು ಯಾವುವು? ಸೊ ಇದಕ್ಕೆ ಸರಿಯಾದ ಉತ್ತರ ದಕ್ಷಿಣ ಕನ್ನಡ ಹಾಗೂ ಕೊಳ್ಳೇಗಾಲ. ಅಕಾರ್ಡಿಂಗ್ ಟು ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ಎಸ್, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ happened in 1945 or 1946. According to that, a few districts we got it from Madras province. So the districts would be Dakshin Kannada and Kollegal. So mundhe hogodadre, the liquid pressure is inversely proportional to the density of the liquid. The pressure exerted upon the liquid does not depend on the shape or size of the container. So which of the following given statements above is or are correct? So the liquid pressure is inversely proportional to the density of the liquid. So we know that pressure or force, you can call force, is equal to rho gh, where rho is density anta helabodu. So ili force, liquid pressure, okay, I'll call it as p. pressure jaasti adre density kuda jaasti irutte. It is not inversely proportional, it is directly proportional. So option number A is wrong. The pressure exerted upon the liquid does not depend upon the shape or size of the container. Yes, it does not depend upon the size and shape of the container. So option number 2, B only, is the right answer. Mundhe hogodadre, among the four pairs
given below, which one consists of a combination of dignitaries who became vice presidents of India after having held diplomatic posts like ambassadors and high commissioners. So here the right answer is Dr. S. Radhakrishnan and G.S. Patak. So not V.V. Giri, G.S. Patak. So right answer is Dr. S. Radhakrishnan and G.S. Patak. Dr. S. Radhakrishnan avaru vice president agakina munche, he was ambassador to Soviet Union. Alva hagu G.S. Patak anavaru Allahabad High Court na chief justice agidru. Hagu just G.S. Patak innond record enondre, he is the first vice president to not become the president. Okay, so you're the fourth vice president agirtare. So he is the first vice president to not become the president. So munde hogodadre Suresh covers a distance of 6 km in 45 minutes. If he covers half the distance in 2/3 of the time, then what time does he maintain to cover the remaining distance in the remaining time? So ee prashnege sariyaada uttara 12 km per hour. ಈ ಕ್ವೆಶನ್ ಸಾಲ್ವ್ ಮಾಡಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ಸಾಲ್ವ್ ಮಾಡ್ತೀವಿ. ಸೊ ಮುಂದೆ ಹೋಗೋದಾದ್ರೆ ಮ್ಯಾಚ್ ಲಿಸ್ಟ್ ಒನ್ ಸಾಬ್ರಿಕೆ ವಿತ್ ಲಿಸ್ಟ್ ಟು ಪ್ಲೇಸಸ್. ಸೊ ಲಿಸ್ಟ್ ಒನ್ ಅಲ್ಲಿ ಉಪನಾಮ ಕೊಟ್ಟಿದ್ದಾರೆ ಹಾಗೂ ಲಿಸ್ಟ್ ಟು ನಲ್ಲಿ ಪ್ಲೇಸಸ್ ಕೊಟ್ಟಿದ್ದಾರೆ. ಗಿಫ್ಟ್ ಆಫ್ ನೈಲ್, ಲ್ಯಾಂಡ್ ಆಫ್ ಮೇಪಲ್ ಲೀಫ್, ಲ್ಯಾಂಡ್ ಆಫ್ ಥೌಸಂಡ್ ಲೇಕ್ಸ್, ಲ್ಯಾಂಡ್ ಆಫ್ ಗೋಲ್ಡನ್ ಫ್ಲೀಸ್. ಸೊ ಇಲ್ಲಿ ಕೆನಡಾ, ಈಜಿಪ್ಟ್, ಆಸ್ಟ್ರೇಲಿಯಾ, ಫಿನ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್ ಕೊಟ್ಟಿದ್ದಾರೆ. ಗಿಫ್ಟ್ ಆಫ್ ನೈಲ್ ಇಸ್ ಈಜಿಪ್ಟ್ ಅಂತ ನಮ್ಗೆ ಗೊತ್ತು. ಸೊ ಅದಕ್ಕೆ ಎಲ್ಲದಕ್ಕೂ ಎರಡೇ ಕೊಟ್ಟಿದ್ದಾರೆ. ಹಾಗೂ ನೆಕ್ಸ್ಟ್ ಒನ್ ಹೋಗೋದಾದ್ರೆ ಲ್ಯಾಂಡ್ ಆಫ್ ಮೇಪಲ್ ಲೀಫ್ ಇಸ್ ಕೆನಡಾ. ನಮ್ಗೆ ಗೊತ್ತು ಕೆನಡಾ ಧ್ವಜದಲ್ಲೇ ನಾವು ಮೇಪಲ್ ಲೀಫ್ನ ನೋಡ್ಬೋದು. ಸೊ ಆಪ್ಷನ್ ಒನ್ ಎಲಿಮಿನೇಟ್ ಆಯಿತು. ಲ್ಯಾಂಡ್ ಆಫ್ ಥೌಸಂಡ್ ಲೇಕ್ಸು ಫಿನ್ಲ್ಯಾಂಡ್ ಅಂತ ಗೊತ್ತು. ಹಾಗೂ ಲ್ಯಾಂಡ್ ಆಫ್ ಗೋಲ್ಡನ್ ಫ್ಲೀಸು ಆಸ್ಟ್ರೇಲಿಯಾ. ಏನಕ್ಕೆ ಅಂದರೆ ಅಲ್ಲಿ ವುಲ್ ಒಂದು ತಯಾರಿಕೆ ಮಾಡೋದ್ರಿಂದ, ಶೀಪ್ಸ್ ಅಷ್ಟೊಂದು ಇರೋದ್ರಿಂದ ಇಟ್ ಇಸ್ ಕಾಲ್ಡ್ ಲ್ಯಾಂಡ್ ಆಫ್ ಗೋಲ್ಡನ್ ಫ್ಲೀಸ್. ಸೊ ದಿ ರೈಟ್ ಆನ್ಸರ್ ಇಸ್ ಆಪ್ಷನ್ ನಂಬರ್ 2. ಎಸ್. ಸೊ ಮೂವಿಂಗ್ ಆನ್ ಟು ದಿ ನೆಕ್ಸ್ಟ್ ಕ್ವೆಶನ್. Which one of the following is part of the electoral college for the election of president of India but does not form part of the forum for his impeachment? ಕೆಳಗಿನವುಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಗಳ ಚುನಾಯಕ ಭಾಗವಾಗಿರುತ್ತದೆ ಆದರೆ ಅವರ ಖಂಡನೆಗಾಗಿ ಫೋರಂನ ಭಾಗವಾಗಿರುವುದಲ್ಲ? ಸೊ ಇದಕ್ಕೆ ನಾವು ನೋಡೋದಾದ್ರೆ, ವಿ ನೋ ದಟ್ ದ ಪ್ರೆಸಿಡೆಂಟ್ ಇಸ್ ಎಲೆಕ್ಟೆಡ್ ಬೈ ಅನ್ ಎಲೆಕ್ಟ್ರಲ್ ಕಾಲೇಜ್ ಕನ್ಸಿಸ್ಟಿಂಗ್ ಆಫ್ ಆಲ್ ಎಲೆಕ್ಟೆಡ್ ಮೆಂಬರ್ಸ್ ಆಫ್ ಲೋಕಸಭಾ, ರಾಜ್ಯಸಭಾ ಅಂಡ್ ಲೆಜಿಸ್ಲೇಟಿವ್ ಅಸೆಂಬ್ಲೀಸ್. ಎಲ್ಲ ಎಲೆಕ್ಟೆಡ್ ಇದು ಅವರ ಒಂದು ಪ್ರೆಸಿಡೆಂಟ್ ಎಲೆಕ್ಷನ್ ಅಲ್ಲಿ ಭಾಗವಹಿಸ್ತಾರೆ. ಹಾಗೂ ಇಂಪೀಚ್ಮೆಂಟ್ಗೆ ಓನ್ಲಿ ಲೋಕಸಭಾ ಅಂಡ್ ರಾಜ್ಯಸಭಾ. ಸೊ ಮಿಕ್ಕಿದ ಯಾವುದು? ಲೆಜಿಸ್ಲೇಟಿವ್ ಅಸೆಂಬ್ಲಿ. ಸೊ ಸರಿಯಾದ ಉತ್ತರ ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ. ದಟ್ ಈಸ್ ಆಪ್ಷನ್ ನಂಬರ್ 4. ಸ್ಟೇಟ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಇಸ್ ದಿ ರೈಟ್ ಆನ್ಸರ್. ವೈ ನಾಟ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್? ಬಿಕಾಸ್ ಸ್ಟೇಟ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಇಸ್ ನಾಟ್ ಎಟ್ ಆಲ್ ಅ ಪಾರ್ಟ್ ಆಫ್ ದಿ ಎಲೆಕ್ಟೋರಲ್ ರೋಲ್. That is electoral college, which is a part of the electoral college for election of president. So the right answer is option number 4, state legislative assemblies. Moving on, consider the following statements about the United Nations. It was established on 24th October 1945 and after the World War II. The headquarters of UN is in Manhattan, New York City. UN has won the Nobel Peace Prize in 2001. So 24th October 1945 after Second World War, Sariyada Uttara. Headquarters of UN, Manhattan, New York City, Sariyada Uttara. UN has won Nobel Peace Prize 2001, Sariyada Uttara. So Sariyada Uttara, option number 4, A, B and C. Munde hogadadre, consider the following statements. The President can promulgate ordinances when Parliament is not in session. These ordinances must be approved by the parliament within 6 months from its reassembly. The parliament nominates 12 members of the Lok Sabha from amongst a person having special knowledge or practical experience in literature, science, art and social service. So option B namage gottu tappu anta, yakandre president nominates 12 members to Rajya Sabha from people having special knowledge or practical experience gotu. Amale the president can promulgate an ordinance when parliament is not in session. Haudu, avaru sugrivagnena ghoshane madabodu samsattu sabhe illavadaga. So idakke sariyada uttara A only. Munde hogadadre Devanama Piyadasi and Ashoka Maurya are one and the same. This was established under the basis of which of the following edicts? Idu Muskie edict agide. Devanama Piyadasi matu Ashoka Maurya embudu ಒಂದೇ ಮತ್ತು ಅದೇ ಆಗಿವೆ. ಈ ಕೆಳಗಿನ ಯಾವ ಸ್ಥಳಗಳಲ್ಲಿ
ಕೆತ್ತನೆಯ ಆಧಾರದ ಮೇಲೆ ಇದನ್ನು ಒಪ್ಪಲಾಗಿದೆ, ಅದು ಮಾಸ್ಕಿ. ಸೊ ಮುಂದೆ ಹೋಗೋದಾದ್ರೆ ಮ್ಯಾಚ್ ಲಿಸ್ಟ್ ಒನ್ ಯೂನಿಯನ್ ಟೆರಿಟರೀಸ್ ವಿತ್ ಲಿಸ್ಟ್ ಟು ಹೈಕೋರ್ಟ್ಸ್ ಅಂಡರ್ ಹೂಸ್ ಜುರಿಸ್ಡಿಕ್ಷನ್ ದೇ ಕಮ್. ಸೊ ಮೊದಲನೇದು ಲಿಸ್ಟ್ ಒನ್, ಸೊ ಯೂನಿಯನ್ ಟೆರಿಟರೀಸ್ ಕೊಟ್ಟಿದ್ದಾರೆ, ಲಿಸ್ಟ್ ಟೂನಲ್ಲಿ ಹೈಕೋರ್ಟ್ಸ್ ಕೊಟ್ಟಿದ್ದಾರೆ. ಮೊದಲನೇದು ಅಂಡಮಾನ್ ಆ್ಯಂಡ್ ನಿಕೋಬಾರ್, ಡ್ಯಾಮನ್ ಆ್ಯಂಡ್ ದ್ಯೂ, ಲಕ್ಷದ್ವೀಪ್, ಪುದುಚೇರಿ, ಇಲ್ಲಿ ಕ್ಯಾಲ್ಕಟ್ಟಾ ಹೈಕೋರ್ಟ್, ಬಾಂಬೆ ಹೈಕೋರ್ಟ್, ಮದ್ರಾಸ್ ಹೈಕೋರ್ಟ್, ಕೇರಳ ಹೈಕೋರ್ಟ್ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೋಡೋದಾದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಅನ್ನೋದು ಇದು ಕಲ್ಕಟ್ಟಾ ಹೈಕೋರ್ಟಿಗೆ ಬರುತ್ತೆ. ಸೊ A1 ಆಗಿರುತ್ತೆ. ಸೊ ಇದನ್ನು ನಾವು ಹತ್ತಿರದಲ್ಲಿ ಯಾವ ಹೈಕೋರ್ಟ್ ಇದೆಯೋ ಅದಕ್ಕೆ ಮ್ಯಾಚ್ ಮಾಡ್ಬೋದು. ಆ್ಯಕ್ಚುಲ್ ಆಗಿ ಅದಿರೋದೇ ಹಾಗೆ ಆ ಜುರಿಸ್ಟಿಕ್ಷನ್ಗೆ ಬರುತ್ತೆ. ಸೊ ಇಲ್ಲಿ ಪುದುಚೇರಿ, ಮದ್ರಾಸ್ಗೆ ಬರುತ್ತೆ, ಹಾಗೂ ಲಕ್ಷದ್ವೀಪು ಕೇರಳಕ್ಕೆ ಬರುತ್ತೆ, ಡ್ಯಾಮನ್ ಆ್ಯಂಡ್ ದ್ಯೂ ಬಾಂಬೆಗೆ ಬರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4. ನಮ್ಗೆ ಏನಿಲ್ಲ, ಅಂಡಮಾನ್ ನಿಕೋಬಾರ್ ಕ್ಯಾಲ್ಕಟ್ಟಾ ಹೈಕೋರ್ಟಿಗೆ ಬಂತು ಅಂತ ಗೊತ್ತಾದರೆ ಸಾಕು, ಇಲ್ಲಿ ಎಲಿಮಿನೇಟ್ ಮಾಡಿ 1, 2, 3 ಎಲಿಮಿನೇಟ್ ಮಾಡಿ 4 ಮಾತ್ರ ಸರಿಯಾದ ಉತ್ತರ ಕೊಡಬಹುದು. ಮುಂದೆ ಹೋಗೋದಾದ್ರೆ ಹೂ ಆಫ್ ದಿ ಫಾಲೋಯಿಂಗ್ ಕಾಲ್ ಬರ್ನಿಂಗ್ ಆಫ್ ಫಾರಿನ್ ಕ್ಲೋತ್ಸ್ ಡ್ಯೂರಿಂಗ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಸ್ ಆನ್ ಇನ್ಸೆನ್ಸೇಟ್ ವೇಸ್ಟ್, ಅಸಹಕಾರ ಚಳುವಳಿ ಅವಧಿಯಲ್ಲಿ ವಿದೇಶಿ ಬಟ್ಟೆಗಳ ಸುಡುವಿಕೆಯನ್ನು ಅವು ಜಡತ್ಯಾಜ್ಯ ಎಂಬುದಾಗಿ ಪರಿಗಣಿಸಿ ಕರೆ ನೀಡಿದವರು ಯಾರು? ಸರಿಯಾದ ಉತ್ತರ ರವೀಂದ್ರನಾಥ್ ಟ್ಯಾಗೋರ್. ಹಿ ಕಾಲ್ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಬರ್ನಿಂಗ್ ಆಫ್ ಕ್ಲೋತ್ಸ್ ಡ್ಯೂರಿಂಗ್ ದಿ ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಸ್ ಆನ್ ಇನ್ಸೆನ್ಸೇಟ್ ವೇಸ್ಟ್. ಸೊ ಮುಂದೆ ಹೋಗೋದಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಎನ್ ಎಕ್ಸಾಂಪಲ್ ಆಫ್ ನಿಯರ್ ಮನಿ? ಸೊ ಇದು ನಿಯರ್ ಮನಿ ಅಂದರೆ ಏನು ಅಂದರೆ ವಿಚ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ, ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ. ಓಕೆ, ಇದು ಲಿಕ್ವಿಡ್ ಕ್ಯಾಶ್ ಆಗಿರುತ್ತೆ. ದಿಸ್ ನಿಯರ್ ಮನಿ ಲಿಕ್ವಿಡ್ ಕ್ಯಾಶ್ ಆಗಿರುತ್ತೆ ಆ್ಯಂಡ್ ಇಟ್ ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ. ಸೊ ಟ್ರೆಜರಿ ಬಿಲ್ಸು, ಲಿಕ್ವಿಡ್ ಕ್ಯಾಶು ಕ್ಯಾನ್ ಬಿ ಕನ್ವರ್ಟೆಡ್ ಇನ್ ಟು ಕ್ಯಾಶ್ ಈಸಿಲಿ. ಸೇವಿಂಗ್ಸ್ ಅಕೌಂಟು ಅಷ್ಟೇ, ಈಸಿಯಾಗಿ ಕ್ಯಾಶ್ ಕನ್ವರ್ಟ್ ಮಾಡ್ಬೋದು. US ಡಾಲರ್ ಆರ್ ಎನಿ ಕರೆನ್ಸಿ, ಕರೆನ್ಸಿ ಆಫ್ ಎನಿ ನೇಷನ್ ಫಾರ್ ದಟ್ ಮ್ಯಾಟರ್ ಈಸ್ ಆಲ್ಸೋ ನಿಯರ್ ಮನಿ. ರಿಯಲ್ ಎಸ್ಟೇಟು ಸ್ವಲ್ಪ ಕಷ್ಟ ಈಸಿಯಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡೋದಕ್ಕೆ. ಸೊ ಸರಿಯಾದ ಉತ್ತರ A, B, and C ಓನ್ಲಿ, ದಟ್ ಈಸ್ ಆಪ್ಷನ್ ನಂಬರ್ 2. ಮುಂದೆ ಹೋಗೋದಾದ್ರೆ ಆನ್ ಅಲ್ಯೂಮಿನಿಯಂ ಸ್ಪಿಯರ್ ಇಸ್ ಡಿಪ್ಡ್ ಇನ್ ಟು ವಾಟರ್ ಎಟ್ 10 degrees Celsius, ಇಫ್ ದ ಟೆಂಪರೇಚರ್ ಆಫ್ ದ ಸ್ಪಿಯರ್ ಇಸ್ ಇನ್ಕ್ರೀಸ್ ದ ಫೋರ್ಸ್ ಆಫ್ BNC ವಿಲ್ ಡಿಕ್ರೀಸ್. ಸೊ ಇದೇನು ಕೇಳ್ತಾರೆ, ಅಲ್ಯೂಮಿನಿಯಂ ಗೋಳವನ್ನು 10 degrees Celsius ನೀರಿನಲ್ಲಿ ಮುಳುಗಿಸಿದರೆ, ಗೋಳದ ತಾಪವನ್ನು ಅಧಿಕಗೊಳಿಸಿದರೆ ಮೇಲ್ಮುಖಿ ಒತ್ತಡವು ಹೆಚ್ಚಿಗೆ ಆಗುತ್ತದೆ. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ ಬೇಕಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗಿ ಎಕ್ಸ್ಪ್ಲನೇಷನ್ ಕೊಡೋಣ. ಮುಂದೆ ಹೋದರೆ ದ ರೂಲರ್ಸ್ ಆಫ್ ಪಾವನಿ ಕಿಂಗ್ಡಮ್ ಎನ್ಕರೇಜ್ ದ ಡೆವಲಪ್ಮೆಂಟ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಇನ್ ದ ಫಾರ್ಮ್ ಆಫ್ ಸಿಟಿ ಬಿಲ್ಡಿಂಗ್ಸ್, ಮಾಸ್ಕ್ಸ್ ಆ್ಯಂಡ್ ಫೋರ್ಟ್ರೆಸಸ್. ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಇನ್ ದಿಸ್ ಕಾಂಟೆಕ್ಸ್ಟ್ ಇಸ್ ಇನ್ಕರೆಕ್ಟ್? ದ ಸಿಟಿ ಆಫ್ ಹೈದರಾಬಾದ್ ವಾಸ್ ಫಾರ್ಮ್ ಬೈ ಇಬ್ರಾಹಿಂ ಆದಿಲ್ ಶಾ ಆಫ್ ಬಿಜಾಪುರ್, ಗೋಲ್ ಗುಂಬಸ್ ಆಫ್ ಬಿಜಾಪುರ್, ದ ಮಸೂಲಿಯಂ ಆಫ್ ಮೊಹಮ್ಮದ್ ಆದಿಲ್ ಶಾಹಿ ಇಸ್ ದ ಲಾರ್ಜೆಸ್ಟ್ ಡೋಮ್ ಇನ್ ಇಂಡಿಯಾ. ದ ಚಾರ್ಮಿನಾರ್ ಆಫ್ ಹೈದರಾಬಾದ್ ವಾಸ್ ಬಿಲ್ಟ್ ಬೈ ಮೊಹಮ್ಮದ್ ಕುಲಿ ಕುತುಬ್ ಶಾ ಆಫ್ ಕುತುಬ್ ಶಾಹಿ ಡೈನಾಸ್ಟಿ ಆಫ್ ಗೋಲ್ಕಂಡ. ಮೊಹಮ್ಮದ್ ಗವಾನ್ ಬಿಲ್ಡ್ ಕಾಲೇಜ್ ಇಟ್ ಬೀದರ್. ಸೊ ಮೊಹಮ್ಮದ್ ಗವಾನ್ ಅವರು ಬೀದರ್ನಲ್ಲಿ ಕಾಲೇಜ್ ಬಿಲ್ಡ್ ಮಾಡಿದ್ರು ಅಂತ ಗೊತ್ತು. ಚಾರ್ಮಿನಾರ್ ಹೈದರಾಬಾದ್ನ ಮೊಹಮ್ಮದ್ ಕುಲಿ ಕುತುಬ್ ಶಾ ಆಫ್ ಕುತುಬ್ ಶಾಹಿ ಡೈನಾಸ್ಟಿ ಗೋಲ್ಕಂಡ ಕಟ್ಟಿದ್ರು ಅಂತ ಗೊತ್ತು. ಗೋಲ್ ಗುಂಬಸು ಲಾರ್ಜೆಸ್ಟ್ ಡೋಮ್ ಇನ್ ಇಂಡಿಯಾ, ಹಾಗೂ ಅದು ಮೊಹಮ್ಮದ್ ಆದಿಲ್ ಶಾ ಅವರ ಸಮಾಧಿ ಅಂತ ಕೂಡ ಗೊತ್ತು. ಆದರೆ ಹೈದರಾಬಾದ್ನ ಬಿಲ್ಡ್ ಮಾಡಿದವರು ಇಬ್ರಾಹಿಂ ಆದಿಲ್ ಶಾ ಬಿಜಾಪುರ್ ಅಲ್ಲ, ಮೊಹಮ್ಮದ್ ಕುತುಬ್ ಕುಲಿ ಶಾ. ಓಕೆ, ಸೊ ಆಪ್ಷನ್ 1 ಇಸ್ ಇನ್ಕರೆಕ್ಟ್. ಸೊ ಸರಿಯಾದ ಉತ್ತರ ಆಪ್ಷನ್ 1 ಆಗಿರುತ್ತೆ. ಮುಂದೆ ಹೋದರೆ ಕನ್ಸಿಡರ್ ದಿ ಫಾಲೋಯಿಂಗ್ ರೀಜನ್ ಬಿಟ್ವೀನ್ ಕೃಷ್ಣಾ ಅಂಡ್ ತುಂಗಭದ್ರಾ, ದ ಕಾವೇರಿ ಗೋದಾವರಿ ಡೆಲ್ಟಾ, ಮಾರ್ತ್ವಾಡ ಕಾಲೋನಿ. ಅ ಕಾನ್ಫ್ಲಿಕ್ಟ್ ಆಫ್ ವಿಚ್ ಆಫ್ ದಿ ಅಮಾಂಗ್ ದಿ ಅಬೌವ್ ಇಸ್ ಕನ್ಸಿಡರ್ಡ್ ಟು ಬಿ ರೀಸನ್ಸ್ ಆಫ್ ಸ್ಟ್ರಗಲ್ ಬಿಟ್ವೀನ್ ವಿಜಯನಗರ ಅಂಡ್ ಬಹಮನಿ. ಸೊ ಇಲ್ಲಿ ವಿಜಯನಗರ ಹಾಗೂ ಬಹಮನಿ ಎರಡರ ನಡುವೆ ಹೋರಾಟದ ಕಾರಣ ಏನು ಅಂತ ಕೇಳ್ತಾ ಇದ್ರೆ, ಕೃಷ್ಣಾ ಮತ್ತು ತುಂಗಭದ್ರಾ ಪ್ರದೇಶಗಳ ನಡುವಿನ ಪ್ರದೇಶ, ಕೃಷ್ಣಾ ಗೋದಾವರಿ ಪ್ರಸ್ಥ ಭೂಮಿ, ಮರಾಠವಾಡ ದೇಶ, ಈ ಮೂರು ಕಾರಣ ಆಗಿರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ನಂಬರ್ 4 ಆಗಿರುತ್ತೆ. ಸೊ ಮುಂದೆ ಹೋಗೋದಾದ್ರೆ ವಿಚ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಸ್ ಆಫ್ ಇಂಡಿಯಾ ವಾಸ್ ರೂಲ್ಡ್ ಬೈ ಅಹೋಮ್ ಡೈನಾಸ್ಟಿ ಇನ್ ಸುಲ್ತನೇಟ್ ಅಂಡ್ ಮೊಘಲ್ ಏರಿಯಾ? ಅಹೋಮ್ ಡೈನಾಸ್ಟಿ ಈಸ್ ಇನ್ ಅಸ್ಸಾಂ, ಡೈರೆಕ್ಟ್ ಬರ್ಬೋದು. ಅಹೋಮ್ಸ್ ಆರ್ ಫ್ರಮ್ ಅಸ್ಸಾಂ. ಎಸ್, ಸೊ ಇಟ್ಸ್ ಅ ವೆರಿ ಸಿಂಪಲ್ ಕ್ವೆಶನ್, ಸ್ಟ್ರೈಟ್ ಅಪ್ ಆನ್ಸರ್ ಸಿಗುತ್ತೆ ಇದಕ್ಕೆ. ಮುಂದೆ ಹೋದಾದ್ರೆ ಹೂ ಅಮಾಂಗ್ ದಿ ಫಾಲೋಯಿಂಗ್ ಕನ್ಸ್ಪೈರ್ಡ್ ಅಗೇನ್ಸ್ಟ್ ಇಬ್ರಾಹಿಂ ಲೋಧಿ ಅಂಡ್ ಇನ್ವೈಟೆಡ್ ಬಾಬರ್ ಟು ಇನ್ವೇಡ್ ಡೆಲ್ಲಿ? ಸೊ ಇದು ನಮಗೆ ಗೊತ್ತು, ಸರಿಯಾದ ಉತ್ತರ ದೌಲತಾ ಖಾನ್ ಲೋಧಿ. ದೌಲತ್ ಖಾನ್ ಲೋಧಿ ಅವರು ಬಾಬರ್ ಅವರ ಮೇಲೆ ಸಂಚು ಮಾಡಿ, ಬಾಬರ್ನ ಇನ್ವೈಟ್ ಮಾಡಿದ್ರು ಇಬ್ರಾಹಿಂ ಲೋಧಿ ಅವರ ಮೇಲೆ ಸಂಚು ಮಾಡಿ. ಸೊ ಮುಂದೆ ಹೋಗೋದಾದ್ರೆ ವಿಚ್ ಕಂಟ್ರಿ ಹ್ಯಾಸ್ ಸೈನ್ ಅ ಪ್ಯಾಕ್ಟ್
with India to collaborate on ISRO's first human space program Gaganyaan. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ಕ್ವಶನ್ ಆಗಿರುತ್ತೆ. ಆ ಟೈಮ್ನಲ್ಲಿ ಫ್ರಾನ್ಸ್ ಆಗಿತ್ತು, ಬಟ್ ಇವಾಗ ಕೊಲಾಬ್ರೇಷನ್ ಇಸ್ ವಿತ್ ರಷ್ಯಾ. ಸೊ ಮೂವಿಂಗ್ ಆನ್ ಟು ನೆಕ್ಸ್ಟ್ ಕ್ವಶನ್, ಹೂ ವಿಲ್ ಬಿಕಮ್ ದ 46th ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಫ್ಟರ್ ಶ್ರೀ ದೀಪಕ್ ಮಿಶ್ರಾ ರಿಟೈರ್ಸ್ ಆನ್ 2nd October? ರಂಜನ್ ಗೊಗೋಯ್, ಶ್ರೀ ಮದನ್ ಲೋಕೂರ್, ಕುರಿಯನ್ ಜೋಸೆಫ್, ಅರ್ಜೈನ್ ಕುಮಾರ್ ಸಿಬ್ರಿ. ಸೊ 2018 October 2 ಭಾರತದ ಈಗಿನ ಮುಖ್ಯ ನ್ಯಾಯಾಧೀಶರಾದ ಶ್ರೀ ದೀಪಕ್ ಮಿಶ್ರಾರ ನಿವೃತ್ತಿಯ ನಂತರ ಯಾರು ಭಾರತದ 46th ಮುಖ್ಯ ನ್ಯಾಯಾಧೀಶರಾಗುವರು? ಸರಿಯಾದ ಉತ್ತರ ರಂಜನ್ ಗೊಗೋಯ್. ಸೊ ರಂಜನ್ ಗೊಗೋಯ್ ಅವರು 46th CJI ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ, ಪ್ರಸ್ತುತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆಗಿದ್ದಾರೆ SA Bobde, ಶರತ್ ಅರವಿಂದ್ ಬಾಬ್ಡೆ ಅವರು. ಇವರು 47th ಚೀಫ್ ಜಸ್ಟಿಸ್ ಆಗಿದ್ದಾರೆ. ಮುಂದೆ ಹೋದ್ರೆ ಅರೇಂಜ್ ದ ಫಾಲೋಯಿಂಗ್ ಇನ್ ಕ್ರೊನಲಾಜಿಕಲ್ ಸೀಕ್ವೆನ್ಸ್ ಆಫ್ ದ ರೂಲ್ ಎಟ್ ಡೆಲ್ಲಿ. ಇದನ್ನು ಅಷ್ಟೇ ನಾವು ಎಲಿಮಿನೇಷನ್ ಮೆಥಡ್ನಲ್ಲಿ ಮಾಡ್ಬೋದು. ನಮಗೆ ಗೊತ್ತು ಇಲ್ತಮಶ್ನ ಮಗಳು ರಾಜಿಯಾ ಅಂತ. ಸೊ ಸಿ ಆದಮೇಲೆ ಎ ಬರುತ್ತೆ. ಸೊ ಇಲ್ಲಿ ನಾವು ನೋಡೋದ್ರೆ ಸಿ ಆದಮೇಲೆ ಎ ಬರೋದು option number 4. ಸೊ ಸರಿಯಾದ ಉತ್ತರ CATB. ಸೊ ಈ ಪ್ರಶ್ನೆ ಆಯಿತು. ಮುಂದಿನ ಪ್ರಶ್ನೆ ಹೋಗೋಣ. ವಿಚ್ ಆಫ್ ದಿ ಫಾಲೋಯಿಂಗ್ ಮುಗಲ್ ಎಂಪ್ರೆಸ್ ವಾಸ್ ನೋನ್ ಆಸ್ ಶಹಿ ಬೇಕಾಬರ್? ಸೊ ಶಹಿ ಬೇಕಾಬರ್ ಅಂತ ಈ ಕೆಳಗಿನ ಯಾವ ಮೊಘಲ್ ಸಾಮ್ರಾಟ ಖ್ಯಾತನಾಗಿದ್ದ? ಸರಿಯಾದ ಉತ್ತರ ಬಂದು ಬಹದ್ದೂರ್ ಶಾ 1. ಮುಂದಿನ ಪ್ರಶ್ನೆ ನೋಡೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ 3 ಪಬ್ಲಿಕ್ ಜನರಲ್ ಇನ್ಶೂರೆನ್ಸ್ ಕಂಪನೀಸ್ ವಿಲ್ ಬಿ ಮರ್ಜ್ಡ್ ಇನ್ ಟು ಅ ಸಿಂಗಲ್ ಇನ್ಶೂರೆನ್ಸ್ ಕಂಪ್ನಿ ಆಸ್ ಪರ್ ಬಜೆಟ್ 2018-19? ಸೊ ಈ ಕೆಳಗಿನ ಯಾವ ಸಾರ್ವಜನಿಕ ಸಾಮಾನ್ಯ ವಿಮಾ ಕಂಪನಿಗಳನ್ನು ವಿಲೀನಗೊಳಿಸಿ ಒಂದೇ ವಿಮಾ ಕಂಪನಿಯಾಗಿ 2018-19 ಅಯವ್ಯಯದಲ್ಲಿ ರೂಪಿಸಲಾಯಿತು? ಸೊ ಇಲ್ಲಿ ಪಬ್ಲಿಕ್ ಜನರಲ್ ಇನ್ಶೂರೆನ್ಸ್ ಕಂಪ್ನೀಸ್ ಅಂತ ಕೊಟ್ಟಿದ್ದಾರೆ. ಭಾರತೀಯ ಎಕ್ಸಾ ಪಬ್ಲಿಕ್ ಜನರಲ್ ಇನ್ಶೂರೆನ್ಸ್ ಕಂಪ್ನಿ ಅಲ್ಲ, ಮ್ಯಾಕ್ಸ್ ಬುಕ್ ಕೂಡ ಅಲ್ಲ, ಇವೆಲ್ಲ ಪ್ರೈವೇಟು. ಸೊ ಇವೆಲ್ಲ ರೂಲ್ಡ್ ಔಟು. ಸರಿಯಾದ ಉತ್ತರ option number 1, ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್, ಓರಿಯೆಂಟಲ್ ಇನ್ಶೂರೆನ್ಸ್ ಆ್ಯಂಡ್ ನ್ಯಾಷನಲ್ ಇನ್ಶೂರೆನ್ಸ್. ಇದು ಕರೆಂಟ್ ಅಫೇರ್ಸ್ ಪ್ಲಸ್ ಎಕನಾಮಿಕ್ಸ್ ಒಳಗೊಂಡಂತಹ ಒಂದು ಪ್ರಶ್ನೆ ಆಗಿರುತ್ತೆ. ಸೊ ಮುಂದೆ ಹೋಗೋದಾದ್ರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಮೋಸ್ಟ್ ಲೈಕ್ಲಿ ಟು ಕಾಸ್ ಕರೆಂಟ್ ಅಕೌಂಟ್ ಡೆಫಿಸಿಟ್ ಇನ್ ಇಂಡಿಯಾ? ಸೊ ಭಾರತದ ಪ್ರಸ್ತುತ ಕೊರತೆ ಖಾತೆಗೆ ಕಾರಣವಾಗುವ ಬಹುತೇಕ ಸಾಧ್ಯತೆಯ ಕೆಳಗಿನವುಗಳಲ್ಲಿ ಯಾವುದು? ಯಾವುದು ಅಂತ ಕೇಳ್ತಾರೆ. ರೆಡ್ಯೂಸ್ ಎಕ್ಸೈಸ್ ಡ್ಯೂಟೀಸ್ ಆನ್ ಸ್ಪೋರ್ಟ್ಸ್ ಯುಟಿಲಿಟಿ ವೆಹಿಕಲ್ಸ್, ಎಕ್ಸೈಸ್ ಡ್ಯೂಟೀಸ್ ಕಮ್ಮಿ ಆದರೆ ನಮ್ಮ ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನು ಇದಾಗಲ್ಲ. ಸೊ ರೆಡ್ಯೂಸ್ ಡ್ಯೂಟೀಸ್ ಆನ್ ಗೋಲ್ಡ್ ಹೌದು, ಬ್ಯಾನ್ ಆನ್ ಎಕ್ಸ್ಪೋರ್ಟ್ ಆಫ್ ಆನಿಯನ್ಸ್ ಕೂಡ ಹೌದು. ಸೊ ಸರಿಯಾದ ಉತ್ತರ option number 2, B and C only. ಮುಂದೆ ಹೋಗೋದಾದ್ರೆ, ವೆನ್ ಅ ಶೇವಿಂಗ್ ಬ್ರಷ್ ಇಸ್ ಡಿಪ್ಡ್ ಆ್ಯಂಡ್ ದೆನ್ ಟೇಕನ್ ಔಟ್ ಆಫ್ ವಾಟರ್, ಇಟ್ಸ್ ಹೇರ್ ಅಡ್ಹೇರ್ಸ್ ಟುಗೆದರ್ ಡ್ಯೂ ಟು ವಿಚ್ ಆಫ್ ದಿ ಫಾಲೋಯಿಂಗ್ ಪ್ರಾಪರ್ಟೀಸ್? ಸೊ ಶೇವಿಂಗ್ ಬ್ರಷನ್ನು ಮುಳುಗಿಸಿ ನಂತರ ನೀರಿನಿಂದ ಹೊರ ತೆಗೆದಾಗ ಅದರ ಕೂದಲುಗಳು ಈ ಕೆಳಗಿನ ಯಾವ ಗುಣಲಕ್ಷಣದ ಕಾರಣದಿಂದ ಒಟ್ಟಿಗೆ ಅಂಟಿಕೊಂಡಿರುತ್ತೆ? ಸರಿಯಾದ ಉತ್ತರ ಸರ್ಫೇಸ್ ಟೆನ್ಷನ್, ಮೇಲ್ಮೈ ಕರ್ಷಣೆ ಅಂತ ಹೇಳ್ತಾರೆ. ಮುಂದೆ ಹೋದರೆ, ಇಫ್ ನ್ಯೂ ಕಂಪ್ಯೂಟರ್ಸ್ ಆರ್ ಬೀಂಗ್ ಇನ್ಸ್ಟಾಲ್ಡ್ ಇನ್ ಅ ಕಂಪ್ನಿ ಆ್ಯಂಡ್ ಸಮ್ ಎಂಪ್ಲಾಯೀಸ್ ಆರ್ ಫೈರ್ ಫ್ರಮ್ ಜಾಬ್ ಯೂ ಟು ಲ್ಯಾಕ್ ಆಫ್ ಕಂಪ್ಯೂಟರ್ ನಾಲೆಜ್, ದೆನ್ ವಾಟ್ ಕೈಂಡ್ ಆಫ್ ಅನ್ಎಂಪ್ಲಾಯ್ಮೆಂಟ್ ವಿಲ್ ಇಟ್ ಬಿ ಕಾಲ್ಡ್? ಡಿಸ್ಗೈಸ್ಡ್ ಅನ್ಎಂಪ್ಲಾಯ್ಮೆಂಟ್, ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಹಿಡನ್ ಅನ್ಎಂಪ್ಲಾಯ್ಮೆಂಟ್, ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ಇಫ್ ಯು ವಾಂಟ್ ಟು ಸಾಲ್ವ್ ದಿಸ್, ಇಟ್ಸ್ ವೆರಿ ಈಸಿ. ಡಿಸ್ಗೈಸ್ಡ್ ಹಾಗೂ ಹಿಡನ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ಎರಡೂ ಒಂದೇ. ಸೊ ಇವೆರಡೂ ಆಗಿರಲ್ಲ. ಸೊ ಮುಸುಕಿನ ನಿರುದ್ಯೋಗ ಹಾಗೂ ಮುಚ್ಚಿಟ್ಟ ನಿರುದ್ಯೋಗ ಇವೆರಡೂ ಒಂದೇನೆ, ಇವೆರಡೂ ಆಗಲ್ಲ. ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್ ಅಂದರೆ ವೆನ್ ಅ ಪರ್ಸನ್ ಇಸ್ ಚೇಂಜಿಂಗ್ ಫ್ರಮ್ ಒನ್ ಕಂಪ್ನಿ ಟು ಅನದರ್, ದ ಟೈಮ್ ಡ್ಯೂರೇಷನ್ ಬಿಟ್ವೀನ್ ಹಿಸ್ ದಿಸ್ ಥಿಂಗ್ ಟ್ರಾನ್ಸಿಷನ್ ಇಸ್ ವಾಟ್ ವಿ ಕಾಲ್ ಫ್ರಿಕ್ಷನಲ್ ಅನ್ಎಂಪ್ಲಾಯ್ಮೆಂಟ್. ಸೊ ದಿಸ್ ಇಸ್ ರಾಂಗ್. ಸೊ ದ ರೈಟ್ ಆನ್ಸರ್ ಇಸ್ ಸ್ಟ್ರಕ್ಚರಲ್ ಅನ್ಎಂಪ್ಲಾಯ್ಮೆಂಟ್, ಬಿಕಾಸ್ ಹಿ ಇಸ್ ನಾಟ್ ಸೋ ಕೇಪಬಲ್. ಯಾ ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವೆಶನ್, ವಾಟ್ ಈಸ್ ದಿ ಥೀಮ್ ಆಫ್ 2018 ಇಂಟರ್ನ್ಯಾಷನಲ್ ಲೇಬರ್ ಡೇ? ಸೊ ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನ 2018 ಆಶಯ ವಿಷಯವೇನು? ಸೊ ಇದಕ್ಕೆ ಸರಿಯಾದ ಉತ್ತರ ಯುನೈಟಿಂಗ್ ವರ್ಕರ್ಸ್ ಫಾರ್ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಅಡ್ವಾನ್ಸ್ಮೆಂಟ್. ಇದು ಅಷ್ಟೇ ಕರೆಂಟ್ ಅಫೇರ್ಸ್ನ ಒಂದು ಕ್ವಶನ್ ಆಗಿರುತ್ತೆ. ಮುಂದೆ ಹೋದರೆ, ಹೂ ಈಸ್ ದ ಪ್ರೆಸೆಂಟ್ ಚೇರ್ಮನ್ ಆಫ್ ದಿ ಪ್ರೈಮ್ ಮಿನಿಸ್ಟರ್ಸ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್? ಪ್ರೈಮ್ ಮಿನಿಸ್ಟರ್ ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಇಸ್ ಕಾನ್ಸ್ಟಿಟ್ಯೂಟೆಡ್ ಟು ಹೆಲ್ಪ್ ಆ್ಯಂಡ್ ಸಜೆಸ್ಟ್ ಐಡಿಯಾಸ್ or to suggest measures to improve economy of our country. So it directly advises the Prime Minister. So the right answer for this is the present chairman for this is Bibek Debroy. So moving on to the next question, an Indian woman who was recently appointed as
Deputy Director General for Programs, DDP, of the World Health Organization is. So, ವಿಶ್ವ ಆರೋಗ್ಯ ಸಂಸ್ಥೆಯ ಕಾರ್ಯಕ್ರಮಗಳಿಗಾಗಿ ಉಪ ಮಹಾನಿರ್ದೇಶಕರಾಗಿ ಇತ್ತೀಚೆಗೆ ನೇಮಕ ಹೊಂದಿದ್ದ ಭಾರತೀಯ ಮಹಿಳೆ ಯಾರು ಅಂದರೆ ಡಾಕ್ಟರ್ ಸೌಮ್ಯ ಸ್ವಾಮಿನಾಥನ್. ಸೊ ಮುಂದಿನ ಕ್ವಶನ್ಗೆ ಹೋದರೆ, ಇನ್ ರೀಸೆಂಟ್ಲಿ ರಿಲೀಸ್ ರೀಕ್ಯಾಟಗರೈಸೇಷನ್ ಆಫ್ ಇಂಡಸ್ಟ್ರೀಸ್ ಬೈ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಆ್ಯಂಡ್ ಕ್ಲೈಮೇಟ್ ಚೇಂಜ್, ವಿಚ್ ಕ್ಯಾಟಗರಿ ಆಫ್ ಇಂಡಸ್ಟ್ರೀಸ್ ವುಡ್ ನಾಟ್ ರಿಕ್ವೈರ್ ಎನ್ವಿರಾನ್ಮೆಂಟಲ್ ಕನ್ಸೆಂಟ್ ಆ್ಯಂಡ್ ಕ್ಲಿಯರೆನ್ಸ್ ಆ್ಯಸ್ ಪ್ರಾಕ್ಟಿಕಲಿ ದೇ ಆರ್ ನಾಟ್ ಪೊಲ್ಯೂಟಿಂಗ್. ಸೊ ಇತ್ತೀಚೆಗೆ ಪರಿಸರ ಅರಣ್ಯಗಳು ಮತ್ತು ವಾಯುಗುಣ ಬದಲಾವಣೆಯ ಸಚಿವಾಲಯದಿಂದ ಬಿಡುಗಡೆಯಾದ ಕೈಗಾರಿಕೆಗಳ ಪುನರ್ ವಿಂಗಡಣೆಯಲ್ಲಿ ಯಾವ ವರ್ಗದ ಕೈಗಾರಿಕೆಗಳಿಗೆ ಅವು ಮಾಲಿನ್ಯಕಾರಕವೆಲ್ಲವೆಂದು ಅವುಗಳಿಗೆ ಪರಿಸರಾತ್ಮಕ ಒಪ್ಪಿಗೆ ಮತ್ತು ಪ್ರಾಯೋಗಿಕವಾಗಿ ತಿಳುವಳಿ ಬೇಕಿಲ್ಲವೆನ್ನಲಾಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಟು, ವೈಟ್. ಇದು ಅಷ್ಟೇ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕ್ವೆಶನ್ ಆಗಿರುತ್ತೆ. ಸೊ ಇಂದು ನಾವು ಗ್ರೂಪ್ ಸಿ ಕ್ವೆಶನ್ ಪೇಪರ್ನ ಸಾಲ್ವ್ ಮಾಡಿದ್ದೀವಿ. ಗ್ರೂಪ್ ಸಿ ಕ್ವೆಶನ್ ಪೇಪರ್ನ ನಾನು ನಿಮಗೆ ಅಂತ ಸಾಲ್ವ್ ಮಾಡಿದ್ದೀನಿ. ನನ್ನ ವಿಡಿಯೋ ನೋಡಿದ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಹೀಗೆ ನಿಮ್ಮ ಎನ್ಕರೇಜ್ಮೆಂಟ್ ಸದಾ ನಮ್ಮೊಂದಿಗೆ ಇರಲಿ.